Good morning, ಎಲ್ಲರಿಗೂ ಸಹ ವೆಲ್ಕಮ್ ಟು ದಿಸ್ ಕ್ಲಾಸ್ ದಿಸ್ ಸೆಷನ್ ವೀಕೆಂಡ್ ವಿತ್ ಸಾರಿಕಾ ತುಂಬಾ ಖುಷಿ ಆಗ್ತಾ ಇದೆ ಎವ್ರಿ ಸ್ಯಾಟರ್ಡೆ ಈ ಒಂದು ಕ್ಲಾಸ್ ನ ಎಲ್ಲರೂ ಆತಂಕದಿಂದ ಕಾಯ್ತಾ ಇರ್ತೀರಾ ಕುತೂಹಲದಿಂದ ತಿಳ್ಕೊಳಕ್ಕೆ ಬರ್ತಾ ಇದ್ದೀರಾ ಸೊ ಇದೇ ತೋರಿಸುತ್ತೆ ನಿಮ್ಮ ಒಂದು ಯಾವ ತರ ಸಕ್ಸಸ್ಗೆ ನೀವು ದಾರಿಯಲ್ಲಿ ಇದ್ದೀರಾ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಸೊ ಖಂಡಿತ ನಿಮ್ ತರನೇ ನಾನು ಸಹ ಕಾತುರದಿಂದ ಕಾಯ್ತಾ ಇರ್ತೀನಿ ಮೋದಿಗೇರ್ ವಾರಿಯರ್ಸ್ ಜರ್ನಿನ ತಿಳ್ಕೊಳ್ಳೋದಕ್ಕೆ ಸೊ ಅವರೆಲ್ಲ ಹೇಗೆಲ್ಲ ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಸೊ ಅದೇ ತರ ಇವತ್ತಿನ ಮೋದಿಗೇರ್ ವಾರಿಯರ್ ಅವರ ಕಥೆ ತಿಳ್ಕೊಳ್ಳಕ್ಕೆ ತುಂಬಾ ಆಸಕ್ತಿಯಿಂದ ನಾನು ಕಾಯ್ತಾ ಇದ್ದೀನಿ ನೀವು ಕಾಯ್ತಾ ಇದ್ದೀರ ಮೋದಿಗೇರ್ ಅಂದಿದ ತಕ್ಷಣನೇ ಎಷ್ಟು ಶಕ್ತಿ ಬಂದ್ಬಿಡುತ್ತೆ ಯಾಕೆ ಅಂತಂದ್ರೆ ಮೋದಿಗೇರಲ್ಲಿ ನಮಗೆ ಬೇಕಾದ್ರೂ ನಮ್ಮ ಲೈಫ್ಗೆ ಬೇಕಾದ್ರೂ ಪ್ರತಿಯೊಂದು ಸಹ ಸಿಗತ್ತೆ ಅಂತ ಹೇಳ್ತೀವಿ ಯಾಕಂದ್ರೆ ಲೈಫ್ ಗೆ ಏನೆಲ್ಲ ಬೇಕು ಏನೆಲ್ಲ ಬೇಕು ಮೆಂಟಲಿ ಆರ್ ಫಿಸಿಕಲಿ ಸೊ ಮೆಂಟಲಿ ವ್ಯಕ್ತಿತ್ವ ವಿಕಸನ ಆಗಿರ್ಬೋದು ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಖುಷಿ ಆಗಿರ್ಬೋದು ಪೀಸ್ಫುಲ್ನೆಸ್ ಇದೆಲ್ಲ ಸಹ ಯಾವ ಒಂದು ಅಂಗಡಿಯಲ್ಲಾಗ್ಲಿ ಮಾಲಲ್ಲಿ ಸಿಗಲ್ಲ ಆದ್ರೆ ಜಸ್ಟ್ ಶಾಪ್ ಚೇಂಜ್ ಮಾಡಿ ಮನೆಗೆ ಬೇಕಾದ್ರೂ ಎಲ್ಲಾ ಪ್ರಾಡಕ್ಟ್ ಪರ್ಚೇಸ್ ಮಾಡೋದ್ರಿಂದ ನಮ್ಗೆ ಹಣ ಆಗಿರ್ಬೋದು ಫಾರಿನ್ ಟ್ರಿಪ್ಸ್ ಆಗಿರ್ಬೋದು ಪ್ರತಿಯೊಂದು ಕಾರ್ ಆಗಿರ್ಬೋದು ಎಲ್ಲ ಸಹ ಸಿಗತ್ತೆ ಅಂತ ಹೇಳ್ಬೋದು ಸೊ ಇದು ಅದು ಹೇಗೆ ಅಂತ ಅನ್ಸತ್ತಲ್ವಾ ಮೋದಿಗೆ ಪ್ರಾಡಕ್ಟ್ ಯೂಸ್ ಮಾಡಿದ ತಕ್ಷಣ ಇದೆಲ್ಲ ಸಿಗತ್ತಾ ಅದು ಹೇಗೆ ಅನ್ಸತ್ತಲ್ವಾ ಖಂಡಿತ ಇದೇ ತರ ಜಸ್ಟ್ ಪ್ರಾಡಕ್ಟ್ ಯೂಸ್ ಮಾಡಿ ಈ ಅವಕಾಶದಲ್ಲಿ ಸತತವಾಗಿ ಯೂಸ್ ಮಾಡ್ತಾ ಬಂದಿದ್ದಾರೆ ತುಂಬಾ ವರ್ಷಗಳಿಂದ ಅವರು ಉಪಯೋಗಿಸಬೇಕಾದವ್ರು ಹೇಳ್ತಾ ಬಂದಿದ್ದಕ್ಕೆ ಇವತ್ತು ಮೋದಿಗೆ ವಾರಿಯರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಹೆಮ್ಮೆ ಅನ್ಸತ್ತೆ ಸಿಂಪಲ್ ಹೌಸ್ ವೈಫ್ ಒಂದು ಸ್ಯಾರಿ ಕುಚ್ ಮಾಡ್ತಾ ಇದ್ರು ಮನೆಯಲ್ಲೇ ಅವ್ರ ಹಸ್ಬೆಂಡ್ ಗೆ ಹೆಲ್ಪ್ ಮಾಡ್ತಾ ಇದ್ರು ಶಾಪ್ ಹೋಗಿ ಅವರು ಈ ಒಂದು ಅವಕಾಶದ ಒಂದು ಶಕ್ತಿ ಬಿಲೀಫ್ ಎಲ್ಲ ಇಟ್ಕೊಂಡು ಬಂದಿದ್ದಕ್ಕೆ ಒಂದು ದೊಡ್ಡ ಮಟ್ಟಕ್ಕೆ ಅಚೀವ್ ಆಗಿದ್ದಾರೆ ಆಲ್ರೆಡಿ 2.5 ಲಾಕ್ ಇನ್ಕಮ್ ಅರ್ನ್ ಮಾಡ್ತಾರೆ ತುಂಬಾ ದೊಡ್ಡ ವಿಷನ್ ಇಟ್ಕೊಂಡು ಅವ್ರ ಈ ಒಂದು ಫೀಲ್ಡ್ ಅಲ್ಲಿ ಅವರ ಟೀಮ್ ಜೊತೆಗೆ ಅವರು ಬೆಳೀತಾ ಇದ್ದಾರೆ ಅಂತ ಹೇಳ್ಬೋದು ಆಲ್ರೆಡಿ ಫಾರಿನ್ ಟ್ರಿಪ್ಸ್ ತುಂಬಾ ಫಾರಿನ್ ಟ್ರಿಪ್ಸ್ ಹೋಗಿ ಬಂದಿದ್ದಾರೆ ಅವ್ರ ಟೀಮ್ ಅಲ್ಲಿ ತುಂಬಾ ಜನ ಫಾರಿನ್ ಟ್ರಿಪ್ ಹೋಗಿ ಕರ್ಕೊಂಡು ಹೋಗಿದ್ದಾರೆ ಕಾರ್ ತಗೊಂಡಿದ್ದಾರೆ ಕಾರ್ ಕೊಡ್ಸಕ್ಕೆ ಎಷ್ಟೊಂದ್ ಜನಕ್ಕೆ ರೆಡಿ ಮಾಡಿಸಿದ್ದಾರೆ ಅಂತ ವ್ಯಕ್ತಿ ಅಂತ ಹೇಳ್ಬೋದು ಅವರ ಒಂದು ಪೇಷನ್ಸ್ ನಾನೇ ನನ್ಗೆ ಒಂದು ಹೆಮ್ಮೆ ಅನ್ಸತ್ತೆ ಖುಷಿ ಅನ್ಸತ್ತೆ ಆ ಪೇಷನ್ಸ್ ಗೆ ಒಂದು ಅವ್ರದೇ ಒಂದು ಫೋಟೋ ಹಾಕೊಂಡ್ ಬಿಟ್ಟು ಅವ್ರನ್ನ ರೋಲ್ ಮಾಡಲ್ ಆಗಿ ಇಟ್ಕೋಬಹುದು ಅಂತ ಹೇಳ್ಬೋದು ಅದೇ ತರ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದ್ರಲ್ಲಿ ಅವ್ರ ತರ ಯಾರು ಇರಲ್ಲ ಅಂತ ಹೇಳ್ತೀನಿ ಆ ತರ ಒಬ್ಬ ಲೇಡಿ ಸೊ ಲೇಡಿ ಅಂದ್ರೆ ಶಕ್ತಿ ಅಂತ ಹೇಳ್ಬೋದು ನನ್ನ ಟೀಮ್ ಅಲ್ಲಿ ಅವರಿರೋ ನನ್ಗೆ ಹೆಮ್ಮೆ ನನ್ಗೆ ಖುಷಿ ಅಂತ ಹೇಳ್ಬೋದು ಐ ಆಮ್ ವೆರಿ ಪ್ರೌಡ್ ಆಫ್ ಹರ್ ಅಂಡ್ ಹರ್ ಫ್ಯಾಮಿಲಿ ಸೊ ಆ ತರ ಒಂದು ಸಕ್ಸಸ್ ಜರ್ನಿ ಬಗ್ಗೆ ನಿಮ್ಗೆ ಗೊತ್ತಾಗತ್ತೆ ಕೆಲವೇ ಕ್ಷಣಗಳಲ್ಲಿ ಅವ್ರು ಯಾರು ಅಂತ ತಿಳ್ಕೊಬೇಕು ಅಂತ ಆಸೆ ಇದೆ ಅಲ್ವಾ ಸೊ ತಿಳ್ಕೊಳ್ಳೋದು ಅಷ್ಟೇ ಅಲ್ಲ ಅವ್ರ ಒನ್ ಅವರ್ ಅವ್ರ ಜೊತೆ ನೀವು ಕಾಲ ಕಳೀತೀರಾ ಸೊ ಲೆಟ್ ಅಸ್ ಇನ್ವೈಟ್ ಎಲ್ಲರ ಮೆಂಟರ್ ಆಗಿರುವ ಲೀಡರ್ ಆಗಿರುವ ಟ್ರೈನರ್ ಆಗಿರುವ ಅಚ್ಚುಮೆಚ್ಚಿನ ನನ್ನ ಡೌನ್ಲೈನ್ ಆಗಿರೋರ ಸೊ ಅವ್ರನ್ನ ಸಪೋರ್ಟ್ ಮಾಡಿರೋ ಅವ್ರ ಅಪ್ಲೈ ಶಾರದಾ ಮೋಹನ್ ಮೇಡಮ್ ಗು ಥ್ಯಾಂಕ್ಸ್ ಹೇಳ್ತಾ ಇದೀನಿ ಅವ್ರಿಗೆ ಒಂದು ಅಷ್ಟು ದಿವಸ ಅವ್ರನ್ನ ಇಟ್ಕೊಂಡಿದ್ದಕ್ಕೆ ಸೊ ಈ ತರ ಬೆಳೆ ಸಾಧ್ಯ ಅಂತ ಹೇಳ್ತೀನಿ ಸೊ ಲೆಟ್ ಅಸ್ ಇನ್ವೈಟ್ ಮಂಜುಳಾ ರಮೇಶ್ ಆನ್ ದಿ ಸ್ಕ್ರೀನ್ ಸೊ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಈ ಒಂದು ಅವಕಾಶಕ್ಕೆ ಥ್ಯಾಂಕ್ ಯು ಸೋ ಮಚ್ ನನ್ಗೆ ತುಂಬಾ ಏನಂದ್ರೆ ಹೆಮ್ಮೆ ಅನ್ಸುತ್ತೆ ನಿಮ್ಮ ಒಂದು ಗೈಡೆನ್ಸ್ ಇಂದ ಇದು ಬಂದಿದ್ದೀನಿ ಆದ್ರೂ ಏನೇ ಒಂದು ಇಲ್ಲಿ ಅನುಭವ ಇಲ್ದಿದ್ರು ತಗೊಂಡೋಗೋದಿಕ್ಕೆ ನೀವೆಲ್ಲ ಇದ್ದೀರಾ ಅದೇ ನನ್ನ ಧೈರ್ಯ ಅಂತ ಹೇಳ್ಬೋದು ಮ್ಯಾಮ್ ಖಂಡಿತ ಥ್ಯಾಂಕ್ ಯು ಸೋ ಮಚ್ ಮಂಜುಳಾ ಮೇಡಮ್ ಸೊ ನಮ್ಗೆ ಹೆಮ್ಮೆ ನೀವು ಈ ಒಂದು ಅವಕಾಶದಲ್ಲಿ ನಮ್ಮ ಟೀಮ್ ಅಲ್ಲಿ ಬಂದಿರೋದು ಅಂತ ಹೇಳ್ತೀನಿ ಪ್ಲಸ್ ನಿಮ್ಮ ಟೀಮ್ ಅಲ್ಲಿ ತುಂಬಾ ದೊಡ್ಡ ಒಂದು ಅಚೀವ್ಮೆಂಟ್ಸ್ ಎಲ್ಲ ಮಾಡಿಸ್ತಾ ಇದ್ದೀರಾ ಅದು ತುಂಬಾ ಖುಷಿ ಕೊಡುತ್ತೆ ಪ್ಲಸ್ ನೀವೊಂದು ಈ ಒಂದು ಫೀಲ್ಡ್ ಗೆ ಬಂದಿದ್ದೀರಾ ಸೊ ಈ ಫೀಲ್ಡ್ ಬರಕ್ ಮುಂಚೆ ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಸೊ ತಿಳ್ಕೊಬೇಕು ಅಂತ ಆಸಕ್ತಿ ನಮ್ಗೆಲ್ಲ ಸೊ ನಿಮ್ಮ ಚೈಲ್ಡ್ಹುಡ್ ಡೇಸ್ ಹೇಗಿತ್ತು ಯಾವ ತರ ಕಲ್ದಿದ್ರಿ ಜಸ್ಟ್ ಹೇಳಿ ಥ್ಯಾಂಕ್ ಯು ಮ್ಯಾಮ್ ನನ್ನ ಚೈಲ್ಡ್ಹುಡ್ ಹೇಳ್ಬೇಕು ಅಂದ್ರೆ ನಾನು ಓದೋದ್ರಲ್ಲಿ ತುಂಬಾ ಹಿಂದೆ ಏನೋ ನಮ್ಮ ತಂದೆ ಹೇಳ್ತಿದ್ರು ನೀನು SSLC ಓದಿದ್ರೆ ಸಾಕು ಇಲ್ಲಿ ಸುಮ್ನೆ ಓದಿರ್ಬೇಕಷ್ಟೇ
ಯಾಕೆಂದ್ರೆ ಹೆಣ್ಮಕ್ಳಿಗೇನು ಓದು ತುಂಬಾ ಬೇಕಾಗಿಲ್ಲ, ಸುಮ್ನೆ ಏನಕ್ಕಾದ್ರೂ ಒಂದು ನಾಲೆಡ್ಗೋಸ್ಕರ ಎಸ್ ಎಲ್ ಸಿ ಓದಿದ್ರು ಸಾಕು ಅಂತ ಹೇಳಿದ್ರು. ನನ್ಗೆ ಅದು ಹಾಗೆ ಆಸಕ್ತಿ ಅನ್ನೋದೇ ಹೊಟ್ಟೋಗಿತ್ತು, ಇಂಟ್ರೆಸ್ಟೇ ಇರ್ಲಿಲ್ಲ ಓದೋದ್ರ ಮೇಲೆ. ಏನೋ ಮಾಡ್ತಾ ಇದ್ದೆ, ಅದೇ ಚಿಕ್ಕ ವಯಸ್ಸಿಂದಾನು ನನ್ಗೆ ಏನಾದ್ರೂ ಸಂಪಾದನೆ ಮಾಡ್ಬೇಕು ಅನ್ನೋ ಆಸೆ ಮಾತ್ರ ಇತ್ತು ನನ್ಗೆ. ಯಾಕಂದ್ರೆ ನಮ್ ತಾಯಿನೇ ನಮ್ನ ತುಂಬಾ ದೊಡ್ಡದಾಗಿ ಬೆಳೆಸಿರೋದಾಗಿರ್ಬೋದು, ಅವ್ರ ಕಷ್ಟಪಟ್ಟು ದುಡ್ದು ಮಾಡಿರೋದು. ಅದರಿಂದ ನನ್ಗೆ ಅವ್ರನ್ನ ಮಾದರಿಯಾಗಿ ತಗೊಂಡು ನಾನು ಏನಾದ್ರೂ ನನ್ನ ಕಾಲ್ ಮೇಲೆ ನಾನು ನಿಂತ್ಕೋಬೇಕು ಅನ್ನೋ ಆಸೆ ಇತ್ತು ಮ್ಯಾಮ್. ಓಕೆ, ಸೊ ನೋಡಿದ್ರೆ ಎಲ್ಲ ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ಸಹ ಚೈಲ್ಡ್ಹುಡ್ ಅಲ್ಲೇ ಒಂದು ಬೀಜ ಹುಟ್ಕೊಳ್ಳುತ್ತೆ. ಸೊ ಇವಾಗ ನೀವು ಸಾಧನೆ ಮಾಡಿದ್ದಾರೆ ಅಂದ್ರೆ ಆವತ್ತಿನ ಬೀಜ ಕಾರಣ ಅಂತ ಹೇಳ್ಬೋದು. ಅದೇ ತರ ಇವತ್ತು ನೀವೇನ್ ಬಂದಿದ್ದೀರಾ ಅಂದ್ರೆ ನಿಮ್ದು ಈ ತರ ಏನೋ ಒಂದು ಬೀಜ ಇರತ್ತೆ, ಅದನ್ನ ಹುಡುಕಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮಂಜುಳ ಮ್ಯಾಮ್. ಸೊ ಆಫ್ಟರ್ ಚೈಲ್ಡ್ಹುಡ್, ಬಿಫೋರ್ ಮ್ಯಾರೇಜ್, ಸೊ ಬಿಫೋರ್ ಮ್ಯಾರೇಜ್ ಅಂಡ್ ಆಫ್ಟರ್ ಮ್ಯಾರೇಜ್ ಹೇಗಿತ್ತು ನಿಮ್ಮ ಜರ್ನಿ? ನಾನು ಯಾರ ಹತ್ರನು ಮಾತಾಡ್ತಿರ್ಲಿಲ್ಲ, ಮಾತಾಡೋದು ಅಂದ್ರೆ ಭಯ ಆಗ್ತಿತ್ತು. ನಾನೇನಂದ್ರೆ ನಾನು ಇದ್ದೀನಿ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಯಾವ್ದಾದ್ರು ಫಂಕ್ಷನ್ಸ್ಗೂ ಹೋಗ್ತಾ ಇರ್ಲಿಲ್ಲ, ಎಲ್ಲೂ ಹೋಗ್ತಾ ಇರ್ಲಿಲ್ಲ, ಮನೇಲೇ ಇರ್ತಾ ಇದ್ದೆ. ಎಲ್ಲಾರು ನಮ್ ತಾಯಿಗೆ ಹೇಳ್ತಿದ್ರು ಒಂದ್ ಬುರ್ಕಾ ಹಾಕ್ಬಿಡಿ ನಿಮ್ ಮಗಳಿಗೆ, ಯಾರು ಕಾಣಿಸೋದು ಇಲ್ಲ ಅಂತ ಹೇಳ್ತಾ ಇದ್ರು. ಆ ತರ ಇದ್ದೆ, ಯಾಕೆಂದ್ರೆ ಏನ್ ಮಾತಾಡ್ಬೇಕು ಅನ್ನೋದೇ ನಾಲೆಡ್ಜ್ ಇಲ್ಲ. ಆದ್ರೆ ನಾನೇನೋ ದುಡಿಬೇಕು ಅಂತ ನಮ್ ತಾಯಿ ಸಾರಿ ಬಿಸ್ನೆಸ್ ಮಾಡ್ತಾ ಇದ್ರು ಅವಾಗ. ಅವ್ರ ಕಡೆಯಿಂದ ನಾನ್ ಸ್ಯಾರಿ ಫಾಲ್ ಎಲ್ಲ ತಗೊಂಡು ಅವರು ಕಸ್ಟಮರ್ಗೆ ಏನ್ ಕೊಡ್ತಾರೆ ಅದನ್ನ ನಾನ್ ಕೈಯಲ್ಲೇ ಹೊಲಿತಾ ಇದ್ದೆ. ಮಿಷಿನು ಗೊತ್ತಿರ್ಲಿಲ್ಲ ಅವಾಗ, ಕೈಯಲ್ಲಿ ಒಂದು ಕೊಡೋದು. ಅವಾಗ್ಲಿಂದನು ನಾನ್ ಎಸ್ ಎಸ್ ಎಲ್ ಸಿ 14 ಇಯರ್ಸ್ ಗೆ ಆಗ್ಬಿಟ್ಟು ನನ್ಗೆ ಬೇಗ ಸ್ಕೂಲ್ಗೆ ಸೇರಿಸಿದ್ರು. ಆಮೇಲೆ ಏನು ಓದ್ಸಕ್ಕೆ ಯಾರು ಇಂಟ್ರೆಸ್ಟ್ ಪಟ್ಟಿಲ್ಲ. ಆದ್ರೆ ನಮ್ಮ ಅಣ್ಣವರು ನನ್ಗೆ ಒಂದು ಟೈಪಿಂಗ್ ಆಗಿರ್ಬೋದು, ಅವ್ರು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಅವ್ರು ಓದ್ತಾ ಇದ್ರು. ಅವರು ನನ್ಗೆ ನಾನು ಇಷ್ಟಪಟ್ಟಿದ್ದಕ್ಕೆ ಟೈಪಿಂಗ್ ಎಲ್ಲ ಕಳಿಸಿ ಅವಾಗ ಸ್ವಲ್ಪ ಓಡಾಡಕ್ ಕಲ್ತಿದ್ದೆ ಅಂತ ಹೇಳ್ಬೋದು. ಅಷ್ಟ್ ಬಿಟ್ರೆ ಏನೂ ಪ್ರಪಂಚ ಜ್ಞಾನ ಇಲ್ಲ. ಏನ್ ಹೇಳಿದ್ರೆ ಅಮ್ಮ ಏನ್ ಹೇಳಿದ್ರೆ ಎಸ್ ಅಷ್ಟೇ, ಇನ್ ಯಾರ ಹತ್ರನು ಮಾತಾಡ್ತಿರ್ಲಿಲ್ಲ, ಬಾಯ್ ಬಿಟ್ಟು ಅಂತ ಹೇಳ್ಬೋದು ಮ್ಯಾಮ್. ಆತರ ಇತ್ತು. ಸೋ ನೈಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದ್ ಜನ ಎಲ್ಲ ಗೊತ್ತಿದ್ದು ಇದ್ ಮಾಡಕ್ ಆಗತ್ತ ಅಂತ ಹೇಳ್ತಾರೆ, ಬಟ್ ಇನ್ನೂ ಗೊತ್ತಿಲ್ದಿರೋರೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಅಂತ ಹೇಳ್ಬೋದು. ಆದ್ರೆ ಆವಾಗ ಅವ್ರಿಗೆ ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋ ಪದ ಗೊತ್ತಿತ್ತೋ ಇಲ್ವೋ, ಅದ್ರೂ ಸಹ ಅವಾಗ ಒಂದು ಕುಚ್ಚ ಹಾಕ್ಬೇಕು, ಅವ್ರವ್ರಿಗೆ ಆ ಕ್ರಿಯೇಟಿವಿಟಿ ಅನ್ನೋದು ಇತ್ತು ಅಂತ ಆ ಒಂದು ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲೇ ಗೊತ್ತಾಗತ್ತೆ. ಪ್ಲಸ್ ಅವ್ರ ಎಕ್ಸ್ಪೀರಿಯನ್ಸ್ ಅಲ್ಲಿ ಆಗಿರೋದು ಈ ಒಂದು ಫೀಲ್ಡ್ ಅಲ್ಲಿ ಎಷ್ಟು ಉಪಯೋಗ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಅವರು ಒಂದು ಗುಣ ಅಂತ ಹೇಳ್ಬೋದು, ಆ ಕ್ರಿಯೇಟಿವಿಟಿ ಗುಣ. ಒಂದು ಸೀರೆ ಕುಚ್ಚ ಹಾಕ್ಬೇಕು ಅಂದ್ರೆ ಎಷ್ಟು ಪೇಷನ್ಸ್ ಬೇಕು. ಸೊ ಆ ಪೇಷನ್ಸ್ ಅನ್ನೋದು ಅಲ್ಲೂ ಇತ್ತು, ಆ ಒಂದು ಗುಣನ ಇಲ್ಲಿ ಹಾಕಿರೋದಕ್ಕೆ ಎಷ್ಟು ಉಪಯೋಗ ಆಗ್ತಾ ಇದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಮಂಜುಳ. ಸೊ ಅದೇ ತರ ನೀವು ಈ ಒಂದು ಫೀಲ್ಡ್ ಬಂದು ಎಷ್ಟು ವರ್ಷ ಆಯ್ತು, ಹೇಗೆ ಪರಿಚಯ ಆಯ್ತು ಈ ಮೋದಿ ಕೇರ್ ಆಪರ್ಚುನಿಟಿ ಬಗ್ಗೆ? ಮ್ಯಾಮ್ ನೀವು ಕುಚ್ಚು ಅಂತ ಹೇಳಿದಕ್ಕೆ ಅದನ್ನ ಒಂದ್ ಮಿನಿಟ್ ಹೇಳ್ಬಿಟ್ಟು ಅದನ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಮದ್ವೆ ಆದ್ಮೇಲೆ ನಮ್ ಪಲ್ಲವಿ ಆದ್ಮೇಲೆ ನನ್ಗೆ ಹುಟ್ಟಿದ್ಮೇಲೆ ನನ್ಗೆ ಫ್ಯಾಮಿಲಿಲಿ ಏನಾದ್ರು ಅವಳಗ್ ಕೊಡ್ಸ್ಬೇಕು ಅಂದ್ರೆ ನಾನೇ ಇಂಡಿಪೆಂಡೆಂಟ್ ಆಗಿ ಕೊಡ್ಸ್ಬೇಕು ಅಂತ ತುಂಬಾ ಆಸೆ ಆಗ್ತಿತ್ತು. ಅಮ್ಮನ ಮನೇಲಿ ಕೇಳಕ್ಕೂ ನನ್ಗೆ ಆಗ್ತಿರ್ಲಿಲ್ಲ, ಇಲ್ಲಿ ಗಂಡನ ಮನೇಲಿ ಕೇಳಕ್ಕೂ ಆಗ್ತಿರ್ಲಿಲ್ಲ. ನಮ್ಮ ಕೋಸಿಸ್ಟರ್ ಮಕ್ಕಳು ಹಾಗೆಲ್ಲಾನು ತುಂಬಾ ಚೆನ್ನಾಗಿ ಎಲ್ಲ ಮಾಡ್ತಿದ್ದಾಗ ನಾನು ಅವಳಿಗೋಸ್ಕರ ದುಡಿಬೇಕು ಅಂತ ಡಿಸೈಡ್ ಮಾಡಿದ್ದು ಆ ಟೈಮಲ್ಲೇ ಮ್ಯಾಮ್. ಅವಾಗವರೆಗೂ ನಂಗೆ ದುಡಿಬೇಕು ಅನ್ನೋದು ಆಮೇಲೆ ಮದ್ವೆ ಆದ್ಮೇಲೆ ನನ್ಗೆ ದಾರಿ ಗೊತ್ತಿರ್ಲಿಲ್ಲ. ಯಾಕೆಂದ್ರೆ ಜಾಯಿಂಟ್ ಫ್ಯಾಮಿಲಿ ಬಿದ್ದಿದ್ರು, ಏನ್ ಮಾಡ್ಬೇಕು ಏನು ಅಂತ ಗೊತ್ತಿರ್ಲಿಲ್ಲ. ಆ ಟೈಮಲ್ಲಿ ನಾನೇನ್ ಮಾಡಿದೆ, ಅವಾಗ ಸ್ಯಾರಿ ಕುಚ್ಚು ನಮ್ಮ ಕಸಿನಿಂದ ಕಲಿತೆ, ಅದನ್ನ ಫಿನಿಶಿಂಗ್ ಎಲ್ಲ ತುಂಬಾ ನೀಟಾಗಿ ಮಾಡ್ತಾ ಇದ್ದೆ, ತುಂಬಾ ಡೆಡಿಕೇಶನ್ ಆಗ್ತಾ ಇದೆ. ಅದನ್ನ ಒಂದು 10 ಇಯರ್ಸ್ ಮಾಡಿದೀನಿ. ಆ 10 ಇಯರ್ಸ್ ಅಲ್ಲಿ ನಾನು 3000 ಅಷ್ಟೇ ಮ್ಯಾಮ್ ಹೈಯೆಸ್ಟ್ ಇನ್ಕಮ್, ಅಂದ್ರೆ ಒಂದು 30 ರುಪೀಸ್ ಇಂದ ಸ್ಟಾರ್ಟ್ ಮಾಡಿದ್ದೆ ಸ್ಯಾರಿದು. ಆಮೇಲೆ ಒಂದು 400 ವರ್ಗೂ ತಗೊಂಡಿದ್ದೆ ಹೈಯೆಸ್ಟ್, ಅಂದ್ರೆ ದೊಡ್ಡ ಡಿಸೈನ್ ಅಂತ. ಅದಕ್ಕೆ ಒಬ್ಬರನ್ನ ನನ್ಗೆ ಹೆಲ್ಪರ್ ಆಗಿ ಇಟ್ಕೊಂಡು ಅವ್ರಿಗೆ ಹೇಳ್ಕೊಟ್ಟು ಅವ್ರಿಗೂ ಮಾಡಿಸ್ತಾ ಇದ್ದೆ. ಎಲ್ಲಾರು ಎಲ್ ಕಲ್ತ್ರಿ ಇದು ಫಿನಿಶಿಂಗ್ ಅಂತ ಹೇಳ್ತಿದ್ರು, ಅದನ್ನ ನಾನು ನಿಷ್ಠೆಯಿಂದ ಮಾಡ್ತಿದ್ದೆ. ಏನೇ ಒಂದ್ ಕೆಲಸ ಮಾಡ್ಲಿ ಪ್ರೀತಿಯಿಂದ ಮಾಡ್ತಿದ್ದೆ. ಅವಾಗ ನನ್ಗೆ ಹೆಂಗ ಆಗ್ಬಿಟ್ಟಿತ್ತು ಅಂದ್ರೆ ಮನೆ ಆಯ್ತು, ನಾನಾಯ್ತು, ಇನ್ನೇನು ಎಲ್ಲೂ ಹೋಗಕ್ಕೂ ಟೈಮ್ ಆಗಲ್ಲ, ಆರ್ಡರ್ಸ್ ಬಂದ್ಬಿಡುತ್ತೆ, ಓವರ್ ಫ್ಲೋ ಆಗೋಯ್ತು. ಸ್ಟಾರ್ಟಿಂಗ್ ಅಲ್ಲಿ ಆರ್ಡರ್ ಇರಲಿಲ್ಲ, ಅದೇನಾಯ್ತು ಅಂದ್ರೆ ನನ್ ಅವ್ರಿಗಿನ್ ಪ್ರಪಂಚನೇ ಗೊತ್ತಾಗಲ್ಲ, ಆತರ ಆಗ್ಬಿಟ್ಟಿತ್ತು. ಆಮೇಲೆ ನೀವು ಕೇಳ್ದಂಗೆ ಮೋದಿ ಕೇರ್ ಹೆಂಗ್ ಗೊತ್ತಾಯ್ತು ಅಂತ ಕೇಳಿದ್ರಿ, ನಮ್ಮ ಕೋಸಿಸ್ಟರ್ ಸೊಸೆ ಅವರು ನನ್ಗೆ ಒಂದು ಡೆಮೋ ಕರೆದ್ರು, ಅವಾಗ್ಲೂ ಬಿಜಿಲಿ ನಾನು ಹೋಗಕ್ ಆಗಿರ್ಲಿಲ್ಲ. ಆಮೇಲೆ ಮತ್ತೆ ಇನ್ನೊಂದ್ಸರಿ ಇನ್ವೈಟ್ ಮಾಡಿದ್ರು ಫೇಶಿಯಲ್ ಎಲ್ಲ ತೋರಿಸ್ತಾರೆ ಅಂತ. ಫೇಶಿಯಲ್ ಅಂದ್ರೆ ಹೆಣ್ಮಕ್ಳಿಗೆ ಇಷ್ಟ ಅಲ್ವಾ, ಓಕೆ ನಾನು ಕಲಿಬೋದಲ್ಲ ಅಂತ ಒಂದು ಆಸೆ ಪಟ್ಬಿಟ್ಟು ಹೋದೆ.
ಅಲ್ಲಿ ಬಂದ್ರೆ ಸಾರಿಕೆ ಮ್ಯಾಮ್ ಇದ್ರು ಅವ್ರ ಜೊತೆ ಸವಿತಾ ಮ್ಯಾಮ್ ಇದ್ರು ಪಿಜಿ ಸವಿತಾ ಮ್ಯಾಮ್ ಇದ್ರು ಅವಾಗ ನನ್ಗೇನನ್ನಿಸ್ತು ಅಂದ್ರೆ ಫೇಷಿಯಲ್ ಅಂತ ಅವ್ರು ಹೇಳಿದ್ರು ಆದ್ರೆ ಎಲ್ಲಾ ಪ್ರಾಡಕ್ಟ್ ಡೆಮೋ ತೋರಿಸಿದ್ರು ನನ್ನ ಅದೃಷ್ಟ ನನ್ಗೆ ಕ್ವಾಲಿಟಿಗೆ ನಾನು ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇದ್ದೆ ಬೆಸ್ಟ್ ಕ್ವಾಲಿಟಿ ಬೇಕು ಅಂತ ಅಲ್ಲಿ ನೋಡಿದ ತಕ್ಷಣ ಖುಷಿ ಆಗೋಯ್ತು ಇಷ್ಟು ಚೆನ್ನಾಗಿದೆಯಲ್ಲ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ಬೇಕು ಅಂತ ಅನ್ಸ್ಬಿಟ್ಟಿತ್ತು ಮ್ಯಾಮ್ ಅವಾಗ ನಾನು ಯೂಸ್ ಮಾಡಕ್ಕೆ ಕೇಳಿದಾಗ ಅವಾಗ ಸವಿತಾ ಮ್ಯಾಮ್ ಹೇಳಿದ್ರು ಇದ್ರಲ್ಲಿ ಒಂದು ಆಪರ್ಚುನಿಟಿನೂ ಇದೆ ಇದರಲ್ಲಿ ಎಷ್ಟು ಬೇಕಾದ್ರೂ ದುಡ್ಡು ಅರ್ನ್ ಮಾಡ್ಬೋದು ಅಂತ ಆ ಸಮಯದಲ್ಲಿ ನನ್ಗೆ ಏನ್ ಮಾಡ್ಬೇಕೇನೋ ಗೊತ್ತಿಲ್ಲ ಆದ್ರೆ ಅರ್ನ್ ಮಾಡ್ಬೋದು ಅಂತ ಅವ್ನ್ ಮಾತು ಹೇಳಿದ್ರಲ್ಲ ಅದು ಕಿವಿಗೋಯ್ತು ನನ್ಗೆ ಅರ್ನ್ ಮಾಡೋದಂದ್ರೆ ಇಷ್ಟ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅವೆಲ್ಲ ಗೊತ್ತಿಲ್ಲ ಕನಸು ಅನ್ನೋದು ಗೊತ್ತಿಲ್ಲ ಏನಾದ್ರೂ ನಾನು ಒಂದು ನನ್ನ ಗುರುತಿಸ್ಕೊಳ್ಳೋ ಲೆವೆಲ್ಗೆ ಹೋಗ್ಬೇಕು ಅನ್ನೋ ಆಸೆ ಇತ್ತು ಅವಾಗ ನಾನು ಸರಿ ಅಂತ ಇಮಿಡಿಯೇಟ್ ಡಿಸಿಷನ್ ತಗೊಂಡೆ ಯಾರ ಹತ್ರ ಕೇಳು ಇಲ್ಲ ಯಾಕೆಂದ್ರೆ ಆ ಸ್ವತಂತ್ರ ನನ್ ಮನೇಲಿ ಕೊಟ್ಟಿದ್ರು ಮ್ಯಾಮ್ ಅವಾಗ ನಾನು ಇಮಿಡಿಯೇಟ್ ಡಿಸಿಷನ್ ತಗೊಂಡು ನನ್ಗೆ ಎಲ್ಲಾ ಪ್ರಾಡಕ್ಟ್ಸ್ ಬೇಕು ಅಂತ ಹೇಳಿದೆ ಇಮಿಡಿಯೇಟ್ ನಾಳೆನೆ ಆಫೀಸಿಗೆ ಬನ್ನಿ ಅಂತ ಹೇಳಿದ್ರೆ ನೀವು ಆಫೀಸಿಗೆ ಬಂದಿದ್ದೆ ಅವಾಗ ನಾನು 2000 ಪ್ರಾಡಕ್ಟ್ ತಂದಿದ್ದು 5000 ಪ್ರಾಡಕ್ಟ್ ತಗೊಂಡು ಮನೆಗೆ ಬಂದೆ ಮ್ಯಾಮ್ ಓಕೆ ವಾವ್ ಸೋ ನೈಸ್ ಸೋ ಎಷ್ಟೊಂದ್ ಜನ ಡಿಸಿಷನ್ ತಗೊಳಕ್ಕೆ ತಿಂಗಳಾನ್ಗಟ್ಟಲೆ ಮಾಡ್ತೀವಿ ಆದ್ರೆ ಇಮಿಡಿಯೇಟ್ ಡಿಸಿಷನ್ ತಗೊಂಡು ಆತರ ಒಂದು ಕ್ವಾಲಿಟಿ ಪ್ರಾಡಕ್ಟ್ಸ್ ಅಂತ ನೋಡಿದ್ಮೇಲೆ ಅದನ್ನ ಯೂಸ್ ಮಾಡ್ಬೇಕು ಅನ್ನೋ ಫೀಲಿಂಗ್ ಬಂದಿದೆ ಅಲ್ವಾ ನಿಮ್ಗೆ ಸೊ ಈ ತರ ಎಷ್ಟೊಂದ್ ಜನಕ್ಕೆ ಅನ್ಸೋದೇ ಇಲ್ಲ ನೋಡ್ತಾ ಇರ್ತೀವಿ ಮೋದಿಕೆರಲ್ಲಿ ಬಟ್ ಈ ತರ ಒಳ್ಳೇದನ್ನ ಒಳ್ಳೆ ಟೈಮ್ ಅಲ್ಲಿ ತಗೊಳ್ಳೋದು ಇಂಪಾರ್ಟೆಂಟ್ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಡಿಸಿಷನ್ಸ್ ತಗೊಳ್ಳೋದು ಇಂಪಾರ್ಟೆಂಟ್ ಅದನ್ನ ನಿಮ್ಗೆ ಆವತ್ತು ಸಹ ಅದನ್ನೇ ಮಾಡಿದ್ದೀರಾ ಅನ್ನೋದು ಕಾಣ್ತಾ ಇದೆ ವಂಡರ್ಫುಲ್ ಮನುಷ್ಯ ಸೊ ಈ ಒಂದು ಫೀಲ್ಡ್ ಬಂದ್ಮೇಲೆ ನಿಮ್ಗೆ ಯಾವ ತರ ಬಿಲೀಫ್ ಬಂತು ಓ ಮೋದಿಕೇರ್ ನಾನು ಮಾಡೋಣ ಮಾಡ್ತೀನಿ ಇದರಲ್ಲಿ ಮಾಡಿದ್ರೆ ಏನೋ ಸಿಗತ್ತೆ ಅಂತ ಹೇಗೆ ನಿಮ್ಗೆ ಅದು ಹುಟ್ಕೊಂತು ನಾನ್ ನಿಜವಾಗ್ಲೂ ಹೇಳ್ತೀನಿ ನನ್ಗೆ ಹೆಂಗ ಆಗತ್ತೆ ಅಂತ ಗೊತ್ತಿಲ್ಲ ನಾನೊಂದು ಡೆಮೋಗ್ ಹೋಗಿದ್ನಲ್ಲ ಅಲ್ಲಿ ಎಲ್ಲಾರು ಒಂದು 10 ಜನ ಬಂದಿದ್ರು ಅವ್ರ ಜೊತೆ ನಾನು ಇದ್ದೆ ನಾನು ಎಲ್ಲ ಮಾಡ್ಕೊಂಡಿದ ತಕ್ಷಣ ತಗೊಂಡಿದ ತಕ್ಷಣ ಎಲ್ಲಾ ಶೋಕೇಸ್ ಅಲ್ಲಿ ಜೋಡ್ತಿದ್ದೆ ನಮ್ಮ ಮನೆಯವರು ಹೇಳಿದ್ರು ನಿಮ್ಗೆ ಇವಾಗ್ಲೇ ಟೈಮ್ ಇಲ್ಲ ಬೆಳಗ್ಗೆ ಅಂತ ರಾತ್ರಿ ಅಂತ ಇಲ್ಲ ಬರೀ ನಾನು ಆ ಟ್ಯಾಬ್ಲೆಟ್ಸ್ ನ ಹಾಕೊಳ್ತಾ ಕುತ್ಕೊಂಡ್ಬಿಡ್ತಾ ಇದ್ದೆ ಆರ್ಡರ್ಸ್ ಕೊಡ್ಬೇಕಲ್ಲ ಅಂತ ನೆಕ್ಸ್ಟ್ ಅವ್ರು ಹೇಳಿದ್ರು ಇದಕ್ಕೆ ಟೈಮ್ ಇಲ್ಲ ನೀನ್ ಅದನ್ನೇನ್ ಮಾಡ್ತೀಯಾ ಅಂತ ಅವಾಗ ನನ್ಗೆ ಧೈರ್ಯ ಕೊಟ್ಟಿದ್ ನನ್ ಮಗಳೇ ಅವಳಿಗೂ ಥ್ಯಾಂಕ್ಸ್ ಹೇಳ್ತೀನಿ ಆಗುತ್ತಮ್ಮ ನೀನೇನೋ ಅವ್ರು ಹೇಳಿದಾರಲ್ಲ ನೀನು ಮಾಡ್ತೀಯ ಬಿಡಮ್ಮ ಅಂತ ಹೇಳಿದ್ದು ಆ ಮಾತು ನನ್ಗೆ ಎಷ್ಟು ಸ್ಟ್ರೆಂತ್ ಕೊಡ್ತು ಅಂದ್ರೆ ನನ್ಗೆ ಯಾರಾದ್ರೂ ಅವ್ನ್ ಕೇಳಬೇಕು ಅವಳು ಹೇಳಿದ್ಲು ಅವತ್ತು ಸರಿ ಅಂತ ಇಮಿಡಿಯೇಟ್ ನೀವು ಒಂದ್ 2 ಡೇಸ್ಗೆಲ್ಲ ನನ್ಗೆ ಫಾಲೋ ಅಪ್ ಮಾಡಿದ್ರಿ ಕಾಲ್ ಮಾಡಿದ್ರಿ ನೀವು ನಿಮ್ ಮನೆಯಲ್ಲಿ ಈ ತರ ಎಲ್ಲ ಅರೇಂಜ್ ಮಾಡಿ ನಿಮಗ್ ಬಂದು ಸಪೋರ್ಟ್ ಮಾಡ್ತೀವಿ ಅಂತ ಅವಾಗ ನನ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ನಾನೇನ್ ಹೇಳ ಕೆಲ್ಸ ಇಲ್ಲ ಅವ್ರು ಬರ್ತಾರೆ ಅವ್ರು ಹೇಳ್ತಾರೆ ನಾನ್ ಕರಿಯೋದಷ್ಟೇ ಅಂತ ಹ್ಯಾಪಿ ಆಯ್ತು ಅವಾಗ ನಾನು ಇಮಿಡಿಯೇಟ್ ನಮ್ ಫ್ರೆಂಡ್ಸ್ಗೆ ರಿಲೇಷನ್ಸ್ಗೆಲ್ಲ ಇನ್ವೈಟ್ ಮಾಡಿ ನನ್ನ ವಾಮ್ ಸರ್ಕಲ್ ಅಂತ ಹೇಳ್ತೀವಲ್ಲ ನನ್ನ ಅತ್ತಿಯದಿರು ರಾಜೇಶ್ವರಿ ಅತ್ತಿಗೆ ವಾಣಿ ಅತ್ತಿಗೆ ನಮ್ಮ ಸ್ವಂತ ಅಣ್ಣ ಮಿಸಸ್ ಅವ್ರನ್ನೆಲ್ಲ ಇನ್ವೈಟ್ ಮಾಡಿದೆ ಇನ್ನ ಕ್ಲೋಸ್ ಫ್ರೆಂಡ್ಸ್ ಇರೋರ್ನ ನಮ್ ಕೋ ಸಿಸ್ಟರ್ನ ಎಲ್ಲಾರನು ಇನ್ವೈಟ್ ಮಾಡಿದೆ ಅಷ್ಟೇ ಮಾಡಿದ್ವಿ ಮ್ಯಾಮ್ ಸ್ಟಾರ್ಟಿಂಗ್ ಅಲ್ಲಿ ಅವಾಗ ನೀವು ಬಂದು ಅಲ್ಲಿ ಡೆಮೋ ಕೊಟ್ರಿ ಫೇಷಿಯಲ್ ತೋರ್ಸಿದ್ರಿ ಎಲ್ಲಾ ಪ್ರಾಡಕ್ಟ್ ಅಲ್ಲೇನ್ ತೋರ್ಸಿದ್ರು ಹಂಗೆ ತೋರಿಸ್ತಾ ಇದ್ರಿ ಅವಾಗ ನನ್ಗೆ ಅಲ್ಲಿ ಇಮಿಡಿಯೇಟ್ ನಮ್ಮ ಅತ್ತಿಯದಿರ್ ಇಬ್ರು ಅವಾಗ ಬ್ರೇಸ್ಲೈಟ್ ಇತ್ತು ಅವ್ರಿಗೆ ನೀವು ಎಕ್ಸ್ಪ್ಲೈನ್ ಮಾಡಿದೆಲ್ಲ ಇಷ್ಟ ಆಗ್ಬಿಟ್ಟು ನಮ್ಗೂ ಬೇಕಲ್ಲ ಅಂದಾಗ ರಿಜಿಸ್ಟರ್ ಆದ್ರೆ ಕಮ್ಮಿ ರೇಟ್ಗೆ ಎಲ್ಲ ಸಿಗುತ್ತೆ ಆಪರ್ಚುನಿಟಿ ಇದ್ದಾಗ ಅವ್ರಿಬ್ರು ಆನ್ ದ ಸ್ಪಾಟ್ ರಿಜಿಸ್ಟರ್ ಆಗ್ಬಿಟ್ರು ನನ್ಗೆ ಆಶ್ಚರ್ಯ ಅಷ್ಟು ಆಶ್ಚರ್ಯ ಆಗುತ್ತೆ ಇಮಿಡಿಯೇಟ್ 1 ವೀಕ್ ಅಲ್ಲಿ ಇದಾಗಿದೆ ಮ್ಯಾಮ್ ಅದೆಲ್ಲ ನಿಮ್ಮ ಒಂದು ನಾಲೆಡ್ಜ್ ಸಪೋರ್ಟ್ ಇಂದ ನನ್ಗೇನು ಗೊತ್ತೇ ಇಲ್ಲ ಅವಾಗ ಥ್ಯಾಂಕ್ ಯು ಸೋ ಮಚ್ ಮಂಜುಳ ಖಂಡಿತ ನಿಮ್ ಕೇಳ್ದಂಗೆ ಅಪ್ಲೈನ್ ಸಪೋರ್ಟ್ ಇಸ್ ಇಂಪಾರ್ಟೆಂಟ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಏನು ಗೊತ್ತಿರಲ್ಲ ಹೊಸಬ್ರು ಬಂದಿರೋ ಅವ್ರಿಗೆ ಏನ್ ಮಾಡ್ಬೇಕು ನೆಕ್ಸ್ಟ್ ಅನ್ನೋದು ಗೊತ್ತಿರಲ್ಲ ಫಾಲೋ ಅಪ್ ಮಾಡೋದು ಇಂಪಾರ್ಟೆಂಟ್ ಅವ್ರಿಗೆ ಅರ್ಥ ಮಾಡ್ಸೋದು ಇಂಪಾರ್ಟೆಂಟ್ ಯಾಕೆ ಕರೆಸ್ಬೇಕು ಅಂತ ಸೊ ಇದನ್ನ ಯೂಸ್ ಮಾಡಿಸೋದು ಇಂಪಾರ್ಟೆಂಟ್ ಈ ಎಲ್ಲಾ ಪ್ರಾಡಕ್ಟ್ಸ್ ಸಹ ಯೂಸ್ ಮಾಡಿದಾಗ ಫೀಲಿಂಗ್ ಚೆನ್ನಾಗಾದಾಗ ನೀವ್ ಹೇಳಿದಂಗೆ ನಿಮ್ ಬೇಕಾದವನ್ನ ಖರೀದಿ ಅಂದ್ರೆ ಅವ್ರು ಇಷ್ಟ ಚೆನ್ನಾಗಿದೆ ಎಲ್ರೂ ಕರ್ಸೋಣ ಕೂರ್ಸೋಣ ಅವ್ರು ತಿಳ್ಕೊಳ್ಳಿ ಅಂತ ಅನ್ಸುತ್ತೆ ಯಾಕಂದ್ರೆ ನಮ್ಮ ಇಂಡಿಯನ್ಸ್ ಎಲ್ರಿಗೂ ಸಹ ಒಂದು ಬ್ಲಡ್ ಅಲ್ಲೇ ಇದೆ ಅಂತ ಹೇಳ್ಬೋದು ಹಂಚೋ ಗುಣ ಒಂದು ತಿರುಪತಿ ಲಡ್ಡು ತಂದ್ರೆ ನಾವು ತಿಂದು ಬೇರೆಯವ್ರಿಗೆಲ್ಲ ಹಂಚ್ತೀವಿ ಹೌದಲ್ವಾ
ಸೊ ಆತರ ಒಂದು ಹಂಚು ಕೂಡ ಎಲ್ರಿಗೂ ಇರತ್ತೆ. ಇದನ್ನ ಮಾಡ್ಲೇಬೇಕು ಅಂತ ಹೇಳ್ಬೋದು. ಎಲ್ರೂ ಅಪ್ಲೈನ್ಸ್ ಸ್ಪಾನ್ಸರ್ ಮಾಡಿರೋ ಅಪ್ಲೈನ್ಸ್ ಸ್ಮಾಲ್ ಥಿಂಗ್ಸ್ ಮ್ಯಾಟರ್ ಮೋಗಿಕಿರಲಿ. ಸೊ ಅದೇ ತರ ಅಪ್ಲೈನ್ ಅದನ್ನ ಮಾಡೋದು ಇಂಪಾರ್ಟೆಂಟ್, ಅದೇ ತರ ಡೌನ್ ಲೈನ್ ಅದನ್ನ ಕ್ರಿಯೇಟ್ ಮಾಡೋದು ಸಹ ಇಂಪಾರ್ಟೆಂಟ್. ಅದನ್ನ ನೀವ್ ಮಾಡಿದ್ದೀರಾ ವಂಡರ್ಫುಲ್. ಎವ್ರಿ ಮಿನಿಟ್ ಎವ್ರಿ ಸಿಚುಯೇಷನ್ ನೆಕ್ಸ್ಟ್ ಸ್ಟೆಪ್ ಏನು ಏನ್ ಮಾಡ್ಬೇಕು ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಒಂದ್ 3 feet ರೂಲ್ ತರ ಅಷ್ಟೇ ನೋಡ್ತಾ ಹೋದ್ರು ಸಹ ಆಗತ್ತೆ ಅಂತ ಹೇಳ್ಬೋದು. ಇದಾದ್ಮೇಲೆ ಯೂಶಲಿ ಟ್ರೈನಿಂಗ್ಸ್ ಮೀಟಿಂಗ್ಸ್ ಬನ್ನಿ ಅಂತಂದ್ರೆ ಎಲ್ರು ಹಿಂದೆ ಹೋಗ್ತಾರೆ, ಆದ್ರೆ ನಿಮ್ಮನ್ ಮಾತ್ರ ಯಾವ್ದೇ ಒಂದು ಟ್ರೈನಿಂಗ್ಸ್ ಬನ್ನಿ ಅಂತಂದ್ರೆ ಬರ್ತಾ ಇದ್ರು. ಸೊ ಬಂದಾಗ ಏನನ್ಸ್ತಾ ಇತ್ತು, ಯಾಕೆ ಬರ್ಬೇಕು ಅನ್ಸ್ತಾ ಇತ್ತು? ನಾನು ಇದ್ ರಿಯಲಿ ಹೇಳ್ತೀನಿ, ನೀವು ತುಂಬಾ ಫಾಲೋ ಅಪ್ ಮಾಡಿದೀರಾ ನನ್ಗೆ. ಇವಾಗ್ಲೂ ಅದು ಜಯಶ್ರೀ ಕೃಷ್ಣ ಅಂತ ಹೇಳ್ತಾ ಇದ್ರಿ, ಅದ್ ಏನ್ ಹೇಳ್ತಿದ್ದೀರಾ ನನ್ಗೆ ಅರ್ಥ ಆಗ್ತಿರ್ಲಿಲ್ಲ. ಅವಾಗ ಜಯಶ್ರೀ ಕೃಷ್ಣ ಅಂತ ಮಾತಾಡಿಸ್ತಾ ಇದ್ರಿ, ಏನೋ ಹೇಳ್ತಾ ಇದಾರಲ್ಲ ಏನೋ ಹೇಳ್ತಾ ಇದಿರಲ್ಲ ಅಂತ ಅನ್ಕೊಳ್ತಾ ಇದ್ದೆ. ಅಂದ್ರೆ ಮೊದ್ಲೇ ಯಾರ ಹತ್ರ ಮಾತಾಡಿ ಅಭ್ಯಾಸ ಆಗಲ್ಲ, ಓಪನ್ ಆಗಿ ಮಾತಾಡ್ತಿರ್ಲಿಲ್ಲ ನಾನು. ನೀವು ಈ ಪ್ರೋಗ್ರಾಮ್ ಇದೆ ಟೌನ್ ಹಾಲ್ ಬನ್ನಿ ಇಲ್ ಬನ್ನಿ ಅಂತ ಕರಿತಾ ಇದ್ರಿ. ನಾನು ನನ್ಗೆ ಯಾವಾಗ್ಲೇ ಅರ್ಜೆಂಟ್ ಸ್ಯಾರೀಸ್ ಇತ್ತು, ಕೊಡೋದಿರ್ತಾ ಇತ್ತು, ಡೆಲಿವರಿ ಕೊಡ್ಬೇಕಾಗಿತ್ತು, ಮದ್ವೆಗಳದ್ದು ಫಂಕ್ಷನ್ಸ್ ಎಲ್ಲ ಬರ್ತಾ ಇತ್ತು. ಅವಾಗ ನನ್ಗೆ ಆಗಲ್ಲ ಆಗಲ್ಲ ಅಂತ ತುಂಬಾ ಸರಿ ನಾನು ಅವಾಯ್ಡ್ ಮಾಡಿದೆ. ಬಟ್ ನೀವು ನನ್ ಬಿಡ್ಲಿಲ್ಲ, ಫಾಲೋ ಮಾಡ್ತಾನೆ ಇದ್ದೀರಾ ಮಾಡ್ತಾನೆ ಇದ್ದೀರಾ, ಮಾಡ್ಬಿಟ್ಟು ಕರಿತಾನೆ ಇದ್ದೀರಾ. ಇಷ್ಟೊಂದ್ ಫಾಲೋ ಮಾಡ್ತಾ ಇದಾರಲ್ಲ, ನಾನು ಹೋಗ್ಬೇಕು ನಿಮ್ಗ್ ರೆಸ್ಪೆಕ್ಟ್ ಕೊಟ್ಟು ಅಂತ ಅವತ್ ಬಂದಿದ್ದು. ಅವತ್ ಬಂದಾಗ ನಾನೊಬ್ಳೆ ಯಾವತ್ತು ಆಚೆ ಹೋಗಿಲ್ಲ, ನಾನು ಓಡಾಡಿಲ್ಲ, ಯಾವತ್ತು ನಾನು ಎಲ್ಲೂ ಒಬ್ಳೆ ಓಡಾಡೇ ಇರ್ಲಿಲ್ಲ ಅಂತದ್ರಲ್ಲಿ ಅವಾಗ ನೀವ್ ಕರ್ದಾಗ ನಾನು ಬಂದೆ ಟೌನ್ ಅಲ್ಲಿ ಬಂದೆ. ಯಾರ್ ಮಾತಾಡ್ಬೇಕು ಏನೋ ಗೊತ್ತಿಲ್ಲ, ನೀವೆಲ್ಲೋ ಮೂಲೆಯಲ್ಲಿ ಇದ್ದೀರಾ, ನೀವು ಸಿಗ್ಲೂ ಇಲ್ಲ ನನ್ಗೆ. ಅವಾಗೆಲ್ಲ ನನ್ನ ಹತ್ರ ಅಂತ ಫೋನ್ಗಳು ಇಲ್ಲ ಅನ್ಸುತ್ತೆ. ಬಂದ್ಬಿಟ್ಟು ಎಲ್ಲೋ ಮೂಲೆಯಲ್ಲಿ ಕುತ್ಕೊಂಡಿದ್ದೆ, ಮಾಡಿ ಮೇಲೆ ಜಾಗ ಇಲ್ಲ ಮಾಡಿ ಮೇಲೆ ಹೋಗಿ ಅಂದ್ರು. ಎಲ್ಲೋ ಕೂತಿದ್ದೀನಿ, ಜನಗಟ್ಟಲೆ ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ದಾರೆ ಅಲ್ಲಿ ನೋಡಿದ್ರೆ. ಎಜುಕೇಟೆಡ್ಸ್ ಇದಾರೆ, ಹಳ್ಳಿಯವ್ರ ತರ ಇದಾರೆ, ಚೆನ್ನಾಗಿರೋರು ಇದಾರೆ, ಎಲ್ಲಾ ತರನು ಇದಾರೆ, ಹುಡುಗರು ಇದಾರೆ, ಚಿಕ್ಕ ಮಕ್ಕಳು ಇದಾರೆ. ಅವ್ರನ್ನೆಲ್ಲ ನೋಡಿ ಇದೇನಿದ್ರು ಪ್ರಪಂಚ ಅಂತ ನೋಡ್ತಾ ಕುತ್ಕೊಂಡೆ. ಅಲ್ಲಿ ನೋಡಿದಾಗ ರೆಕಗ್ನೈಸ್ ಅಂತ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದಾಗ ಮ್ಯಾಮ್ ಅಲ್ಲಿ ಫುಲ್ಲು ಎಲ್ಲಾರು ಬರ್ತಾ ಇದಾರೆ. ರಾಜಮ್ಮ ಅನ್ನೋರು ಬಂದಿದ್ದಾರೆ, ಅವ್ರು ಹೇಳ್ತಿದ್ದಾರೆ ಅಡ್ಗೆ ಮಾಡ್ತಿದ್ದೆ, ನಾನು ಈ ತರ ಮಗಳನ್ನ ಡಾಕ್ಟರ್ ಹೋಲ್ಸಕ್ಕೆ ಇದರಿಂದ ಮಾಡ್ತಾ ಇದ್ದೀನಿ ಅಂತಾರೆ. ನನ್ಗಿದೇನು ಇದು ಸಾಧ್ಯನ ಅನ್ನಿಸ್ತಾ ಇದೆ. ಮತ್ತೆ ನಮ್ಮ ಸಂಧ್ಯಾ ಮ್ಯಾಮ್ ಅವ್ರು ಬಂದ್ರು, ಅವ್ರು ಬಂದ್ರೆ ಲೆಕ್ಚರರ್ ಅಂತಾರೆ, ಸೈಂಟಿಸ್ಟ್ ಅಂತಾರೆ. ರಾಜು ಸರ್ ಬಂದ್ರೆ MBA ಗೋಲ್ಡ್ ಮೆಡಲಿಸ್ಟ್ ಅಂತಾರೆ. ಈ ತರ ಏನಿದು ಹಿಂಗೆಲ್ಲ ಆಗತ್ತಾ ಅಂತ ಆಶ್ಚರ್ಯ ಆಗ್ತಿದೆ. ಒಬ್ರೊಬ್ರು ಒಂದೊಂದು ಅವ್ರವ್ರು ಫೀಡ್ಬ್ಯಾಕ್ ಹೇಳ್ತಿದ್ದಾರೆ. ನನ್ಗೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ, ಅಳ್ತಾ ಇದ್ದೀನಿ. ಯಾಕೆಂದ್ರೆ ಸಂತೋಷಕ್ಕೆ ನೋವಿಗೆಲ್ಲ ಹಂಗಾದ್ರೆ ನಾನ್ ಹಿಂಗೆ ಸೆಟ್ ಆಗ್ತೀನಿ. ಇಲ್ಲಿ ಓದಿರೋರು ಇದಾರೆ, ನನ್ಗೆ ಒಂದು ಭಯ ಇರ್ತಿತ್ತು, ನಂಗೆ ಮಾತಾಡಕ್ ಬರಲ್ಲ, ನನ್ ಇಂಗ್ಲಿಷ್ ಬರಲ್ಲ, ನನ್ ಮಾತಾಡಕ್ ಬರಲ್ಲ ಅಂತ ಯಾವಾಗ್ಲೂ ಹಿಂದೆ ಉಳಿತಾ ಇದೆ. ಸ್ಕೂಲಲ್ಲೂ ಹಿಂದೆ ಇರ್ತಿದ್ದೆ, ಮನೆಯಲ್ಲೂ ಹಿಂದೆ ಇರ್ತಿದ್ದೆ ಹಂಗಿದ್ದವಳು. ಇಲ್ಲಿ ಒಂದ್ ಸಪೋರ್ಟ್ ಇದೆ ಅಂತ ಮೊದ್ಲು ಗೊತ್ತಾಯ್ತು. ಅದಾದ್ಮೇಲೆ ಎಲ್ಲಾರು ಅಲ್ಲಿ ಬರ್ತಿದಾರಲ್ಲ ಅಂದ್ರೆ ನಾನು ಏನೋ ಸಾಧನೆ ಮಾಡ್ಬೋದು, ಆದ್ರೆ ನಾನು ಸ್ಟೇಜ್ ಮೇಲೆಲ್ಲ ಹೋಗಲ್ಲಪ್ಪ, ನನ್ಗೆ ದುಡ್ಡು ಬೇಕು, ನಾನು ಅದ್ ಮಾಡ್ತೀನಿ ಅಷ್ಟೇ ಮ್ಯಾಮ್ ಅನ್ಕೊಂಡಿದ್ದೆ. ಸೂಪರ್, ವಾವ್, ಸೋ ಗ್ರೇಟ್. ಸೊ ಪ್ರೋಗ್ರಾಮ್ ಅಂದ್ರೆ ಏನೋ ಅನ್ಕೊಂಡ್ ಬಿಟ್ಟಿರ್ತೀವಿ, ಅಯ್ಯೋ ಪ್ರೋಗ್ರಾಮ್ ಅಂದ್ರೆ ನಾನ್ ಬರಲ್ಲ, ಅಲ್ಲಿ ಏನ್ ಮಾಡ್ತಾರೆ ಏನ್ ಕುಯ್ತಾರೆ ಅಂತ. ಬಟ್ ಒಂದು ಪ್ರೋಗ್ರಾಮ್ ಬಂದಿದ್ದಕ್ಕೆ ಎಷ್ಟೆಲ್ಲ ಇನ್ಫಾರ್ಮೇಶನ್ ಗೊತ್ತಾಗಿದೆ, ಯಾವ ತರ ಅದನ್ನ ನಾವು ಫಿಲಂ ನ ನಾವು ಹೋಗಿ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಆದ್ರೆ ಫಿಲಂ ಅಲ್ಲೇ ಆ ವ್ಯಕ್ತಿನ ಕೂರಿಸ್ಬಿಟ್ರೆ ಹೆಂಗ್ ಎಲ್ಲ ನೋಡಿ ಎಂಜಾಯ್ ಮಾಡ್ತಾರೆ ಅಂತ ತಿಳ್ಕೊತಾರೆ. ಆದ್ರೆ ಪ್ರೋಗ್ರಾಮ್ ಅಲ್ಲಿ ಜಸ್ಟ್ ಕೂರ್ಸಿದ್ದಕ್ಕೆ ಅವ್ರಿಗೆ ಎಷ್ಟು ಓಪನ್ ಅಪ್ ಆಯ್ತು ಅಂತ ನೋಡ್ಬೋದು ಇಲ್ಲಿ. ಆತರ ಪ್ರತಿಯೊಬ್ರು ಯಾವ್ಯಾವ ಫೀಲ್ಡ್ ಇಂದ ಬಂದಿದ್ದಾರೆ ಪ್ರಾಕ್ಟಿಕಲ್ ಆಗಿ ಕಣ್ಣಲ್ಲಿ ನೋಡಿದಾಗ ಅವ್ರಿಗೆ ಆ ಬಿಲೀಫ್ ಬಂತು. ಆ ಬಿಲೀಫ್ ಬಂದಿದ್ದಕ್ಕೆ ಅದು ಇಷ್ಟು ಮಟ್ಟಿಗೆ ಇಷ್ಟು ದೂರ ಇಷ್ಟು ಚೆನ್ನಾಗಿ ಜರ್ನಿ ಮಾಡ್ತಾ ಇದಾರೆ. ಅದಕ್ಕೆ ಮೇನ್ ಫೌಂಡೇಶನ್ ಆವಾಗಿನ ಟೌನ್ ಹಾಲ್, ಅಂಬೇಡ್ಕರ್ ಭವನ್ ಟ್ರೈನಿಂಗ್ಸ್ ಅಂತ ಗೊತ್ತಾಗ್ತಾ ಇದೆ. ವಾವ್, ಸೋ ನೈಸ್, ವಂಡರ್ಫುಲ್. ಖಂಡಿತ ಡಿಫ್ರೆಂಟ್ ಕ್ಯಾಟಗರಿ ಪರ್ಸನ್ ಟು ಈ ಓದ್ಕೇರ್ ಫೀಲ್ಡ್ ಅಲ್ಲಿ ಅಚೀವ್ ಆಗ್ಬೋದು. ಇಲ್ಲಿ ಯಾರನ್ನು ಸಹ ಏನ್ ಓದಿದೀರ ಅಂತ ಕೇಳಲ್ಲ, ಅಥವಾ ಏನ್ ನಿಮ್ಮ ಬ್ಯಾಕ್ಗ್ರೌಂಡ್ ಏನು ಅಂತ ಕೇಳಲ್ಲ, ಆದ್ರೆ ನಿಮ್ಗೆ ಕನಸು ಇದೆಯಾ ಅಂತ ಕೇಳ್ತಾರೆ. ಆ ಕನ್ಸ್ ನನ್ಸ್ ಮಾಡ್ಕೊಳಕ್ಕೆ ಮಾಡ್ಕೊಂಡಿದ್ದಾರೆ ಅಂತ ತೋರ್ಸಕ್ ಆಗೋದೆ ಈ ಪ್ರೋಗ್ರಾಮ್ಸ್ ಅಂಡ್ ಟ್ರೈನಿಂಗ್ಸ್ ಅಂಡ್ ಈವೆಂಟ್ಸ್ ಅಂತ ಹೇಳ್ಬೋದು. ನೋಡಿ, ಮನುಷ್ಯ ಮೇಡಮ್ ಒಬ್ಬರು ನಾವು ಫಾಲೋ ಮಾಡಿದ್ದಕ್ಕೆ, ಅವ್ರೊಬ್ರು ಪ್ರೋಗ್ರಾಮ್ ಅಲ್ಲಿ ಕೂತ್ಕೊಂಡಿದ್ದಕ್ಕೆ ಇಷ್ಟೆಲ್ಲ ಸಕ್ಸಸ್ ಒಬ್ಬ ಲೇಡಿ ಇಂದಾನೇ ಆಯ್ತು ಅಂದ್ರೆ ಪ್ರತಿಯೊಬ್ರು ಸಹ ಮಾಡ್ಬೋದು. ಪ್ರೋಗ್ರಾಮ್ಸ್ ಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಸೊ ಮೋದಿಗೆರೆ ಹೀಗೆ ಮಾಡ್ತಾ ಇದ್ದಾಗ ನಿಮ್ಗೆ ಒಂದು 4 digits ಇನ್ಕಮ್ ಅಥವಾ 5 digits ಇನ್ಕಮ್ ಯಾವಾಗ ಸ್ಟಾರ್ಟ್ ಆಯ್ತು? ಹಾ ಮ್ಯಾಮ್, ಅದನ್ನ
ನಾನು ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನು ಆಮೇಲೆ ಒಂದೊಂದ್ ಸಾರಿಗೆ 150, 200, 250 ಆತರ ತಗೊಳಕ್ ಶುರು ಮಾಡಿದ್ದೆ. ಒಂದ್ ದಿನದಲ್ಲಿ ಒಂದ್ ಫಿನಿಶ್ ಮಾಡಿ ಕೊಡ್ತಾ ಇದ್ದೆ, ಆತರ ಎಲ್ಲ ಮಾಡ್ತಿದ್ದೆ. ಆ ಟೈಮಲ್ಲಿ ನನ್ಗೆ ಫಸ್ಟ್ ಚೆಕ್ ಬಂತು 150 ರೂಪಾಯಿ. ಅವಾಗ ನನ್ಗೆ ಏನೋ ಇದು ಇನ್ಕಮ್ ಬರುತ್ತೆ ಅಂದ್ರು, ಹೇಗ್ ಬರುತ್ತೆ ಗೊತ್ತಿಲ್ಲ, 150 ರೂಪಾಯಿ ನಾನು ಒಂದ್ ದಿನ ಕುತ್ಕೊಂಡ್ಬಿಟ್ಟು ಹಾಕ್ಬಿಟ್ರೆ ಆಗೋಯ್ತಲ್ಲ, ಇವ್ರು ಅಲ್ಲಿ ಬಾ ಅಂತಾರೆ ಇಲ್ಲಿ ಬಾ ಅಂತಾರೆ, ನಾನ್ ಮಾಡ್ತೀನ ಅಂತ ಒಂದ್ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿತ್ತು. ಆದ್ರೆ ಅಲ್ಲೆಲ್ಲ ನೋಡಿದಾಗ ಅವ್ರ ಮೇಲೆಲ್ಲ ನೋಡಿ ಇವರೆಲ್ಲ ಹಿಂಗ್ ಮಾಡಿದಾರೆ ಅಂದ್ರೆ, ಇಷ್ಟ ಎಜುಕೇಟೆಡ್ಸ್, ಕೆಲಸ ಮಾಡ್ದಿರಾ, ಅಲ್ಲಿ ಹೋಗ್ದಿರಾ, ಇಲ್ಲಿ ಬಂದಿದ್ದಾರೆ ಅಂದ್ರೆ ಏನೋ ಇದೆ ಅಂತ ಅನ್ನಿಸ್ತಾ ಇದೆ. ಅವಾಗ ನಾನು ಶರಣಾಗತಿಗೆ ಹೋದೆ. ಅಂದ್ರೆ ಈ ಪದಗಳು ಗೊತ್ತಿಲ್ಲ, ಇವಾಗ ಕಲ್ತಿರೋದ್ರಿಂದ ಹೇಳ್ತಿದ್ದೀನಿ. ಅಂದ್ರೆ ಅವ್ರು ಏನ್ ಹೇಳ್ತಾರೋ ಕೇಳ್ಬೇಕಷ್ಟು, ಅವ್ರು ಕೇಳ್ತಾ ಇದ್ರೆ ನನ್ಗೇನೋ ಒಂದ್ ಸಿಗುತ್ತೆ ಅನ್ನೋದು ಅರಿವಾಯ್ತು. ನಾನು ಅವಾಗ ನಾನು ಇಮಿಡಿಯೇಟ್ ನನ್ ನಮ್ಮ ಮನೆಯಲ್ಲೇ ಒಂದು ಟ್ರೈನಿಂಗ್ಸ್ ಅಂತ ಜಗದೀಶ್ ಸರ್ ಎಲ್ಲ ಬಂದು ಮಾಡ್ಕೊಡ್ತಾ ಇದ್ರು. ಅವಾಗ ನಾನು ಅವಾಗ 9%, 369 ಅಂತ ಇತ್ತಲ್ಲ, ಅವಾಗ 9% ಬಂದಿದೆ. ಅವಾಗ ಅಲ್ಲಿ ನಾನೆಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಂಡು ಟೀಮ್ ಅವರೆಲ್ಲ ಬರ್ತಾ ಇದ್ರು, ಅದಕ್ಕೆ ಕುಕಿಂಗ್ ಮಾಡೋದು, ಅವ್ರಿಗೆಲ್ಲ ಇನ್ವೈಟ್ ಮಾಡೋದು, ಅದೆಲ್ಲ ಮಾಡ್ತಿದ್ರೆ ತುಂಬಾ ಹ್ಯಾಪಿ ಅನ್ಸ್ತಿತ್ತು. ನಾನು ಯಾರ ಹತ್ರನೂ ಮಿಕ್ಸ್ ಆಗ್ತಿರ್ಲಿಲ್ಲ, ಇಷ್ಟೊಂದ್ ಜನ ಬರ್ತಿದಾರಲ್ಲ ಅಂತ ತುಂಬಾ ಖುಷಿ ಆಗ್ತಿತ್ತು. ಅದಾದ್ಮೇಲೆ ನೆಕ್ಸ್ಟ್ ನನ್ಗೆ ಗೊತ್ತಿಲ್ಲ, ಡೆಮೋ ಬಿದ್ದಾಗ ನನ್ಗೆ ಯಾರು ನೀವೆಬ್ರು ಬಿಸಿ ಇದ್ರಿ, ಶಾರದಾ ಮೇಡಮ್ ನೀವು ಬಿಸಿ ಇದ್ರಿ, ಇನ್ನ ಹೊಸದಾಗಿ ನನ್ಗೇನು ಗೊತ್ತಿಲ್ಲ, ಆ ಟೈಮಲ್ಲಿ ಹೋಗಿರು ಬರ್ತೀನಿ ಅಂದ್ರು, ಹೋಗಿದ್ದೀನಿ ಅಲ್ಲಿ, ಅವ್ರು ಬರ್ತೀನಿ ಮಾಡ್ತಾ ಇರೋ ಅಂತಾರೆ, ಏನ್ ಮಾಡ್ಬೇಕು ಗೊತ್ತಿಲ್ಲ. ಫೇಷಿಯಲ್ ಒಂದು ಸ್ಟೆಪ್ಸ್ ನೋಡ್ಕೊಂಡಿದ್ದೆ, ನಾನು ಫೇಷಿಯಲ್ ಮಾಡಿ ತೋರಿಸ್ತೀನಿ ಅಂತ ಮಾಡಿ ತೋರಿಸ್ದೆ. ಎಲ್ಲಾರು ವಾವ್ ವಾವ್ ಚೆನ್ನಾಗಿದೆ ಅಂತ ತುಂಬಾ ಆರ್ಡರ್ಸ್ ಬಂದ್ಬಿಡ್ತು. ಅಲ್ಲಿ ಒಂದ್ 10,000 ಮೇಲೆ ಆರ್ಡರ್ಸ್ ಬಂದ್ಬಿಡ್ತು. ಅವಾಗ ನನ್ ಖುಷಿ ಆಗೋಯ್ತು, ಓ ಈಗೂ ಮಾಡ್ಬೋದಾ ಅಂತ. ಅದಕ್ಕೆ ಥ್ಯಾಂಕ್ಸ್ ಹೇಳ್ಕೊಳ್ತೀನಿ, ಅವತ್ತು ನನ್ಗೆ ಆ ಆಪರ್ಚುನಿಟಿ ಆಗಕ್ಕೆ ಯಾರಾದ್ರೂ ಇದ್ದಿದ್ರೆ ನಾನು ಮುಂದೆ ಹೋಗ್ತಿರ್ಲಿಲ್ಲ. ಯಾರು ಬಂದಿಲ್ಲ ಅಂದ್ರೆ ನಾನು ಮುಂದೆ ಸ್ಟೆಪ್ ಹಾಕಿದೆ ಅಂತ ಅವತ್ತಿಂದ ಇಂಡಿಪೆಂಡೆಂಟ್ ಆದೆ. ಥ್ಯಾಂಕ್ ಯು ಮ್ಯಾಮ್. ಅವಾಗ ನನ್ಗೆ ಇನ್ಕಮ್ ಅನ್ನೋದು, ಟೀಮ್ ಅನ್ನೋದು ಹೇಗೆ ಸ್ಟಾರ್ಟ್ ಆಯ್ತು ಅಂದ್ರೆ, ನಮ್ಮ ಅತ್ತಿಗೆದಿರಿಗೆ 4 ಜನ ಟೀಮ್ ಬಂದ್ಬಿಟ್ರು. ನನ್ಗೆ 4 ಜನ ಟೀಮ್ ಬಂದಿದ ತಕ್ಷಣ ನನ್ಗೆ ಅನ್ನಿಸ್ತು, ನನ್ ಜವಾಬ್ದಾರಿ ಅಲ್ವಾ, 4 ಜನ ಬಂದಿದ್ದಾರೆ, ನಾನ್ ಹೇಳಿದಕ್ ಬಂದಿದ್ದಾರೆ ಅಂತ ನನಗೆ ಅರಿವಾಯ್ತು. ಅವಾಗ ನಾನೇನ್ ಮಾಡೋದು ಅಂದ್ರೆ, ನೀವಿಬ್ರು ಸಿಗ್ತಾ ಇಲ್ಲ, ಅವರು ಇಮಿಡಿಯೇಟ್ ಡೆಮೋ ಅರೇಂಜ್ ಮಾಡ್ತಿದ್ದಾರೆ, ಅವರು ಡೆಮೋ ಇಂದ ಬಂದಿರೋದ್ರಿಂದ ನಾವ್ ಇಲ್ಲ ಅರೇಂಜ್ ಮಾಡ್ತೀವಿ, ಅಲ್ಲ ಅರೇಂಜ್ ಮಾಡ್ತೀವಿ ಅಂತ ನಮ್ ರಾಜೇಶ್ವರಿ ಅತ್ಗೆ ಅಂತೂ ತುಂಬಾ ಡೆಮೋಸ್ ಅರೇಂಜ್ ಮಾಡ್ತಾ ಇದ್ರು. ಅವಾಗ ನಾನು ಸರಿ ಓಕೆ ನಾನೇ ಮಾಡ್ತೀನಿ ಅಂತ ಹೋಗಿದ್ದೀನಿ. ಒಂದೇ ಒಂದ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ, ನನಗೆ ಯಾವ ತರ ಆಗಲ್ಲ ಅಂದ್ರೂ, ಅಂದ್ರೆ ನನಗೆ ಇಂಗ್ಲಿಷ್ ಬರಲ್ಲ ಅಂದ್ರೂ ಅದೇ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಲ್ಲಿ ಮಲ್ಲೇಶ್ವರಂ ಕರ್ಕೊಂಡು ಹೋಗಿದ್ದಾರೆ ಟೀಚರ್ಸ್ ಟೀಮು, ಅವ್ರಿಗೆ ಗೊತ್ತಿರೋ ಅವರು ಎಲ್ಲ ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಮಾತಾಡ್ತಾ ಇದಾರೆ. ಏನ್ ಮಾತಾಡ್ತಿದಾರೆ ನನ್ಗೆ ಅರ್ಥ ಆಗ್ತಿಲ್ಲ, ನನಗೆ ಏನಪ್ಪ ಇಂತ ಕಡೆ ನಾನ್ ಬಂದ್ಬಿಟ್ಟಿದೀನಿ, ನಾನ್ ಹೆಂಗ್ ಎಕ್ಸ್ಪ್ಲೈನ್ ಮಾಡೋದು ಇವ್ರ ಮುಂದೆ ಅಂತ ಯೋಚನೆ ಮಾಡ್ತಾ ಇದೀನಿ. ಅವಾಗ ನಾನು ಏನ್ ಮಾಡಿದೆ, ಓಪನ್ ಆಗಿ ಅವ್ರ ಹತ್ರ ಹೇಳ್ದೆ, ನನ್ಗೆ ನಾನೇನಾದ್ರು ಮಾತಾಡೋದು ಅರ್ಥ ಆಗ್ಲಿಲ್ಲ ಅಂದ್ರೆ ಹೇಳಿ ದಯವಿಟ್ಟು, ನನ್ಗೆ ಇಂಗ್ಲಿಷ್ ಎಲ್ಲ ಬರಲ್ಲ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಆಮೇಲೆ ನಾನು ಎಲ್ಲಾ ಡೆಮೋ ಎಲ್ಲ ಮಾಡಿದ್ಮೇಲೆ ವಾವ್ ಅಂತ ಅವರು ಎಷ್ಟು ಅಪ್ರಿಶಿಯೇಟ್ ಮಾಡಿದ್ರು ಅಂದ್ರೆ, ಓದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವು ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಅಂತ ಎಲ್ಲಾರು ಜನರೇ ನನ್ನನ್ನ ಎತ್ತಿದ್ದಾರೆ ಅಂತ ಹೇಳ್ಬೋದು. ಅವ್ರ ಅಪ್ರಿಶಿಯೇಷನ್ಸ್ ನನ್ಗೆ ಎತ್ಕೊಂಡ್ಬಂದಿದ್ದಾರೆ, ನೀವು ಶಾರದಾ ಮೇಡಮ್ ನಿಮ್ಗಾಗುತ್ತೆ ಹೋಗಿ, ಆಗುತ್ತೆ ಹೋಗಿ ಅಂತ ಹೇಳ್ತಾ ಇದ್ರಿ. ಅದು ಒಂದು ಸ್ಟ್ರೆಂತ್. ಜಗದೀಶ್ ಸರ್ ಆದ್ರೆ ನೀವ್ ಮಾಡ್ತೀರಾ ಅಂತ ಸ್ಟೇಜ್ ಮೇಲೆಲ್ಲ ನಿಲ್ಸ್ಬಿಡ್ತಾ ಇದ್ರು. ಅಂದ್ರೆ ಒಂದು ಡೈಮಂಡ್ ಕ್ಲಾಸ್ ಅಲ್ಲಿ ಒಂದು ಟ್ರೈನರ್ ಆಗಿ ಮಾಡ್ತಿದ್ರು, ಮತ್ತೆ ಆತರ ಎಲ್ಲ ಅಪರ್ಚುನಿಟಿನ ಕೊಟ್ಟು ಕೊಟ್ಟು ನನ್ನ ಬೆಳೆಸಿದ್ದಾರೆ ಅಂತ ಹೇಳ್ಬೋದು ಮ್ಯಾಮ್. ಅವಾಗ ನನ್ನ ಇನ್ಕಮ್ನು ದೊಡ್ಡದಾಗ್ತಾ ಬಂತು. ಥ್ಯಾಂಕ್ ಯು. ಸೂಪರ್. ಸೊ ಖಂಡಿತ, ಸೊ ಟೀಮ್ ಬಂದಾಗ ಆತರ ಜವಾಬ್ದಾರಿ ತಗೊಳ್ಳೋದು ಇಂಪಾರ್ಟೆಂಟ್. ಟೀಮ್ ಬಂದಾಗ ನಮ್ ಬಿಸ್ನೆಸ್ ಆಗ್ತಾ ಇದೆ ವಾವ್ ಅಂತ ಅಲ್ಲೇ ಚೆಕ್ ಆಗ್ಬಿಡೋದು. ಸೊ ಅದ್ರ ಜವಾಬ್ದಾರಿ ತಗೊಂಡಿದ್ದಕ್ಕೆ ಅವ್ರಿಗೆ ಏನ್ ಹೇಳ್ಕೊಡ್ಬೇಕು ಅಂತ ಇವ್ರ ಕಲಿಯಕ್ ಶುರು ಮಾಡಿದ್ರು ಅಂತ ಹೇಳ್ಬೋದು. ಸೊ ಅಲ್ಲಿ ಅಪ್ಲೈನ್ ಆಗಿರೋರ್ಗೆ ಸ್ವಲ್ಪ ಕಲ್ಸದ ಮೇಲೆ ಇವ್ರು ಬರತ್ತೆ ಅಂತ ಬಿಳಿ ಬಂದಾಗ ಅವ್ರನ್ನ ಬಿಡೋದು ಸಹ ಇಂಪಾರ್ಟೆಂಟ್. ಬಿಟ್ಟಾಗ್ಲೇ ಅವ್ರು ಬಿಡೋದು ಅನ್ನೋದು ಸಹ ಗೊತ್ತಾಗ್ಬೇಕು ಅಂತಂದಾಗ, ಹಾಗಂತ ಎಲ್ಲ ಕಲಿಯಕ್ ಮುಂಚೆ ಬಿಡೋದಿಲ್ಲ, ಕಲ್ಸದ ಮೇಲೆ ನಮ್ ಅಪ್ಲೈನ್ಸ್ ಗೊತ್ತಿರತ್ತೆ. ಸೊ ಆತರ ಮಾಡ್ತಾ ಹೋಗೋದು ಇಂಪಾರ್ಟೆಂಟ್ ನೋಡಿ. ಒಬ್ಬ ಲೇಡಿ ಮುಂದೆ ಹೋಗಿದ್ದಕ್ಕೆ ಪ್ಲಸ್ ಪ್ರತಿಯೊಂದು ಟ್ರೈನಿಂಗ್ ಅನ್ನು ಸಹ ಎಲ್ಲ ನಾಲೆಡ್ಜ್ ಇರ್ಬೇಕು ಅನ್ಕೊಂತೀವಿ. ನಾಲೆಡ್ಜ್ ಎಲ್ಲ ಇಂಪಾರ್ಟೆಂಟ್, ನಮ್ಮ ಸಿಂಪ್ಲಿಸಿಟಿ ಇಂಪಾರ್ಟೆಂಟ್, ನಮ್ಗೆ ಏನಾಗಿದೆ ನಾವು ಹೇಗಿದ್ದೀವಿ ಹಾಗೆ ಹೇಳಿ ಹಂಗೆ ಒಪ್ಕೊಂಡು, ಹೌದು ನಂಗೆ ಇಂಗ್ಲಿಷ್ ಬರಲ್ಲ ಅಂತ ಒಪ್ಕೊಂಡಿದ್ದಕ್ಕೆ. ಸೊ ಆತರ ಒಪ್ಕೊಂಡು ಅವ್ರು ಡೆಮೋ ಮಾಡಿದ್ದಕ್ಕೆ ಈಸಿಯಾಗಿ ಅಲ್ಲಿ ಇರೋರೆಲ್ಲ ಆಕ್ಸೆಪ್ಟ್ ಮಾಡಿದ್ರು ಮಂಜು ಮೇಡಮ್ನ ಅವ್ರನ್ನ ಡೆಮೋನ. ಯಾಕೆಂದ್ರೆ ಅಲ್ಲಿ ಕಣ್ಣಿಗೆ ಕಾಣೋದು ಸಮೀರ್ ಮೋದಿ ಮಂಜುನಾಥ್ ಮೇಡಮ್
ಹೇಳಬೇಕಾಗಿರ್ತಾರೆ. ಸೊ ಅವಾಗ ನಮ್ಮ ಫ್ಯಾಕ್ಟ್ ನಮ್ಮ ನಾವು ಹೆಂಗೆ ಇದೀವಿ ಅನ್ನೋದು ಹೇಳ್ಬಿಟ್ಟು ನಾವು ಮಾಡಿದಾಗ ಈಸಿ ಆಗತ್ತೆ ಅಂತ ಹೇಳ್ಬೋದು. ಸೊ ಖಂಡಿತ, ಬಟ್ ಅಲ್ಲಿ ಏನ್ ಬೇಕು ಅಂದ್ರೆ ಅಲ್ಲಿ ಡೇರ್ನೆಸ್ ಬೇಕು, ಆ ದಮ್ ಬೇಕು, ಆ ಮೊಮೆಂಟ್ ಅಲ್ಲಿ ಆ ಪ್ರೋಸೆಸ್ ಅಲ್ಲಿ. ಸೊ ಅವಾಗ ಆ ಫ್ರೆಂಡ್ ಸಪೋರ್ಟ್ ಏನು ಅಂತಂದ್ರೆ ಪಾಸಿಟಿವ್ನೆಸ್ ಕೊಡೋದು, ಮಾಡಿ ಆಗತ್ತೆ ಅಂತ. ಅಪ್ ಲೈನ್ ಇರ್ಬೇಕು, ಡೌನ್ ಲೈನ್ ಈ ತರ ಮಾಡ್ದಾಗ್ಲೆ ಡೌನ್ ಲೈನ್ ಸಹ ಬೆಳೆಸ್ಬೋದು ಅಂತ ಹೇಳ್ಬೋದು. ವಂಡರ್ಫುಲ್ ಮಂಜುಳ ಮ್ಯಾಮ್, ಈ ತರ ಡೆಮೋಸ್ ಮಾಡ್ತಾ ಮಾಡ್ತಾ ಆವಾಗ ನಿಮ್ಗೆ ಏನೆಲ್ಲ ಅಚೀವ್ಮೆಂಟ್ಸ್ ಆಗಿತ್ತು, ಏನೆಲ್ಲ ಸಿಕ್ಕಿತ್ತು ಅವಾಗೆಲ್ಲ? ಮ್ಯಾಮ್ ಅವಾಗ ನಾನು ಹೇಳ್ಬೇಕು ಅಂದ್ರೆ ನನ್ಗೆ ತುಂಬಾ ಖುಷಿಯಾದ ವಿಷಯ ಏನು ಅಂದ್ರೆ, ನಂಗೆ ಮಾತಾಡ್ತಿದ್ದೀನಲ್ಲ ಅನ್ನೋದೇ ಒಂದ್ ಖುಷಿ, ಈ ತರ ಮಾತಾಡ್ದಾಗ ಕಲ್ತಿದಾರಲ್ಲ ಅಂತ ಒಂದ್ ಖುಷಿ, ನನ್ಗೆ ಅಚೀವ್ಮೆಂಟ್ ಸಿಗತ್ತೆ, ನಾನು ಸ್ಟೇಜ್ ಮೇಲೆ ಹೋಗ್ಬೇಕು ಅವೆಲ್ಲ ನನ್ ಇಲ್ಲ. ಅವಾಗ ಬರೀ 3,000 ಇನ್ಕಮ್ ತಗೊಳ್ತಿದ್ನಲ್ಲ, ಇಲ್ಲಿ 5,000 ಬಂದ ತಕ್ಷಣನೆ ಇಷ್ಟೊಂದು ಖುಷಿ, ಅಲ್ಲಿಗಿಂತ ಜಾಸ್ತಿ ತಗೊಳ್ತಾ ಇದ್ದೀನಿ. ಮತ್ತೆ ನನ್ನ ಟೀಮ್ ಅಲ್ಲೆಲ್ಲ ಬೆಳೀತಾ ಇದಾರೆ, ಅವ್ರೂ ಇನ್ಕಮ್ ಬೇಕು ಅಂತ. ಅವಾಗ ನನ್ನ ಟೀಮ್ ಅಲ್ಲಿ ಹೈಯೆಸ್ಟ್ ರಿಟೇಲ್ ಮಾಡ್ತಿದ್ರು ರಾಜೇಶ್ವರಿ ಮ್ಯಾಮ್, ಹೈಯೆಸ್ಟ್ ರಿಟೇಲ್ ಅಂತ ರಿಟೇಲರ್ ಅಂತಾನು ಅವ್ರಿಗೆ ಸ್ಟೇಜ್ ಮೇಲೆಲ್ಲ ಬರ್ತಾ ಇದ್ರು ಟೌನ್ ಹಾಲ್ಗೆಲ್ಲ ಬಂದಾಗ. ಅವರು ತುಂಬಾ ಡೆಮೋಸ್ ಅರೇಂಜ್ ಮಾಡೋದ್ರಿಂದ ಎಲ್ಲಾ ಕಡೆ ಅವ್ರ ರಿಟೇಲ್ ಆಗ್ತಿತ್ತು, ಟೀಮ್ಗಿಂತ ಅವ್ರು ರಿಟೇಲ್ ತುಂಬಾ ಮಾಡ್ತಾ ಇದ್ರು, ನಾನು ಟೀಮ್ ತುಂಬಾ ಮಾಡ್ತಾ ಇದ್ದೆ. ಏನಂದ್ರೆ ಟೀಮ್ಗೆ ವರ್ಕ್ ಮಾಡೋದಕ್ಕೆ ಖುಷಿಯಾಗಿ ಮಾಡಕ್ ಶುರು ಮಾಡದ್ನಲ್ಲ, ಅದು ಹೆಮ್ಮೆ ಅನ್ನಿಸ್ತಾ ಇತ್ತು. ಈ ಒಂದು ಪ್ರೋಸೆಸ್ ಅಲ್ಲಿ ಒಂದು ಸಿಲ್ವರ್ ಅಚೀವ್ಮೆಂಟ್ ಅಂತ ಅವಾಗ ಆಯ್ತು. ಅದು ಇವಾಗ ಎಲ್ಲಿ ಇವಾಗ ಡೈರೆಕ್ಟರ್ ಅಂತ ಆಗತ್ತೆ, ಅವಾಗ ಸಿಲ್ವರ್ ಅಂತ ಆಯ್ತು. ಆ ಸಿಲ್ವರ್ ಅಂತ ಆದಾಗ ಅವಾಗ ಹಬ್ಬನೇ ಅಂತ ಹೇಳ್ಬೋದು, ಆ ಲೆವೆಲ್ ಬಂದ್ಬಿಟ್ರೆ ಎಲ್ಲಾರು ಇನ್ನೂ ಒಂದು ದೊಡ್ಡ ಸಾಮ್ರಾಜ್ಯನೇ ಸಿಕ್ಬಿಟ್ಟಿದೆ ಅಂತ ಎಲ್ಲಾರು ಫೀಲ್ ಆಗ್ತಿದ್ರು. ಒಂದ್ಸರಿ ನೀವು ರಾಜು ಸರ್ ಆಫೀಸ್ ಅಲ್ಲಿ ಸಿಕ್ಕಿದಾಗ 9% ಅಲ್ಲಿ ಇದ್ದಾಗ, ಸರ್ 9% ಬಂದಿದ್ದಾರೆ ಅಂತ ಹೇಳಿದ್ರೆ ರಾಜು ಸರ್ ಅಂತೂ ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು, ಹೌದಾ, ವಾವ್, 9% ಬಂದಿದ್ದೀರಾ ಮ್ಯಾಮ್, ಕಂಗ್ರಾಚ್ಯುಲೇಷನ್ಸ್ ಅಂದಾಗ ನಾನೇನೋ ದೊಡ್ಡ ಅಚೀವ್ಮೆಂಟ್ ಅನ್ಕೊಂಡ್ಬಿಟ್ಟೆ, ಯಾಕೆಂದ್ರೆ ಅಷ್ಟು ಅಪ್ರಿಷಿಯೇಷನ್ ಸಿಗತ್ತೆ ಇಲ್ಲಿ ಅಂತ ಸಣ್ಣ ಸಣ್ಣ ಕೆಲ್ಸಕ್ಕೂ ಗುರುತಿಸ್ತಾರೆ. ಅದು ಪ್ರತಿಯೊಬ್ಬರಿಗೂ ಒಂದ್ ಮಗುಗೂ ಒಂದ್ ಲೋಟ ನೀರು ತಂದ್ಕೊಟ್ರೆ ಥ್ಯಾಂಕ್ಸ್ ಹೇಳ್ತಾವಲ್ಲ, ಆತರ ಇಲ್ಲಿ ಪ್ರತಿಯೊಬ್ಬರಿಗೂ ಆತರ ಹೇಳೋದ್ರಿಂದ ಎಷ್ಟು ಒಂದು ಸ್ಟ್ರೆಂತ್ ಬರುತ್ತೆ ಅಂತ ನಾನು ಇಲ್ಲಿ ಕಲಿತೆ. ಅದು ನೆಕ್ಸ್ಟ್ ಸಿಲ್ವರ್ ಅಂತ ಅಚೀವ್ಮೆಂಟ್ ಆದ್ಮೇಲೆ ನನ್ನ ಟೀಮ್ ಅಲ್ಲಿ ಅದೇ ತರ ಸ್ಟಾರ್ಟ್ ಆದ್ರು ಯಶೋಧ ಅಂತ, ಅವರು ಸಿಲ್ವರ್ ಅಚೀವರ್ ಆದ್ರು. ಸುಮಾ ಆಮೇಲೆ ಸುಮಾ ಸುಬ್ಬಲಕ್ಷ್ಮಿ ಅವರು ಅವರೆಲ್ಲ ಇದ್ರು, ಅವರೆಲ್ಲನೂ ತುಂಬಾ ಚೆನ್ನಾಗಿ ಟೀಮ್ ವರ್ಕ್ ಸ್ಟಾರ್ಟ್ ಮಾಡೋದು. ಅದೆಲ್ಲ ಮಾಡ್ತಾ ಮಾಡ್ತಾ ನನ್ಗೆ ಗೊತ್ತಿಲ್ಲದೆ ಫಾರಿನ್ ಟ್ರಿಪ್ ಸಿಕ್ತು. ಫಾರಿನ್ ಟ್ರಿಪ್ ಅಲ್ಲಿ ಸಾರಿಕಾ ಮ್ಯಾಮು, ಶಾರದಾ ಮೇಡಮು, ನಾನು, ನನ್ ಡೌನ್ ಲೈನ್, ಯಶೋಧ ಮ್ಯಾಮ್ ಎಲ್ಲಾರು ಹೋಗಿದ್ವಿ ಅಂತ ಹೇಳ್ಬೋದು. ತುಂಬಾ ಖುಷಿ ಆಗುತ್ತೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಈ ಆಪರ್ಚುನಿಟಿ. ಏನೂ ಗೊತ್ತಿಲ್ಲದಿದ್ರು ಈಸಿಯಾಗಿ ಏನ್ ಬೇಕಾದ್ರೂ ಕರ್ಕೊಂಡು ಹೋಗ್ತಾ ಇರುತ್ತೆ ಮೇಲ್ಗಡೆ ಪ್ರೋಸೆಸ್ ಅಂತ ಹೇಳ್ಬೋದು. ಅಷ್ಟು ಖುಷಿಯಿಂದ ಹೇಳ್ತಾ ಇದ್ದೀನಿ ಮ್ಯಾಮ್. ಯಾರಿಗೋ ಒಬ್ಬದು ಕ್ಯಾಮ್ರಾ ಆನ್ ಆಗಿದೆ, ಆಫ್ ಮಾಡಿ. ಮಲ್ಲೇಶ್ವರಿ ಆಫ್ ಮಾಡಿ. ಥ್ಯಾಂಕ್ ಯು. ಸೊ ಖಂಡಿತ ಏನು ಗೊತ್ತೇ ಇಲ್ದಿದ್ರು ಸಹ ಏನೋ ಗೊತ್ತಾಯ್ತು ಅಂತಾರೆ. ಅಂದ್ರೆ ಏನು, ಆ ವ್ಯಕ್ತಿತ್ವ ವಿಕಸನ, ಆ ಮೆಚ್ಯೂರಿಟಿ, ಆ ಮೈಂಡ್ ಸೆಟ್ ಅದು ಇಂಪ್ರೂವ್ ಆಗ್ತಾ ಇರೋದಕ್ಕೆ ಜಸ್ಟ್ ಇದಕ್ ಬರಕ್ ಮುಂಚೆ ಹೇಗಿದೆ ಅಂತ ನಾವು ನೋಡ್ಕೊಂಡಿರ್ತೀವಿ, ಅದನ್ನ ಕಮ್ಯುನಿಕೇಟ್ ಮಾಡಕ್ ಗೊತ್ತಾಗ್ತಾ ಇರಲ್ಲ. ಅದು ಒಳಗೆ ನಡೆಯುವ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ಅದ ಆಗಿದ್ದಕ್ಕೆ ಅವ್ರಿಗೆ ಬಿಲೀಫ್ ತುಂಬಾ ಆಗ್ತದೆ, ಅವಾಗ ಮುಂದೆ ಅವರಷ್ಟವರೇ ಹೋಗ್ತಾರೆ ಅನ್ನೋದು ಒಂದು ಒಳ್ಳೆ ಎಕ್ಸಾಂಪಲ್ ಮನುಷ್ಯ ಮೇಡಮ್ ಅಂತ ಹೇಳ್ಬೋದು. ಸೊ ಆ ಒಂದು ಖುಷಿ, ಒಂದು ಯಾವುದೇ ಆಗ್ಲಿ ಒಂದು ರೆಕಗ್ನಿಷನ್ ಅನ್ನೋದು ವೆರಿ ಇಂಪಾರ್ಟೆಂಟ್. ನಾವ್ ಅನ್ಕೊಂತೀವಿ ರೆಕಗ್ನಿಷನ್ ಏನಕ್ಕೆ ಅಂತ, ಆ ರೆಕಗ್ನಿಷನ್ ಇಂದ ಸಹ ಖುಷಿ ಕೊಟ್ಟಾಗ ಈ ಮನಸ್ಸಿಗೆ ಎಲ್ಲಾದ್ರೂ ಲಂಚ ಸಿಕ್ಕದನ್ನೇ ಅದ್ ಕೆಲಸ ಮಾಡೋದು, ದೇಹ ಕೆಲಸ ಮಾಡೋದು ಅಂತ ಹೇಳ್ತೀವಿ. ಸೊ ಗೊತ್ತು, ನಮ್ಗೆ ಗೊತ್ತು ನಾವೇನ್ ಮಾಡಿದ್ವಿ ಅಂತ. ಆದ್ರೆ ಇನ್ನೊಬ್ಬ ವ್ಯಕ್ತಿ ರೆಕಗ್ನೈಸ್ ಮಾಡಿದಾಗ, ಆ ಖುಷಿ ಇದ್ದಾಗ ಇನ್ನೊಂದಷ್ಟು ದಿವಸ ನಾವು ಮುಂದೆ ಹೊರಟೋಗ್ತೀವಿ ಚಾರ್ಜ್ ಮಾಡ್ದಂಗೆ ಅಂತ ಹೇಳ್ಬೋದು. ಖಂಡಿತ ರಾಜು ಸರ್ ನಮ್ಗೆ ಕೊಡೋ ಒಂದು ರೆಕಗ್ನಿಷನ್ಸ್ ಯಾರು ಸಹ ಮರೆಯಕ್ಕಾಗಲ್ಲ, ಅವರ ಒಂದು ಸ್ಪೆಷಾಲಿಟಿನೇ ಅದು. ಸೊ ಅದನ್ನ ಕಲಿಯಕ್ ಸಹ ಆಗಲ್ಲ ಅಂತ ಒಂದು ಗ್ರೇಟ್ ಅಪ್ಲೈನ್ ಜೊತೆ ನಾವಿದೀವಿ. ಆ ಗ್ರೇಟ್ ಅಪ್ಲೈನ್ ಜೊತೆ ನಾವು ಆ ರೆಕಗ್ನಿಷನ್ ತಗೋಬೇಕು ಅಂತ ನಿಜವಾಗ್ಲೇ ಗ್ರೇಟ್ ಅಂತ ಹೇಳ್ಬೋದು. ಅಂತ ಸ್ಮಾಲ್ ಟೈಟಲ್ ಅಲ್ಲೇ ನೀವು ರೆಕಗ್ನಿಷನ್ ತಗೊಂಡಿದ್ದೀರಾ, ನೀವು ಅವಾಗಿಂದನೂ ಸಹ ಗುರುತು ತರ ಆಗಿದ್ದೀರಾ, ಆದ್ರೆ ಕ್ರಿಯೇಟ್ ಮಾಡಿದ್ದೀರಾ ಅಂತ ಹೇಳ್ಬೋದು. ನಿಜವಾದ ಡೈಮಂಡ್ ಅಂತ ಹೇಳ್ಬೋದು ಮನುಷ್ಯ ಮ್ಯಾಮ್. ಯಾ, ಥ್ಯಾಂಕ್ ಯು ಸೋ ಮಚ್. ಯಾ, ಸೊ ಈ ಒಂದು ಫಸ್ಟ್ ಇನ್ನಿಂಗ್ಸ್ ಆದ್ಮೇಲೆ ಸ್ವಲ್ಪ ಗ್ಯಾಪ್ ಆಗಿತ್ತು, ಆ ಗ್ಯಾಪ್ ಅಲ್ಲಿ ನೀವು ಏನೆಲ್ಲ ಮಾಡ್ತಾ ಇದ್ರಿ, ಆವಾಗ ಯಾಕೆ ಗ್ಯಾಪ್ ಆಯ್ತು, ಮತ್ತೆ ಅದರಿಂದ ಏನ್ ಎಕ್ಸ್ಪೀರಿಯನ್ಸ್ ಆಯ್ತು? ಮ್ಯಾಮ್ ಖಂಡಿತ, ಇದಕ್ ಮೊದ್ಲು ಇನ್ನೊಂದು ಅಚೀವ್ಮೆಂಟ್ ಮಾಡಿದ್ದೆ, ಅದನ್ನ ಹೇಳ್ಬಿಟ್ಟು ಅದನ್ನ ಹೇಳ್ತೀನಿ. ನನ್ಗೆ 1 lakh ವರ್ತು ಬೈಕ್ ಅಚೀವ್ಮೆಂಟ್ ಆಯ್ತು. ಅವಾಗ ಕಾರ್ ತಗೋಬೇಕು ಅಂತ, ಅದು ಸ್ಪೆಷಲ್ ಆಗಿ ಒಂದು ನನ್ಗೆ ಎಕ್ಸ್ಟ್ರಾ 35,000 ಅವಾಗೇನೋ ಇನ್ಕಮ್ ಕನೆಕ್ಟ್ ಆಗಿತ್ತು, ಅದು ಬಂತು. ಅದೆಲ್ಲ ಹಾಕ್ಬಿಟ್ಟು ನಾನು ಕಾರು ತಗೊಂಡಿದ್ದೆ.
ಒಂದು ಕಾರ್ ರೆಕಗ್ನೈಸ್ ಪ್ರೋಗ್ರಾಮ್ ಗೆ ಕೆ ಮೋದಿ ಸರ್ ಬಂದಿದ್ರು ಲೈನ್ ಆಗಿ ಇಷ್ಟು ಕಾರು ಅಂದ್ರೆ ಸ್ಟೇಡಿಯಂ ಅಲ್ಲಿ ಆ ಒಂದು ರೆಕಗ್ನೈಸ್ ಪ್ರೋಗ್ರಾಮ್ ಕಾರ್ ತಗೊಂಡಿದ್ ಉದ್ದೇಶ ನನ್ ಮಗಳಿಗೆ ಕಾರ್ ಡ್ರೈವಿಂಗ್ ಅಂದ್ರೆ ತುಂಬಾ ಇಷ್ಟ ಅಂದ್ಬಿಟ್ಟು ಅವಾಗ ಕಾರ್ ತಗೊಂಡೆ. ಅದು ತುಂಬಾನೇ ಖುಷಿ ಆಯ್ತು ಮ್ಯಾಮ್, ಆ ಒಂದು ರೆಕಗ್ನೈಸ್ ಸಿಕ್ಕಿತ್ತಲ್ಲಿ. ಅದಾದ್ಮೇಲೆ ಗ್ಯಾಪ್ ಯಾಕೆ ಅವಾಗ ಆಯ್ತು ಅಂದ್ರೆ, ಇಲ್ಲಿ ಒಂದ್ ಸ್ವಲ್ಪ ಪ್ಲಾನಿಂಗ್ ಅನ್ನೋದು ಚೇಂಜಸ್ ಬಂತು. ಅವಾಗ ನನ್ ಮಗಳಿಗೆ ಮದ್ವೆ ಫಿಕ್ಸ್ ಆಗಿತ್ತು. ಆ ಮದ್ವೆ ಸ್ವಲ್ಪ ವರ್ಕ್ ಲೋಡ್ ಜಾಸ್ತಿ ಆಯ್ತು, ಇಲ್ಲಿ ಕಾನ್ಸಂಟ್ರೇಷನ್ ಮಾಡಕ್ ಆಗಿಲ್ಲ, ಎರಡೂ ಒಂದೇ ಸರಿ ಆಯ್ತು. ಅವಾಗ ನನ್ಗೆ ಟೀಮ್ ಎಲ್ಲ ಸ್ವಲ್ಪ ಮಿಸ್ಪ್ಲೇಸ್ ಆಗ್ತಾ ಇತ್ತು. ಆ ಟೈಮ್ ಅಲ್ಲಿ ನನ್ಗೆ ಕೆಲಸ ಮಾಡಕ್ ಆಗಿರ್ಲಿಲ್ಲ. ಅವಾಗ ನನ್ಗೆ ಟೀಮ್ ಎಲ್ಲ ನನ್ಗೆ ಗೊತ್ತಿಲ್ಲದೆ ಜೀರೋ ಆಗಿತ್ತು ಅಂತಾನೆ ಹೇಳ್ಬೋದು. ಎಲ್ಲೋ ಒಬ್ರೊಬ್ರು ಯೂಸರ್ಸ್ ಇದ್ರು. ಅಂತ ಟೈಮ್ ಅಲ್ಲಿ ನಮ್ಮ ಹಸ್ಬೆಂಡ್ ಹೇಳಿದ್ರು, ನೀನು ಇವಾಗ, ಅವಾಗ ನನ್ಗೆ 2,000ಕ್ಕಿಂತ ಕಮ್ಮಿ ಆಗಿತ್ತು ಇನ್ಕಮ್, 15,000ವರೆಗೂ ಬೆಳೆದಿದ್ದೆ ಅವಾಗ. ಆಮೇಲೆ ಅವಾಗ 15,000 ಅಂದ್ರೆ ಅದೇ ಖುಷಿ ಆಗ್ತಿತ್ತು 12 ಇಯರ್ಸ್ ಬ್ಯಾಕ್. ಆವಾಗ ನನ್ಗೆ ನಿನ್ಗೆ 2,000 ಬರ್ತಾ ಇಲ್ಲ, ನೀನೇ ನಮ್ ಶಾಪ್ಗೆ ನನ್ಗೆ ಹೆಲ್ಪಿಂಗ್ ಬೇಕು, ನೀನ್ ಬಂದ್ರೆ ನಿನ್ 5,000 ನಾನೇ ಕೊಟ್ಬಿಡ್ತೀನಿ ಬಾ ಅಂತಂದ್ರು. ಮೇನ್ ಅವ್ರಿಗೆ ಸಪೋರ್ಟ್ ಬೇಕಾಗಿತ್ತು, ಸರಿ ಅಂತ ಅಲ್ಲಿ ಕಮಿಟ್ ಆದೆ. ಅಲ್ಲಿ ಕಮಿಟ್ ಆದಾಗ ಶಾರದಾ ಮೇಡಮ್ ಹತ್ರ ತುಂಬಾ ಟಚ್ ಅಲ್ಲಿ ಇದ್ರು. ಥ್ಯಾಂಕ್ ಯು ಶಾರದಾ ಮೇಡಮ್, ನಾನು ಇವತ್ತು ಬೆಳಿಬೇಕು ಅಂದ್ರೆ ನೀವ್ ಜೊತೆಲ್ಲೇ ಇದ್ದಿದ್ದಕ್ಕೆ, ನಾನು ನಿನ್ನ ತರ ಉಳಿಸ್ಕೊಂಡಿದ್ದಕ್ಕೆ ನಾನು ಇವತ್ತು ಬೆಳೆಯಕ್ ಸಾಧ್ಯ ಆಗಿದೆ. ಏನೇ ಒಂದಾಗ್ಲಿ ಅವ್ರು ಕಮ್ಯುನಿಕೇಟ್ ಮಾಡ್ತಿದ್ರು. ಅವಾಗ ಅವ್ರ ಮನೆಗೆ ಒಂದ್ಸರಿ ಏನೋ ಇನ್ವೈಟ್ ಮಾಡಿದಾಗ ಅವ್ರೊಂದ್ ಜ್ಯುವೆಲರಿ ತೋರಿಸಿದ್ರು, ನಂಗೆ ತುಂಬಾ ಇಷ್ಟ ಆಯ್ತು. ನನ್ಗೆ ಇದೊಂದ್ ತರ್ಸ್ಕೊಡಿ ಅಂದ್ರೆ, ಇಲ್ಲ ನೀನೇ ಕಮ್ಮಿ ರೇಟಿಗೆ ಬೀಳತ್ತೆ ಅಂದ್ಬಿಟ್ಟು ಒಂದ್ ಐಡಿ ಮಾಡಿಕೊಟ್ರು ಇವಾನಲ್ಲಿ. ಅವಾಗ ನನ್ ಜ್ಯುವೆಲರಿ ಅವರೆಲ್ಲಾನು ಎಕ್ಸ್ಪೀರಿಯನ್ಸ್ ಏನಾಯ್ತು ಅಂದ್ರೆ, ಅಲ್ಲಿ ಕಲ್ತಿದ್ದೇನು ಅಂದ್ರೆ, ನಾನು ಯಾವತ್ತು ಮುಡಿಕೇರ್ ಬಿಟ್ಟಿರ್ಲಿಲ್ಲ. ಆ ಒಂದು ಹೊಸ ಪ್ಲಾನ್ ಅಲ್ಲೂ ಸಹ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ಒಂದು ಚೀಟಿ ಹಾಕಿದ್ದೆ, ಚೀಟಿ ಹಾಕ್ಬಿಟ್ಟು ನಾನೇ ಏನಾದ್ರು ಮಾಡ್ಬೇಕು ಅಂತ ಎವ್ರಿ ಮಂತ್ 5,000 ಅರ್ನ್ ಮಾಡ್ತಾ ಮುಡಿಕೇರಲ್ಲಿ ಆ ಚೀಟಿ ಫುಲ್ ಕಂಪ್ಲೀಟ್ ಮಾಡಿದ್ದೆ, 2 ಲ್ಯಾಕ್ಸ್. ಅದು ಸಹ ನಂಗೆ ಬಂದಿತ್ತು ಮೋದಿಕೇರ್ ಇನ್ಕಮ್ ಇಂದಾನೆ. ಮೋದಿಕೇರ್ ಅಂದ್ರೆ ನನ್ಗೆ ಒಂಥರ ಪ್ರಾಣ, ಅದನ್ನ ಯಾಕೆಂದ್ರೆ ಅಲ್ಲಿಂದಾನೆ ನಾನೆಲ್ಲ ಕಲ್ತಿದ್ದು ಅಂತ. ಆದ್ರೆ ಇಲ್ಲಿ ಏವಾನ್ ಅನ್ನೋದು ಏನಾಯ್ತು ಅಂದ್ರೆ, ನನ್ ಟೀಮ್ ಮಾಡ್ತೀನಿ ಏನು ನನ್ಗೆ ಇಷ್ಟ ಇರ್ಲಿಲ್ಲ. ಏನಾಯ್ತು ಅಂದ್ರೆ, ನಿನ್ಗೆ ಏನಾದ್ರು ಯಾರಾದ್ರೂ ಬೇಕು ಅಂದ್ರೆ ಆರ್ಡರ್ ಕೊಡು ತಗೊಂಡು ಅಂತ ಒಂದ್ ಬುಕ್ ಕೊಟ್ರು ಅಷ್ಟೇ. ಸರಿ ಅಂತ ಒಂದ್ ಇಬ್ಬರು ಮೂವರು ತೋರ್ಸಕ್ ಹೋದ್ರೆ ಅವ್ರು ನಾನ್ ಜಾಯ್ನ್ ಆಗ್ತೀನಿ ಜಾಯ್ನ್ ಆಗ್ತೀನಿ ಅಂತ ಹಂಗೆ ಟೀಮ್ ಬಂದ್ಬಿಡ್ತಲ್ಲಿ. ಅವಾಗ ಟೀಮ್ ಬಂದಾಗ ನಾನು ಹೇಳಿದ್ದೆ ಶಾರದಾ ಮೇಡಮ್ಗೆ, ನಾನು ತುಂಬಾ ದಿವಸ ಇದನ್ನೆಲ್ಲ ಮಾಡಕ್ ಆಗಲ್ಲ, ಅದೇನೋ ಒಂದು ಬೋನಸ್ ಅಂತ ಇತ್ತು, 40,000 ಬೋನಸ್ ಇತ್ತಲ್ಲಿ, ನಂಗೆ ದುಡ್ಡಿನ ಅವಶ್ಯಕತೆ ಇದ್ರಿಂದ ಆ 40,000 ಬೋನಸ್ ತಗೊಳಕ್ ನಾನು ವರ್ಕ್ ಮಾಡ್ತೀನಿ, ಆಮೇಲಂತೂ ನಾನು ಮಾಡಲ್ಲ, ಮೋದಿಕೇರೆ ಮಾಡೋದು ಅಂತ ಹೇಳಿದ್ದೆ. ಅದ್ರ ಜೊತೆ ಜೊತೆಲಿ ಅಲ್ಲಿ ಪ್ರಾಸ್ಪೆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಆಯ್ತು ಮ್ಯಾಮ್. ಅಲ್ಲಿ ಹೊಸದಾಗಿ ನಾನು ಕಲ್ತಿದ್ದು ಅಂದ್ರೆ ಪ್ರಾಸ್ಪೆಕ್ಟಿಂಗು, ನಾನು ಹೊಸಬ್ರ ಹತ್ರ ಮಾತಾಡಿನೇ ಅಭ್ಯಾಸ ಇರ್ಲಿಲ್ಲ. ಅವ್ರ ಕಂಪ್ನಿ ಸಪೋರ್ಟ್ ಮಾಡಿ ನಮ್ಗೆ ಪ್ರಾಸ್ಪೆಕ್ಟಿಂಗ್ ಮಾಡ್ತಿದ್ರು, ಅದರಲ್ಲೇ ನನ್ಗೆ ಭಾನುಮತಿ ಮ್ಯಾಮ್ ಸಿಕ್ಕಿರೋದು ಅಂತ ಹೇಳ್ಬೋದು ಮ್ಯಾಮ್. ಆ ತರ ಎಕ್ಸ್ಪೀರಿಯನ್ಸ್ ಆಯ್ತು ಮ್ಯಾಮ್. ಥ್ಯಾಂಕ್ ಯು. ವೆರಿ ನೈಸ್, ಸೂಪರ್. ಸೊ ಎಷ್ಟೊಂದ್ ಜನ ಟೈಮ್ ನ ವೇಸ್ಟ್ ಮಾಡ್ತಾ ಇರ್ತೀವಿ, ಆದ್ರೆ ಟೈಮ್ ಸಹ ಅವ್ರು ಉಪಯೋಗ ಮಾಡ್ಕೊಂಡಿರೋ ಗುಣ. ನಿಮ್ದು ವಿಡಿಯೋ ಕಾಣಿಸ್ತಾ ಇಲ್ಲ. ಹೀರಾ ಮ್ಯಾಮ್, ಹೀರಾ ಬಾಯ್ ಅನ್ನೋದು ವಿಡಿಯೋ ಆಫ್ ಮಾಡಿಸಿದ್ರೆ ಕಾಣಿಸ್ಬೋದು. ಇಲ್ಲಿ ನೆಟ್ವರ್ಕ್ ಎರಡು ತಗೊಳಲ್ಲ ಅನ್ಕೋತೀನಿ. ನಾನ್ ಕಾಣ್ತಾ ಇದ್ದೀನ? ಇಲ್ಲ ಮ್ಯಾಮ್, ಕಾಣ್ತಾ ಇಲ್ಲ. ಹೌದಾ ಹೀರಾ ಮ್ಯಾಮ್, ಸ್ವಲ್ಪ ನಿಮ್ದು ಇದನ್ನ ಆಫ್ ಮಾಡಿ, ವಿಡಿಯೋ ಆಫ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್. ವಾಯ್ಸ್ ಕೇಳಿಸ್ತಾ ಇದೆಯಾ? ಹಾ, ಈಗ ಕಾಣಿಸ್ತಾ ಇದೆ. ಓಕೆ, ಸೊ ನೋಡಿದ್ರಲ್ವಾ, ಸೊ ಯಾವುದೇ ಒಂದು ಬ್ಯಾರಿಯರ್ ದಾಟ್ಬೇಕು ಅಂದ್ರೆ ನಾವು ಇಷ್ಟು ದೊಡ್ಡ ಅಚೀವ್ಮೆಂಟ್ ಆಯ್ತು ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಕುಚ್ಚ ಹಾಕ್ತಾ ಇದ್ರು, ಒಂದು ಪ್ರೋಗ್ರಾಮ್ ಬಂದಾಗ ಅಲ್ಲಿ ಹೋಗೋ ಬದಲಾಗಿ ಇಲ್ಲಿ ಕುಚ್ಚ ಹಾಕೋದ್ ಮಾಡಿದ್ರೆ ಇನ್ಕಮ್ ಬರ್ತಾ ಇತ್ತು. 150 ರೂಪಾಯಿ ಒಂದು ಅಕೌಂಟ್ ಬಂದಾಗ ಇನ್ಕಮ್ ಅಷ್ಟೇ ಅನಿಸ್ತಾ ಇತ್ತು. ಆದ್ರೂ ಸಹ ಆ ವಿಷನ್ ಇದ್ದಿದ್ದಕ್ಕೆ ಆ ಒಂದು ಕುಚ್ಚ ಹಾಕೋದನ್ನ ಸ್ಟಾಪ್ ಮಾಡಿದ್ರು. ಮತ್ತೆ ಸೊ ಈ ಒಂದು ಗ್ಯಾಪ್ ಅಲ್ಲೂ ಸಹ ಒಂದು ಪ್ಲಾನ್ ಅಲ್ಲಿ ಪ್ಯಾಸಿವ್ ಇನ್ಕಮ್ ಅನ್ನೋದು ಕ್ರಿಯೇಟ್ ಮಾಡ್ಕೊಂಡಿದ್ರು ಟೀಮ್ ಕಟ್ಟಿದ್ದಕ್ಕೆ. ಸೊ ಮೋದಿಗೆ ಜಸ್ಟ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ರು ಸಹ ಮದುವೆ ಟೈಮ್ ಅಲ್ಲಿ 5,000 ಇನ್ಕಮ್ ಇಂದಾನೆ ಅವರು ಚೀಟಿ ಕಟ್ಟಿದ್ದಾರೆ 10 ಇಯರ್ಸ್ ಬ್ಯಾಕ್ ಅಂತ ಹೇಳ್ಬೋದು ಅವಾಗ. ಸೊ ಆವಾಗ ಇರೋ ಪ್ಲಾನ್ ಅಲ್ಲಿ ಅವಾಗಿರೋ ಒಂದು ಟೀಮ್ ವರ್ಕ್ ಅಲ್ಲೇ ಸೊ ಆ ಒಂದು ಚೀಟಿ ಸಹ ಕಟ್ಟಿದ್ರೆ ಅವಾಗ 5,000 ಅಂದ್ರೆ ಇವಾಗ 50,000 ಅಂತ ಹೇಳ್ಬೋದು. ಸೊ ಆ ತರ ಒಂದು ಸಿಸ್ಟಮ್ ಅಂತ ಹೇಳ್ಬೋದು. ಸೊ ಅದೇ ತರ ಈ ಒಂದು ಅವಕಾಶದಲ್ಲಿ ಮತ್ತೆ ಹೆಂಗೆ ಕನೆಕ್ಟ್ ಆದ್ರಿ ಮೋದಿಗೆ? ನಾನು ಇದನ್ನ ಹೇಳಕ್ಕೆ ತುಂಬಾ ಇಷ್ಟಪಡ್ತೀನಿ. ನನ್ನ ಅದೃಷ್ಟ ಬಾಗಿಲು ಓಪನ್ ಆಯ್ತು ಅಂತ ಹೇಳ್ಬೋದು. ನಾನು ಫುಲ್ ಅವಾಗ ನಮ್ ಶಾಪ್ಗೆ ಫಿಟ್ ಆಗ್ಬಿಟ್ಟಿದೆ.
ನಮ್ಮ ಹಸ್ಬೆಂಡ್ಗೆ ಯಾರು ಹೆಲ್ಪರ್ಸ್ ಇರ್ಲಿಲ್ಲ, ಬೆಳಗ್ಗೆ ಹೋದ್ರೆ ರಾತ್ರಿವರೆಗೂ ಅವ್ರ ಜೊತೆ ಹೋಗೋದು ಬರೋದು ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೆ. ಅಂತ ಟೈಮಲ್ಲಿ ನೀವು ಕನೆಕ್ಟ್ ಆದ್ರಿ, ಫೋನ್ ಮಾಡಿದ್ರಿ, ಈ ತರ ಒಂದು ಪ್ರೋಗ್ರಾಮ್ ಇದೆ ಬನ್ನಿ ಅಂತ. ನಾನು ಇಲ್ಲ ನನ್ ಟೈಮೇ ಇರಲ್ಲ, ಶಾಪಲ್ಲೇ ಇರ್ತಾ ಇದ್ದೀನಿ, ನಾನು ಬರಕ್ ಆಗಲ್ಲ ಅಂತ ಹೇಳಿದೆ. ಅಂತ ಟೈಮಲ್ಲಿ ನನಗೆ ನಮ್ಮ ಮಗಳ ಮನೆ ಒಂದು ಫರ್ನಿಚರ್ ಸ್ಟಾರ್ಟ್ ಆಯ್ತು. ಅಲ್ಲಿ ಅವರಿಬ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದಿದ್ರಿಂದ ನಮ್ಮ ಮಗಳು ಅಳಿಯ, ಅವಾಗ ನಾನು ಅಲ್ಲಿ ಒಂದು 10 ಡೇಸ್ ಸ್ಟೇ ಮಾಡ್ಬೇಕಾಗಿತ್ತು. ಎಷ್ಟು ಇಂಟರ್ ಕನೆಕ್ಟ್ ಆಯ್ತು ಅಂದ್ರೆ, ಆ ಟೈಮಲ್ಲಿ ನಾನು ಅಲ್ಲಿ ಹೋದಾಗ ನೀವು ಮತ್ತೆ ಕಾಲ್ ಮಾಡಿದಾಗ ರಾಜು ಸರ್ ಇಂದ ಮಾತಾಡ್ಸಿದ್ರಿ. ನನಗೆ ಲೀಡರ್ಸ್ ಅಂದ್ರೆ ತುಂಬಾ ರೆಸ್ಪೆಕ್ಟು, ಯಾಕೆಂದ್ರೆ ಅಂತ ಟಾಪ್ ಲೆವೆಲ್ ಇರೋರು ಮಾತಾಡ್ತಿದಾರಲ್ಲ ಅಂತ ನಮ್ಗೆ ಮೈಯೆಲ್ಲ ಜುಮ್ ಅಂದಿತ್ತು. ಮಾತಾಡಿದ್ದೆ ಅವಾಗ, ಅವಾಗ ವಿಜಯನಗರದ ಬನ್ನಿ, ನಿಮ್ಗೆ ಇನ್ಫಾರ್ಮೇಶನ್ ಇದೆ, ಹೊಸದೆಲ್ಲ ಬಂದಿದೆ ಅಂತ ಹೇಳಿದಾಗ ನನ್ಗೆ ಆಗಲ್ಲ ಆಗಲ್ಲ ಅಂತ ಹೇಳಿದ್ದೆ. ಆಮೇಲೆ ನಮ್ಮ ಮಕ್ಕಳು ಹೋಗ್ ಬನ್ನಿ ಸಂಡೆ ತಾನೆ ಹೋಗ್ ಬನ್ನಿ ಅಂದಾಗ ಅಲ್ಲಿ ವಿಜಯನಗರಕ್ಕೆ ಬಂದೆ. 1 ವೀಕ್ ಬಂದೆ, ತುಂಬಾ ನಿದ್ದೆ ಮಾಡಿದೀನಿ ಅಲ್ಲಿ, ಫುಲ್ಲು ಕೆಲಸ ಮಾಡಿ ಟಯರ್ಡ್ ಆಗಿತ್ತು. 2nd ವೀಕ್ ಮತ್ತೆ ಇನ್ವೈಟ್ ಮಾಡಿದ್ರಿ, ಮತ್ತೆ ಅಲ್ಲೇ ಇದ್ದಿದ್ರಿಂದ ಹೋಗ್ ಬನ್ನಿ ಸಂಡೆ ತಾನೆ ನಾವು ನೋಡ್ಕೋತೀವಿ ಅಂದ್ರು. ಅವಾಗ ಬಂದೆ. ಅವಾಗ ಮ್ಯಾಮ್ ನನ್ನ ಮೈಂಡ್ ಓಪನ್ ಆಗಿದ್ದು, ನನ್ನ ಲೈಫ್ ಚೇಂಜ್ ಆಗಿದ್ದು. ಯಾವಾಗ್ಲೂ ಕೊರಗಲ್ ಇರ್ತಾ ಇದ್ದೆ, ಏನೋ ಒಂದು ಕಳ್ಕೊಂಡಿರಂಗ್ ಇರ್ತಿದ್ದೆ, ಏನೋ ಇದೆ ಏನೋ ಇಲ್ಲ ಅನ್ನೋ ತರ ಜೀವಿಸ್ತಾ ಇದ್ದೆ. ಸುಮ್ನೆ ಜೀವನ ಮಾಡ್ಬೇಕು, ನನ್ನ ಜವಾಬ್ದಾರಿ ತೀರಿಸ್ಬೇಕು, ಆ ತರ ಕೆಲಸ ಮಾಡ್ತಾ ಇದ್ದೆ, ಮನೆಯಲ್ಲೂ ಅಷ್ಟೇ ಎಲ್ಲ ಕಡೆನೂ ಅಷ್ಟೇ. ಅಂತ ಟೈಮಲ್ಲಿ ನನ್ಗೆ ಅಲ್ಲಿ ಸೀಕ್ರೆಟ್ ಅನ್ನೋದು ಒಂದು ಹಾಕ್ಬಿಟ್ಟು ಮಮತಾ ಮೇಡಮ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಅವಾಗ ನನ್ನ ಮೈಂಡ್ ಅರ್ಥ ಆಯ್ತು, ಇದೆಲ್ಲ ನನ್ನ ಗ್ರೋತ್ ಆಗ್ಲಿ, ನನ್ನ ಸಕ್ಸಸ್ ಆಗ್ಲಿ, ಎಲ್ಲ ನಾನೇ ಕಾರಣ, ಎದುರುಗಡೆ ಇರೋರಲ್ಲ, ಯಾರು ಅಲ್ಲ, ನಾನು ಏನ್ ಬೇಕಾದ್ರೂ ಮಾಡ್ಬೋದು ಈಗ್ಲೂ ಅನ್ನೋ ಧೈರ್ಯ ಬಂತು. ಮತ್ ನನ್ಗೆ ಇವಾಗ ಏನ್ ಆಗಿದೆ ಲೈಫ್ ಅಲ್ಲಿ ಅದಕ್ಕೆ ನಾನೇ ಕಾರಣ ಅನ್ನೋದು ಗುರ್ತಿಸ್ಕೊಳ್ಳೋ ಲೆವೆಲ್ ಗೊತ್ತು, ಸೀಕ್ರೆಟ್ ಅಂತ ನೋಡಿ. ಅವಾಗ ತುಂಬಾನೇ ರಿಲ್ಯಾಕ್ಸ್ ಆಯ್ತು. ಅವಾಗ ಹೇಳ್ದೆ ಸರ್ಗೆ, ಇವತ್ತಿಂದ ನನ್ನ ಜೀವನ ಚೇಂಜ್ ಆಗ್ತಾ ಇದೆ ಅಂತ. ಎಲ್ಲಾರ್ದು ಫೀಡ್ಬ್ಯಾಕ್ ತಗೊಂಡ್ರು ಅವಾಗ. ಅವಾಗ ನಾನು ಅವಾಗ ಶೇರ್ ಮಾಡಿದ್ದೆ ರಾಜು ಸರ್ ವಿಜಯ್ ಸರ್ಗೆ, ಇವತ್ತಿಂದ ನನ್ನ ಜೀವನದಲ್ಲಿ ಏನೋ ಒಂದು ಹೊಸ ನನ್ ಭಾಗ್ಯ ಸಿಕ್ಕದಂಗ ಆಗಿದೆ, ಇಷ್ಟೆಲ್ಲ ಆಗಿರೋದು ನಾನೇ ಕಾರಣ ಅಂತ ನಾನ್ ಗುರ್ತಿಸ್ಕೊಳ್ಳೋ ಲೆವೆಲ್ ಆಗಿದೆ, ಥ್ಯಾಂಕ್ ಯು ಸರ್ ಅಂತ ಹೇಳಿದೆ. ಆಮೇಲೆ ನೀವೇನ್ ಮಾಡಿದ್ರಿ, ಅದಕ್ಕೆಲ್ಲ ಒಂದು ಕ್ವಶನ್ ಪೇಪರ್ಸ್ ಎಲ್ಲ ಕೊಟ್ಟಿದ್ರು. ಅವಾಗ ರಿಯಲಿ ನನ್ಗೆ ಅದ್ ಬರೆಯೋದು ಓದೋದಂದ್ರೆ ಹಿಂದೆ ಓಡ್ತಾ ಇರ್ತೀನಿ. ನನ್ಗೆ ಆಗಲ್ಲ ಅಂತ ಸುಮ್ನೆ ಇಟ್ಬಿಟ್ಟಿದ್ದೆ, ಕೆಲ್ಸ ಇದೆ ಕೆಲ್ಸ ಇದೆ ಅಂತ ರೀಸನ್ಸ್ ಹೇಳಿದ್ದೆ ನಿಮ್ಗೆ. ಅವಾಗ ಹೇಳಿದ್ರಿ ಇಲ್ಲ ನಾನು ಅಲ್ಲೇ ಬರ್ತೀನಿ, ಅಲ್ಲೇ ಕುತ್ಕೊಂಡ್ ಬರ್ತೀನಿ ಅಂತ. ನೀವು ನಮ್ ಮಗಳ ಮನೆಗೆ ಬಂದ್ಬಿಟ್ಟಿದ್ರಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಬಂದು ಅಲ್ಲಿ ಆ ಕ್ವಶನ್ ಪೇಪರ್ಸ್ ನ ಬರ್ಸಿದ್ರಿ. ಅವಾಗ ಅಲ್ಲಿ ಬರೀತಿದ್ರೆ ಅಲ್ಲಿ ನಮ್ಗೆ ಲೈಫ್ ಅಲ್ಲಿ ಏನ್ ಬೇಕು ಅದೆಲ್ಲ ತುಂಬಾ ಡೀಟೇಲ್ ಆಗಿ ಅಲ್ಲೆಲ್ಲ ಕೊಟ್ಟಿದ್ರು. ಅದನ್ನ ಬರಿತಾ ಇದೀನಿ, ಅದನ್ನು ಬಿಡ್ಲಿಲ್ಲ. ಅದಾದ್ಮೇಲೆ ನೀವು ವೀಕ್ಲಿ ಸೆಷನ್ ಕರೆದ್ರಿ. ನಾನು ಹೇಳ್ದೆ ನನ್ ಮನೇಲೇ ಇರಲ್ಲ, ನಾನು ಹೆಂಗ್ ಬರ್ತೀನಿ, ನನ್ ಕಮಿಟ್ ಆಗ್ಬಿಟ್ಟಿದೀನಿ ನಮ್ಮ ಹಸ್ಬೆಂಡ್ ಜೊತೆ, ನಾನು ಅಲ್ಲಿ ಹೋಗ್ಬೇಕು, ನಾನ್ ಬರಕ್ ಆಗಲ್ಲ ಅಂದ್ರೆ ಇಲ್ಲ ನಿಮ್ಗೆ ಆಗುತ್ತೆ, ನಿಮ್ಗೆ ಬೇಕು ಅಂದ್ರೆ ಆಗುತ್ತೆ, ನೀವ್ ಬೇಕಾ ಬೇಡ್ವಾ ಅಂತಂದೆಲ್ಲ ನನ್ಗೆ ಕ್ಲಾರಿಟಿ ಕೊಟ್ರಿ. ನನ್ ಬೇಕು ಇಷ್ಟ ಆದ್ರೆ ಆಗಲ್ವಲ್ಲ ಟೈಮ್ ಅಂತ ಅನ್ಕೊಂಡೆ, ನಂಗ್ ಬೇಕೇ ಬೇಕಲ್ವಾ ಅಂತ ಅನ್ಕೊಂಡಿದ್ದಷ್ಟೇ. ಹೆಂಗ್ ಕನೆಕ್ಟ್ ಆಯ್ತು ಅಂದ್ರೆ ಅವತ್ತೇ ಇಮಿಡಿಯೇಟ್ ಒಂದ್ ಹುಡುಗ ನಮ್ಗೆ ನಮ್ ಮನೇಲೆ ಇದ್ದು ಶಾಪ್ಗೆ ನಮ್ಮ ಹಸ್ಬೆಂಡ್ ಜೊತೆ ಹೋಗಿ ಬರಂತ ಅವತ್ತೇ ಇಮಿಡಿಯೇಟ್ ಅವತ್ತೇ ನಮ್ಗೆ ಹುಡುಗ ಸಿಕ್ತ. ಅವಾಗ ನೀವು ವೀಕ್ಲಿ ಸೆಷನ್ ಕೇಳಿದ ತಕ್ಷಣ ನಮ್ಮ ಹಸ್ಬೆಂಡ್ ಕೇಳಿದೆ, ನಂಗೆ ಸ್ವಲ್ಪ ಟೈಮ್ ಕೊಟ್ರೆ ನಾನು ಇದ್ರಲ್ಲಿ ಏನಾದ್ರೂ ಮಾಡ್ಬೇಕು ಅಂತ ಆಸೆ ಇದೆ. ಅವಾಗ 2000 ಆಗಿತ್ತು ನನ್ನ ಇನ್ಕಮು, ಈಗೆಲ್ಲ ಇವಾಗ ಚೆನ್ನಾಗಾಗಿದೆ, ಲೀಡರ್ಸ್ ಎಲ್ಲ ಹೇಳ್ತಿದ್ದಾರೆ, ರಾಜು ಸರ್ ವಿಜಯ್ ಸರ್ ಎಲ್ಲ ಹೇಳ್ತಿದ್ದಾರೆ, ಸಾರಿಕಾ ಮೇಡಮ್ ಸಪೋರ್ಟ್ ಮಾಡಕ್ ಹೇಳ್ತಿದ್ದಾರೆ, ಬನ್ನಿ ನಾನು ಎಲ್ಲ ನಿಮ್ಗೆ ಹೇಳ್ಕೊಡ್ತೀನಿ ಅಂತ. ನನ್ ಟೈಮ್ ಕೊಡ್ತೀರಾ ಅಂದ್ರೆ ಖಂಡಿತ ನಿಮ್ಗೆ ಏನ್ ಇಷ್ಟನೋ ಅದ್ ಮಾಡು ಅಂದ್ರು. ಅವ್ರು ಟೈಮ್ ಕೊಟ್ಟಿದ್ದಕ್ಕೆ ನನ್ಗೆ ಇವತ್ತು ಇಲ್ಲೆಲ್ಲ ಬರಕ್ ಆಯ್ತು, ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ಹಸ್ಬೆಂಡ್ಗುನು. ಅವಾಗ ನಿಮ್ ಮನೆಗೆ ಬರಕ್ ಶುರು ಆದ್ರೆ ವೀಕ್ಲಿ ಸೆಷನ್ಗೆ ಅಂತ ಹೇಳ್ಬೋದು ನಾನು. ಸೂಪರ್ಬ. ಸೊ ಪ್ರತಿಯೊಂದು ಏನೇ ಅಪ್ಲೈ ಸಹ ಫಾಲೋಅಪ್ ಮಾಡಿ ಪ್ರತಿಯೊಂದಕ್ಕೂ ಸಹ ಮುಂದೆ ಹೋದಾಗ 3-way call ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಆ 3-way call ಎಷ್ಟು ಪವರ್ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಮೆಂಟರ್ ಜೊತೆಗೆ ಲೀಡರ್ ಸಹ ಮಾತಾಡಿದಾಗ ಯಾವ ತರ ಎಂಪವರ್ ಆಗ್ತಾರೆ ಅಂತ ಇಲ್ಲಿ ನೋಡ್ಬೋದು. ಸೊ ಒಂದು ರಿಯಲ್ ಫ್ಯಾಕ್ಟ್ ಅಂತ ಹೇಳ್ಬೋದು. ಸೊ ಅದಾದ್ಮೇಲೆ ಏನ್ ಸಿಸ್ಟಮ್ ಇರುತ್ತೋ ಆ ಸಿಸ್ಟಮ್ ಪ್ರಕಾರ ಅವ್ರು ಬಂದ್ರೆ ಸರಿ, ಇಲ್ಲ ಅಂದ್ರೆ ನಾವೇ ಹೋಗ್ಬೇಕು, ಹೋದಾಗ ಏನ್ ಉಪಯೋಗ ಆಗತ್ತೆ ಅಂತ ನೋಡ್ತಾ ಇದ್ರಲ್ಲ, ಒಬ್ಬ ಡೈಮಂಡ್ ಏ ಕ್ರಿಯೇಟ್ ಆಗ್ತಾರೆ ಅಂತ ಹೇಳ್ಬೋದು. ಸೊ ಮಂಜು ಮೇಡಮ್ ತರ ನಿಮ್ಮ ಡೌನ್ ಲೈನ್ ಸಹ ಡೈಮಂಡ್ ಆಗಿ ಕ್ರಿಯೇಟ್ ಆಗ್ತಾರೆ, ಫಾಲೋಅಪ್ ಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳ್ಬೋದು. ಯಾ, ಥ್ಯಾಂಕ್ ಯು ಮಂಜುಳ. ಸೊ ಇದೇ ತರ ಮಾಡ್ಮೇಲೆ ನಾನು ಒಂದು 5 core leaders ನ ಸೆಲೆಕ್ಟ್ ಮಾಡಿದೆ. ಶಾರದಾ ಮೇಡಮ್, ಮಂಜುಳಾ ಮೇಡಮ್, ಮಾಧ್ವಿ, ರತ್ನ ಮೇಡಮ್, ಮತ್ತೆ ಶಾಂಭವಿ, ಆ ತರ. ಸೊ 5 core ಗೆ ನಾನು ವೆಡ್ನೆಸ್ಡೆ ಕ್ಲಾಸಸ್ ಸ್ಟಾರ್ಟ್ ಮಾಡಿದೆ ವೀಕ್ಲಿ ಮೀಟಿಂಗ್. ಆವಾಗ ನೀವು ಪ್ರತಿ ಕ್ಲಾಸ್ಗೂ ಬರ್ತಾ ಇದ್ರಿ, ಪ್ರತಿ ಕ್ಲಾಸ್ ಅಲ್ಲೂ ಸಹ ನಿಮ್ಗೆ ಏನೆಲ್ಲ ನೋಡಕ್ ಆಯ್ತು, ಏನೆಲ್ಲ ಕಲ್ತಿ,
ನನ್ಗೆ ಹೇಳ್ಕೊಡೋರ್ ಬೇಕು, ನನ್ಗೆ ಎಲ್ಲದಕ್ಕೂ ಸರೆಂಡರ್ ಆಗ್ತೀನಿ, ಯಾಕೆಂದ್ರೆ ನನ್ಗೆ ಹೇಳ್ಕೊಡೋರ್ ಬೇಕು ಅನ್ನೋದು ಯಾವಾಗ್ಲೂ ಇಷ್ಟ. ಯಾಕೆಂದ್ರೆ ನಂಗೆ ಗೊತ್ತಿಲ್ಲ, ಹೇಳ್ಕೊಡೋರ್ ಬೇಕು ಅನ್ನೋದು ತುಂಬಾ ನನ್ ಒಳಗಡೆ ಇರ್ತಾ ಇತ್ತು. ಅದ್ ನನ್ಗೆ ಒಂದು ಅಮೃತ ಅಕ್ಷಯ ಪಾತ್ರೆ ಸಿಕ್ಕಂಗೆ ಆಯ್ತು. ನಿಮ್ ಮನೇಲಿ ನೀವು ಕ್ಯಾರಿಯರ್ ತಂದ್ಬಿಡಿ, ಇಲ್ಲೇ ಫುಲ್ ಡೇ ಇರ್ಬೇಕು ಅಂತ ಹೇಳ್ತಿದ್ರಿ. ಏನೋ ಬಿಸ್ನೆಸ್ ಅಂತೂ ಮಾಡ್ಲಿಲ್ಲ ಅವಾಗ, ಯಾವಾಗ ವಾರ ಬರುತ್ತೆ ಅಂತ ಕಾಯ್ತೀವಿ. ಇದು ಫಸ್ಟ್ ಟ್ಯೂಸ್ಡೇ ಇತ್ತು, ಆಮೇಲೆ ವೆಡ್ನೆಸ್ಡೇ ಆಯ್ತು. ಬರೋದು ಅಲ್ಲಿ ಫುಲ್ ಡೇ ಇರೋದು, ಬೆಳಗ್ಗೆಯಿಂದ ರಾತ್ರಿ ಮಧ್ಯಾಹ್ನದವರೆಗೂ ನೀವು ಏನೋ ಒಂದು ಬೇರೆ ಬೇರೆ ತರ ಮಾತಾಡ್ತಾನೆ ಇರ್ತಾ ಇದ್ರಿ. ಏನಂದ್ರೆ ಮಾತಾಡ್ತಾ ಇದ್ರಿ ನೀವು ಒಂದ್ ಲೈಫ್ ಬಗ್ಗೆ ಮಾತಾಡ್ತಾ ಇದ್ರಿ. ಫ್ಯಾಮಿಲಿ ಹೆಂಗಿರ್ಬೇಕು, ನಾವ್ ಹೆಂಗ್ ಕೆಲ್ಸ ಮಾಡ್ಬೇಕು, ಪ್ರೆಸೆಂಟ್ಸ್ ಅಲ್ಲಿ ಹೆಂಗಿರ್ಬೇಕು, ಏನೇನ್ ಮಾಡ್ಬೇಕು, ಆ ತರ ವಿಷಯಗಳು ನನ್ ತುಂಬಾ ಇಷ್ಟ ಆಗೋಯ್ತು. ಏನು ನಾನು ಹೃದಯಕ್ಕೆ ಟಚ್ ಆಗೋ ತರ ಇವ್ರು ಮಾತಾಡ್ತಿದಾರಲ್ಲ, ಯಾರು ಕೇಳಲ್ಲ ನೀವು ಚೆನ್ನಾಗಿರಿ, ನೀವ್ ಹೀಗಿರಿ ಹಾಗಿರಿ ಅಂತ ಯಾರು ಹೇಳಲ್ಲ, ಇಷ್ಟೊಂದೆಲ್ಲ ಕೇಳ್ತಿದಾರಲ್ಲ ಅಂತ ನನ್ಗೆ ಯಾವತ್ತು ವೀಕ್ ಬರುತ್ತೆ ಅಂತ ಕಾಯ್ತಿದ್ದೆ. ಆಮೇಲೆ ಆಫ್ ಡೇ ಮೋದಿಕೇರ್ ಬಗ್ಗೆ ಹೇಳ್ತಿದ್ರಿ, ಎಂಜಾಯ್ ಮಾಡ್ಕೊಂಡು ವೀಕ್ಲಿ ಮಾಡ್ಕೊಂಡು 6 ಮಂತ್ ಸುಮ್ನೆ ಹಾಗೆ ಕಳೆದಿದ್ದೀನಿ ಅಂತ ಹೇಳ್ಬೋದು. ಅಲ್ಲಿ ತುಂಬಾ ಕಲ್ತೆ, ಅಲ್ಲಿ ಎಲ್ಲಾರನು ಒಬ್ಬೊಬ್ರನ್ನೇ ನಿಲ್ಸಿಕ್ ಮಾತಾಡ್ಸಿದ್ರಿ, ಅದೆಲ್ಲ ಕಲಿಯಕ್ಕೆ ದಾರಿ ಆಯ್ತು. ಪ್ರತಿಯೊಂದು ಸಬ್ಜೆಕ್ಟ್ ಗಳ ಬಗ್ಗೆ, ವೆಲ್ನೆಸ್ ಬಗ್ಗೆ, ಆಮೇಲೆ ಪ್ರಾಡಕ್ಟ್ ಬಗ್ಗೆ, ಆಮೇಲೆ ಬೋರ್ಡ್ ಮೇಲೆ ಬರೆಯೋದಾಗಿರ್ಬೋದು, ಒಂದು ಇನ್ಕಮ್ ಪ್ಲಾನ್ ಬರೆಯೋದಾಗಿರ್ಬೋದು, ಎಲ್ಲ ನಮ್ಮ ಹತ್ರ ಮಾಡಿಸ್ತಾ ಇದ್ರಿಂದ ನಂಗೆ ತುಂಬಾ ಎಕ್ಸ್ಪೀರಿಯನ್ಸ್ ಸಿಕ್ತು, ಒಂದು ಧೈರ್ಯ ಸಿಕ್ತು. ಕಳ್ದೋಗಿರೋದು ಮತ್ತೆ ವಾಪಸ್ ಬಂತು ಅನ್ನಿಸ್ತಾ ಇತ್ತು, ಅಲ್ಲಿಂದ ಶುರುವಾಯ್ತು ಮ್ಯಾಮ್. ಆಮೇಲೆ ನಾನು ಹೇಳ್ದೆ, ಆಮೇಲೆ ನೆಕ್ಸ್ಟ್ ರೌಂಡ್ಗೆ ನೀವು ಅವಕಾಶ ಕೊಟ್ರಿ, ಫಸ್ಟ್ ರೌಂಡ್ ಆದ್ಮೇಲೆ ನೆಕ್ಸ್ಟ್ ರೌಂಡ್ಗೆ ನಿಮ್ಮ ಟೀಮ್ ಅಲ್ಲಿ ಇಷ್ಟಿಷ್ಟು ಜನನ್ ಕರಿಬಹುದು ನಮ್ಮ ಮನೆಗೆ ಅಂತ. ಅವಾಗ ಮನೆ ತುಂಬೋಗ್ತಾ ಇತ್ತು, ನಾನು ಹೇಳ್ದೆ ಈ ತರ ತುಂಬೋಗ್ತಿದ್ಯಲ್ಲ ಹೇಗ್ ಮಾಡೋದು ಅಂತ, ನೆಕ್ಸ್ಟ್ ಏನೋ ಸಿಗುತ್ತೆ ಸಿಗುತ್ತೆ ಅಂತ ಹೇಳ್ತಾ ಇದ್ರಿ. ಅವಾಗ ನಮ್ಗೆ ಮಂಜುನಾಥ್ ಸರ್, ಎಸ್ ಎಂ ಮಂಜುನಾಥ್ ಸರ್ ಐಡಿಯಾ ಕೊಟ್ರು, ನೀವ್ ಯಾಕೆ ಹಾಲಲ್ಲಿ ಪ್ರೋಗ್ರಾಮ್ಸ್ ಮಾಡಬಾರ್ದು ಅಂತ. ಆಗ ಪ್ರೋಗ್ರಾಮ್ಸ್ ನ ಸ್ಟಾರ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಅವಾಗ ಇನ್ನ ಬೂಸ್ಟಪ್ ಆಯ್ತು ಅಂತ ಹೇಳ್ಬೋದು ಮ್ಯಾಮ್, ಈ ಒಂದು ಟೀಮ್ ವರ್ಕ್ ಅನ್ನೋದು. ಥ್ಯಾಂಕ್ ಯು ಮ್ಯಾಮ್. ಸೂಪರ್, ಖಂಡಿತ. ಸೊ ಆ ವೀಕ್ಲಿ ಮೀಟಿಂಗ್ ನನ್ಗೆ ಸ್ಟ್ರೆಂತ್ ಕೊಟ್ಟಿರೋದು ನಿಮ್ಮ 5 ಜನ, ನೀವು 5 ಜನ ನನ್ ಮೇಲೆ ಇಟ್ಟಿರೋ ಬಿಲೀಫು, ನಾನು ಕೊಡೋ ನಾಲೆಡ್ಜ್ ತಗೊಂತಾ ಇದ್ರಿ, ಅದೇ ತರ ಇಂಪ್ಲಿಮೆಂಟ್ ಮಾಡ್ತಾ ಇದ್ರಿ, ಪ್ಲಸ್ ಅದೇ ತರ ನೆಕ್ಸ್ಟ್ ನಿಮ್ಮ ಟೀಮ್ ನ ಸೆಲೆಕ್ಟ್ ಮಾಡ್ಕೊಂಡು ಕರ್ಕೊಂಡ್ ಬನ್ನಿ, ಕಸ್ಟಮರ್ಸ್ ನ ಕರ್ಕೊಂಡ್ ಬನ್ನಿ, ಗೆಸ್ಟ್ ನ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾರ. ನೀವು ತುಂಬಾ ಹೈಯೆಸ್ಟ್ ಬಿಲ್ಡ್ ಮಾಡ್ತಾ ಇದ್ರಿ ಪ್ರತಿ ವೆಡ್ನೆಸ್ಡೇ ವೀಕ್ಲಿ ಮೀಟಿಂಗ್ ಅಲ್ಲಿ. ಸೊ ಯಾಕೆ ನಿಮ್ಗೆ ಆತರ ಎಲ್ಲ ಕರ್ಕೊಂಡ್ ಬರ್ಬೇಕು ಅನ್ಸೋದು, ಎಷ್ಟೊಂದ್ ಜನ ಕರ್ಕೊಂಡ್ ಬನ್ನಿ ಅಂದ್ರೆ ಸಹ ಅರ್ಥ ಆಗಲ್ಲ, ಅಥವಾ ಕರ್ಕೊಂಡ್ ಬರಲ್ಲ ಈ ತರ ಕರೀತಾ ಇರತ್ತೆ, ಆದ್ರೆ ನೀವು ಹೈಯೆಸ್ಟ್ ಜನನ ಬಿಲ್ಡ್ ಮಾಡ್ತಾ ಇದ್ರಿ, ಹೆಂಗೆ ಇದೆಲ್ಲ ನಿಮ್ಗೆ ಥಾಟ್ಸ್ ಎಲ್ಲ ಬರ್ತಾ ಇತ್ತು? ನನ್ಗೆ ಪ್ರತಿ ಕ್ಷಣ ನನ್ಗೆ ಏನಾದ್ರೂ ದೊಡ್ಡದಾಗಿ ಮಾಡ್ಬೇಕು ಮಾಡ್ಬೇಕು ಅನ್ನೋದು ತುಂಬಾ ಒಳಗಡೆ ಇತ್ತು, ಬರ್ನಿಂಗ್ ಡಿಸೈರ್ ಅನ್ನೋದು. ಅಂದ್ರೆ ಮೊದ್ಲಿಂದ ಎಲ್ಲಾ ಪ್ರೋಗ್ರಾಮ್ಸ್ ನೋಡ್ತಾ ಇದ್ದಾಗ ಒಂದು ಟೀಮ್ ವರ್ಕ್ ಅಲ್ಲಿ ಯಾವ ತರ ಎಲ್ಲರೂ ಬೆಳೆದಿದ್ದಾರೆ ಅಂತ ಕಣ್ಣಾರ ನೋಡಿದ್ರಿಂದ, ಇವಾಗ ಸಿಸ್ಟಮ್ ಎಷ್ಟು ಚೆನ್ನಾಗಾಗಿದೆ, ನೀರ್ ಕುಡ್ದಂಗ ಅನ್ನಿಸ್ತಾ ಇತ್ತು ಮೊದ್ಲು ಇದ್ದಿದ್ದಕ್ಕೂ, ಇವಾಗ ಒಂದು ಹೈವೇ ರೋಡ್ ಆಗ್ಬಿಟ್ಟಿದೆ, ಇದನ್ನ ತುಂಬಾ ಜನಕ್ಕೆ ರೀಚ್ ಮಾಡ್ಬೇಕು ಅಂತ. ಅವಾಗ ಸ್ವಲ್ಪ ಪ್ರಾಕ್ಟೀಸ್ ಇದ್ದಿದ್ರಿಂದ ನಂಗೆ ತುಂಬಾ ಸಪೋರ್ಟ್ ಆಯ್ತು. ಈಗಿಂದ ಏನ್ ಜ್ಞಾನ ಇದೆ ಅದನ್ನ ನೀವು ಕೊಡ್ತಾ ಇದ್ರಿ, ಅದು ತುಂಬಾ ಈಸಿ ಆಗಿ ಕನೆಕ್ಟ್ ಮಾಡಕ್ಕಾಯ್ತು. ಮತ್ತೆ ನಾನು ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡೆ ಫ್ಯಾಮಿಲಿದೆಲ್ಲಾನು, ನಾನು ಏನಾದ್ರೂ ನನ್ನ ಫ್ಯಾಮಿಲಿಗೆ ಮಾಡ್ಬೇಕು, ನಮ್ಗೆ ದುಡ್ಡಿನ ಅವಶ್ಯಕತೆ ತುಂಬಾ ನೀಡಿತ್ತು, ಅವಾಗ ನಾನು ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ತಗೊಂಡೆ. ಅದನ್ನು ನಿಮ್ಮಿಂದಾನೆ ಕಲಿತೆ ಅಂತ ಹೇಳ್ಬೋದು. ನೀವ್ ಹೇಳ್ತಿದ್ರಿ ಯಾರಿಗಾದ್ರೂ ಕೊಡ್ಬೇಕು ಕೊಡ್ಬೇಕು ಅನ್ಕೊಳ್ಳಿ, ಬೇಗ ಗ್ರೋತ್ ಆಗ್ತೀರಾ ಅಂತ. ಎಲ್ಲಾರು ಟೀಮ್ ಅಲ್ಲಿ ಹೊರಟೋದ್ರು ನಾನು ನಿಮ್ ಮನೆಯಿಂದ ಆಚೆನೆ ಬರ್ತಾ ಇರ್ಲಿಲ್ಲ, ಇನ್ನೇನಾದ್ರೂ ಸಿಗತ್ತೆ ನಿಮ್ಮಿಂದ, ಇನ್ನೇನಾದ್ರೂ ಸಿಗತ್ತೆ ಅಂತ ಕುತ್ಕೊಂಡೇ ಇರ್ತಿದ್ದೆ. 1 ಅವರ್ 2 ಅವರ್ಸ್ ಲೇಟ್ ಆಗಿ ಹೋಗ್ತಾ ಇದ್ದೆ, ನಾನು ಏನು ಮಾತಾಡಿದ್ರು ಸುಮ್ನೆ ಅಲ್ಲಿ ಕುತ್ಕೊಂಡಿರ್ತಿದ್ದೆ, ಅಲ್ಲೇ ಏನೋ ಒಂದು ಯಾರನೋ ಟೀಮ್ ವರ್ಕ್ ಮಾತಾಡೋದು ಮಾಡ್ಬಿಟ್ಟು ಹೋಗ್ತಾ ಇದ್ದೆ. ಅವಾಗ ಏನೋ ನನ್ ಬೇಕು ಸಿಗ್ತಾ ಇಲ್ಲ, ಏನೋ ಬೇಕು ಸಿಗ್ತಾ ಇಲ್ಲ. ಅವಾಗ ಶೇರ್ ಮಾಡಿದೆ ನಿಮ್ ಹತ್ರ, ನನ್ಗೆ ಈ ತರ ಫ್ಯಾಮಿಲಿಗೆ ದುಡ್ಡಿನ ಅವಶ್ಯಕತೆ ಇದೆ, ನಮ್ ಶಾಪ್ ಎಲ್ಲ ಡೊಮೈಲಿಶ್ ಆಗ್ತಾ ಇದೆ, ಅಲ್ಲಿ 8 ಲ್ಯಾಕ್ ಕೊಡ್ಬೇಕಾಗಿದೆ, ನಮ್ಗೆ ಎಲ್ಲೂ ಸಾಲ ಕೇಳಕ್ ಆಗಲ್ಲ, ಬೇರೆದೆಲ್ಲಾನು ಕಮಿಟ್ಮೆಂಟ್ ಇದೆ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಂತ ಕಣ್ಣಲ್ಲಿ ನೀರ್ ಆಗ್ತಿದೆ. ಅಲ್ಲೇ ನಿಮ್ ಹತ್ರ ಒಂಥರ ಯಾವ ತರ ಆಗ್ಬಿಟ್ಟಿದ್ರಿ ಅಂದ್ರೆ, ನಿಮ್ ಹತ್ರ ಹೇಳ್ಕೊಂಡ್ರೆ ಏನ್ ಬೇಕಾದ್ರೂ ನಂಗೆ ಸಿಗುತ್ತೆ ಅನ್ನೋ ಲೆವೆಲ್ ನಂಗೆ ಆಗ್ಬಿಟ್ಟಿತ್ತು. ಅದಕ್ಕೆಲ್ಲ ಹೇಳ್ತಾ ಇದ್ದೆ ಅಂತ ಟೈಮಲ್ಲಿ, ಯಾವಾಗ ನೀವು ಕೊಡ್ಬೇಕು ಕೊಡ್ಬೇಕು ಅನ್ಕೊಳ್ಳಿ, ಖಂಡಿತ ನೀವು ಬೆಳಿತೀರಾ ಅಂತ ಹೇಳ್ತಿದ್ರಿ. ನೀವೇನ್ ಹೇಳಿದ್ರೆ ಹೌದು ಎಸ್ ಎಸ್ ಅನ್ಕೊಂಡು ಅವಾಗ ಶುರು ಮಾಡಿದೆ. ಆಮೇಲೆ ನೀವು ಅಟೆಂಡ್ ಮಾಡ್ತಿರೋ ಸೆಷನ್ ಬೇಕು ನನ್ಗೆ ಅಂತ ಕೇಳಿದ್ದೆ, ಅದಕ್ಕೂ ನಿಮಗ್ ಟೈಮ್ ಬರುತ್ತೆ ಬರ್ತೀರಾ ಅಂತ ಹೇಳಿದ್ರು ಮ್ಯಾಮ್. ಆ ಒಂದು ಟೀಮ್ ವರ್ಕ್ ನಿಮ್ಮ ಮನೇಲಿ ಮಾಡ್ತಿದ್ದ ಆ ಒಂದು ಸೆಷನ್ಸ್ ಇಂದಲೇ ನನ್ ಗ್ರೋತ್ ಸ್ಟಾರ್ಟ್ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನ್ಗೆ ಹಿಂಗೆ ಮೆಮೊರಿ ತರ ಜ್ಞಾಪಕ,
ಸೊ ಮೆಮರೈಸ್ ಮಾಡ್ಕೊಳ್ಳೋ ತರ ಆಗ್ತಾ ಇದೆ. ಫ್ಲಾಶ್ ಬ್ಯಾಕ್ ಹೋದಂಗೆ ಆಗ್ತಾ ಇದೆ. ಹೇಳ್ತಾ ಇದೆ ಖಂಡಿತ ವೀಕ್ಲಿ ಸೆಷನ್ಸ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ, ಎಂಜಾಯ್ ಮಾಡ್ತಾ ಇದ್ವಿ. ಯಾವಾಗ ವಿಡ್ಡೆ ಬರುತ್ತೆ ಅಂತ ಕೋಲ್ ಇದೆ, ಎಲ್ರು ಅಷ್ಟು ಖುಷಿಯಾಗಿ ಬರ್ತಾ ಇದ್ರೆ ನಮ್ಮ ಮನೆಯಲ್ಲಿ ಹಬ್ಬ ತರ ಹೋಗ್ತಾ ಇತ್ತು, ದೇವಸ್ಥಾನ ತರ ಅಂತ ಅನಿಸ್ತಾ ಇತ್ತು. ಸೊ ಒಂದು ಅನ್ನದಾನ ಕೂಡ ಒಂದು ಪ್ಲೇಸ್ ಅನ್ಸ್ಬಿಡ್ತಾ ಇತ್ತು. ಪ್ರತಿಯೊಬ್ರು ಸಹ ಫುಲ್ ಫುಲ್ ಟೈಮ್ ಇರ್ತಾ ಇದ್ರಿ. ಸೊ ಹೋಗ್ಬೇಕು ಅಂತ ಮನಸ್ಸೇ ಬರ್ತಾ ಇರ್ಲಿಲ್ಲ. ಇವಾಗ್ಲೂ ಕೇಳ್ತಾರೆ ಇಷ್ಟೊಂದ್ ಜನ ಮತ್ತೆ ಸ್ಟಾರ್ಟ್ ಮಾಡಿ ಅಂತ. ಖಂಡಿತ ಒಂದ್ ದಿವಸ ಅದ್ ಬರುತ್ತೆ. ಅಷ್ಟೇ ಅಲ್ಲದೆ ಇವಾಗ ಎಲ್ರಿಗೂ ಕೊಡೋ ತರ ಆನ್ಲೈನ್ ಅಲ್ಲಿ ಆಗೋಗಿದೆ ಅಂತ ಹೇಳ್ಬೋದು. ಪ್ಲಸ್ ಯಾವಾಗ್ಲೂ ಸಹ ನಾನು ನೋಡ್ತಾ ಇದ್ದೆ, ನೀವ್ ಹೇಳ್ದಂಗೆ ಎಲ್ರೂ ಸಹ 6 o'clock ಆಗೋಗತ್ತೆ ಅಂದ್ರೆ 6 o'clock ಶಾರ್ಟ್ ಹೊಟ್ಟೋಗ್ತಾ ಇದ್ರಿ. ಆದ್ರೆ ನೀವು ಒಂದೊಂದ್ಸತಿ 9 o'clock ಆದ್ರೂ ಇರ್ತಾ ಇದ್ರಿ, ಒಂದೊಂದ್ಸತಿ 10 o'clock ಅವ್ರಿಗೂ ಇರ್ತಾ ಇದ್ರಿ. ಬಟ್ ನೀವ್ ಮರ್ಕೊಂಡ್ ಮಾಡ್ತಾ ಇದ್ರಿ, ನಾನ್ ಹೆಂಗ್ ನಡ್ಕೊಂತೀನಿ, ನಾನ್ ಹೆಂಗ್ ಮಾತಾಡ್ತೀನಿ ಗುರುತಿಸ್ತಾ ಇದ್ರಿ, ಗಮನಿಸ್ತಾ ಇದ್ರಿ. ಆ ಫೀಲಿಂಗ್ ನಾನು ಸಹ ನೋಡಿದೀನಿ. ಸೊ ಅವತ್ ನಿಮ್ ಒಳಗೆ ಇದೆಲ್ಲ ಸಹ ಪ್ರೋಸೆಸ್ ಆಗಿರೋದಕ್ಕೆ ಈ ಅಚೀವ್ಮೆಂಟ್ ಅಂತ ಅನ್ಸತ್ತೆ ಒಂದೊಂದ್ಸತಿ. ಥ್ಯಾಂಕ್ ಯು ಸೋ ಮಚ್. ಅದೇ ತರ ನಾನ್ ಏನಾದ್ರೂ ನಾವ್ ಏನೋ ಒಂದ್ ಪ್ರೋಗ್ರಾಮ್ ಮಾಡ್ಬೇಕು ಅನ್ಕೊಂಡಾಗ ಮೋದಿಕೇರ್ ಅನ್ನೋದು ಒಂದು ಟೀಮ್ ವರ್ಕ್. ಸೊ ನಾವೆಲ್ಲರೂ ಸೇರಿ ಮಾಡೋದು. ಸೊ ಒಬ್ಬರೇ ಮಾಡೋದು ಅಂತಂದ್ರೆ ಒಂದಷ್ಟು ದೂರ ಓಡ್ಬೋದು, ಒಂದಷ್ಟು ಅಚೀವ್ಮೆಂಟ್ಸ್ ಮಾಡ್ಬೋದು. ಅದೇ ತುಂಬಾ ದೊಡ್ಡದಾಗಿ ಬೆಳಿಬೇಕು ಅಂದ್ರೆ ಟೀಮ್ ವರ್ಕ್ ಮಾಡೋದು ಇಂಪಾರ್ಟೆಂಟ್. ಆ ಟೀಮ್ ವರ್ಕ್ ಅಲ್ಲಿ ಯಾವಾಗ್ಲೂ ನಾನು ಏನಾದ್ರೂ ಈ ತರ ಪ್ರೋಗ್ರಾಮ್ ಮಾಡೋಣ, ಈ ತರ ಇವೆಂಟ್ ಮಾಡೋಣ, ಈ ಮಂತ್ ಅಲ್ಲಿ ಮಾಡೋಣ, ಈ ತರ ರೆಕಗ್ನೇಷನ್ ಇವೆಂಟ್ ಮಾಡೋಣ ಅಂತ ಹೇಳಿದ ತಕ್ಷಣ ಓಕೆ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಓಕೆ ಅಂತ ಇದ್ರಿ ಅಷ್ಟೇ ಹೊರತು ಆಗಲ್ಲ ನೋಡೋಣ ಮತ್ತೆ ಈ ಪದಗಳೇ ಬರ್ತಾ ಇರ್ಲಿಲ್ಲ. ನಾನು ಬೆಳಗ್ಗೆ ಸಹ ಶಾರದಾ ಮೋಹನ್ ಮೇಡಮ್ ಜೊತೆ ಹೇಳ್ತಾ ಇದ್ದೆ, ಡೇ ಫಸ್ಟ್ ಇಂದ ಅವ್ರನ್ನ ಇವತ್ತರೆಗೂ ಸಹ ನಾನು ಏನಾದ್ರೂ ಹೇಳಿ ಓಕೆ ಅಷ್ಟೇ ಅಂತಾರೆ. ಆಗತ್ತಲ್ಲೂ ಸಹ ಅವ್ರಿಗೂ ಗೊತ್ತಿರಲ್ಲ. ಸೊ ನನ್ಗನ್ಸಿರೋದ್ ಹೇಳಿದ ತಕ್ಷಣ ಓಕೆ ಅಂತಾರೆ. ಆ ತರ ಇದ್ದಿದ್ದಕ್ಕೆ ಅವ್ರಿಗೆ ಈ ತರ ಗ್ರೋತ್ ಆಗಿದ್ದು ಅಂತ ಶೇರ್ ಮಾಡ್ತಾ ಇದ್ದೆ. ಸೊ ಅದು ಯಾವ ತರ ನಿಮ್ ಕುಟ್ಕೊಂತು ಆ ತರ ಹೇಳ್ಬೇಕು ಅಂತ? ಮ್ಯಾಮ್ ಅದು ಆ ಬೀಜ ಬಿದ್ದಿದ್ದು ನನ್ಗೆ ಜಗ್ಗೀಶ್ ಸರ್ ಇಂದ. ಥ್ಯಾಂಕ್ ಯು ಸೋ ಮಚ್ ಜಗ್ಗೀಶ್ ಸರ್. ಅವಾಗ ತಂದೆ ತಾಯಿ ತರ ಜಗ್ಗೀಶ್ ಸರ್ ನಾಗರತ್ನ ಮ್ಯಾಮ್ ಒಂದು ಕೊಟ್ಟಿರೋ ಅಂತ ಬೀಜ ಅಂತ ಹೇಳ್ಬೋದು. ಅವ್ರು ಹೇಳ್ತಿದ್ರು ಏನ್ ಬಂದ್ರು ಆಗತ್ತೆ ಅನ್ಬೇಕು, ಆ ಪದ ಬಿಟ್ಟು ಬೇರೆ ಮಾತಾಡಂಗಿಲ್ಲ. ನಾನ್ ಯಾವಾಗ್ಲೂ ಆಗಲ್ಲ ಅನ್ನೋದೇ ತುಂಬಾ ಮಾತಾಡ್ತಿದ್ದೆ, ನನ್ಗಾಗಲ್ಲ ನನ್ಗಾಗಲ್ಲ ಅಂತ. ಅವಾಗ ಅವ್ರು ಹೇಳ್ತಿದ್ರು ನನ್ಗೆ ಆಗಲ್ಲ ಅನ್ನೋ ಪದೇ ಲೈಫ್ ಅಲ್ಲಿ ಯೂಸ್ ಮಾಡ್ಬಾರ್ದು ನೀವು ಅಂತ. ಅವತ್ತು ನನ್ಗೆ ಅದು ಒಳಗಡೆ ಬಂದ್ಬಿಟ್ಟಿದ್ದು, ಮತ್ತೆ ಅದು ಕಂಟಿನ್ಯೂ ಆಗ್ತಾ ಬಂತು. ಯಾಕೆಂದ್ರೆ ಸಪೋರ್ಟ್ ಇತ್ತಲ್ವಾ ನಿಮ್ಗಳೆಲ್ಲ, ಶಾರದಾ ಮೇಡಮ್ ನಿಮ್ದು ಆ ಟೀಮ್ ಅಲ್ಲಿ ಅದೇ ತರ ನನ್ಗೆ ಕೋಪರೇಟ್ ಮಾಡ್ತಿದ್ರು. ಪ್ರತಿಯೊಬ್ರು ತುಂಬಾ ಅನ್ಯೂನ್ಯತೆಯಿಂದ ಇರ್ತಾ ಇದ್ವಿ ಟೀಮ್ ಅಲ್ಲಿ. ಸುಮಾ ಆಗಿರ್ಬೋದು, ಇನ್ ಯಾರೇ ಇರ್ಲಿ ಅವಳೊಬ್ರು, ಆಮೇಲೆ ಮಾಧಿ ಸಿಕ್ಕಿದ್ರು, ಆಮೇಲೆ ಭವ್ಯನ್ ಬಂತು, ಆತರ ಯಾರೇ ಬಂದ್ರು ನನ್ ಟೀಮ್ ಅಲ್ಲಿ ತುಂಬಾ ಅನ್ಯೂನ್ಯತೆ ತುಂಬಾ ಚೆನ್ನಾಗಿರ್ತಿತ್ತು. ಅದು ನನ್ಗೆ ತುಂಬಾ ಹೆಲ್ಪ್ ಆಯ್ತು. ಖಂಡಿತ ಮ್ಯಾಮ್ ಕೇಳಿಸ್ತಾ ಇದೆಯಾ ನನ್ ವಾಯ್ಸ್? ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಓಕೆ ಮ್ಯಾಮ್ ಥ್ಯಾಂಕ್ ಯು. ಆತರ ಒಂದು ಒಂದು ಟೀಮ್ ವರ್ಕ್ ಅಲ್ಲಿ ಖುಷಿಯಿಂದ ಮಾಡ್ತಾ ಇದ್ದೆ. ನಾನು ಏನೇ ಒಂದ್ ಕೆಲಸ ಮಾಡ್ಲಿ ನನ್ಗೇನ್ ಸಿಗುತ್ತೋ ಬೇರೆಯವ್ರಿಗೂ ಸಿಗತ್ತೆ. ಇಲ್ಲಿ ನನ್ ಮೊದ್ಲಿಂದ ಚಿಕ್ಕ ವಯಸ್ಸಿಂದ ಏನಾದ್ರು ಒಂದು ಬೇರೆಯವ್ರ ಸಪೋರ್ಟ್ ಮಾಡ್ಬೇಕು ಅಂತ ಇಷ್ಟ ಆಗ್ತಿತ್ತು. ನನ್ ಕೈಲಿ ಆಗಲ್ವಲ್ಲ, ನಾನ್ ಯಾರು ಕಷ್ಟ ಆದ್ರೂ ಕೊಡ್ಬಾರ್ದು, ತೊಂದರೆ ಕೊಡ್ಬಾರ್ದು ಅನ್ನೋ ತುಂಬಾ ಯೋಚನೆ ಮಾಡ್ತಾ ಇದ್ದೆ. ಅಂತ ಟೈಮಲ್ಲಿ ಈ ಆಪರ್ಚುನಿಟಿನಲ್ಲಿ ತುಂಬಾ ಜನಕ್ಕೆ ಅವಕಾಶ ಕೊಟ್ಟಷ್ಟು ಅವ್ರನ್ನೂ ಬೆಳೆಸ್ಬೋದು ಅಂತ ಗೊತ್ತಿರೋದ್ರಿಂದ ಅದ್ ನಾನು ತುಂಬಾ ಇಷ್ಟಪಟ್ಟು ಮಾಡ್ತೀನಿ. ನಾನು ಒಂದ್ ಏನೇ ಒಂದ್ ವರ್ಕ್ ಮಾಡ್ಬೇಕು ಅಂದ್ರೆ ಕಷ್ಟಪಟ್ಟು ಮಾಡೇ ಇಲ್ಲ, ಯಾವತ್ತೂ ಇಷ್ಟಪಟ್ಟೇ ಮಾಡಿದೀನಿ ಅಂತ ಹೇಳ್ಬೋದು. ಅವಾಗ ಏನೇ ಒಂದ್ ಬಂದ್ರು ನಮ್ದು ನಮ್ ಫ್ಯಾಮಿಲಿ ಏನಾದ್ರು ಒಂದು ಫಂಕ್ಷನ್ ಆದ್ರೆ ಹೇಗೆ, ಮೋದಿಕೇರಲ್ಲಿ ನಮ್ ಟೀಮ್ ಅಲ್ಲಿ ಆದ್ರೆ ನಮ್ದು ನಂದು ಅನ್ನೋದು ನನ್ ತುಂಬಾ ಬರ್ತಿತ್ತು. ಅದಕ್ಕೆ ನನ್ ರೆಸ್ಪಾನ್ಸಿಬಿಲಿಟಿ ತಗೊಳಕ್ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಖಂಡಿತ. ಸೊ ಒಬ್ಬ ಲೀಡರ್ ಗೆ ಬೇಕಾದ್ರೂ ಫಸ್ಟ್ ಗುಣನೇ ಇದು. ಸೊ ಒಂದು ಏನೇ ಒಂದು ಡಿಸಿಷನ್ಸ್ ತಗೋಬೇಕು ಅಂತಂದಾಗ ಆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು ಇಂಪಾರ್ಟೆಂಟ್. ದೊಡ್ಡದಾಗಿ ಬೆಳಿಬೇಕು ಅಂದ್ರೆ ಪ್ರೋಗ್ರಾಮ್ಸ್ ಅಂಡ್ ಈವೆಂಟ್ಸ್ ಇಂಪಾರ್ಟೆಂಟ್. ಅವಾಗ ಟೀಮ್ ವರ್ಕ್ ಮಾಡ್ಲೇಬೇಕಾಗತ್ತೆ. ಆ ಟೀಮ್ ವರ್ಕ್ ಗೆ ಸಾಥ್ ಕೊಟ್ಟಿರೋ ವ್ಯಕ್ತಿ ಅಂತ ಹೇಳ್ತೀನಿ ನಾನ್ ನಿಮ್ಗೆ, ಥ್ಯಾಂಕ್ಸ್ ಹೇಳ್ತೀನಿ. ಸೊ ನಾವ್ ಅನ್ಕೊಳ್ಳೋದೇ ಇಂಪಾರ್ಟೆಂಟ್, ಅದಕ್ಕೆ ಸಾಥ್ ಕೊಡೋರು ಸಹ ಇಂಪಾರ್ಟೆಂಟ್. ಆತರ ನೀವು ಅವತ್ತೇ ನನ್ಗೆ ಸಾಥ್ ಕೊಟ್ಟಿದ್ದಕ್ಕೆ ಇಷ್ಟು ದೊಡ್ಡ ಟೀಮ್ ಕಟಕ್ ಆಗಿತ್ತು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮಲ್ಷ ಮ್ಯಾಮ್. ಯಾವಾಗ್ಲೂ ನೀವ್ ಹೇಳ್ದಂಗೆ ತಾತಾ ಸುದೇವ್ರು ಇರ್ತಾರೆ ಅಂತ ನಾವು ಕೇಳಿರ್ತೀವಿ. ಆಗತ್ತೆ ಆಗತ್ತೆ ಅನ್ಕೊಂಡಾಗ ನಿಜವಾಗ್ಲೂ ಆಗತ್ತೆ. ಸೊ ಆದ್ರೆ ಆಗತ್ತೆ ಅಂತ ಹೇಳ್ಬೇಕಲ್ಲ ಆ ಮೊಮೆಂಟ್ ಅಲ್ಲಿ, ಮತ್ತೆ ನಾವು ಅದ್ರ ಬಗ್ಗೆ ಜನರಲ್ ಆಗಿ ಮಾತಾಡ್ತೀವಿ ಆ ಸೆಕೆಂಡ್ ಅಲ್ಲಿ, ಆ ಒಂದು ಘಟನೆ ಬಂದಾಗ ಅನ್ಬೇಕಲ್ಲ ವಿತಿನ್ ಸೆಕೆಂಡ್ಸ್ ಅಲ್ಲಿ ಅದನ್ನ ನೀವು ಇಂಪ್ರೂವ್ ಮಾಡಿದೀರ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು. ಅದೇ ತರ ನಿಮ್ಮ ಟೀಮ್ ವರ್ಕ್ ಅಲ್ಲಿ ಇವಾಗ ಪ್ರೆಸೆನ್ಸ್ ಅಲ್ಲಿ ಯಾವ ತರ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀರಾ? ಲೈಕ್ ಇಷ್ಟು ಫಾಸ್ಟ್ ಆಗಿ ನಿಮ್ಮ ಟೀಮ್ ಅಲ್ಲಿ ಇಷ್ಟು ದೊಡ್ಡ ದೊಡ್ಡ ಅಚೀವ್ಮೆಂಟ್ಸ್ ಮಾಡ್ತಾ ಇದ್ರೆ ಎಲ್ರು ಸಹ, ಅದಕ್ಕೆ ನಿಮ್ಮ ಕೊಡುಗೆ ಏನು, ಅವರ ಕೊಡುಗೆ ಏನು?
यारे आगिबूद ना अप्लेन्स मेंटर्स एलू राज सर विजय सर यू राज सर यू हेल्थ ट्रेनिंग इनवैट मी अली सीनियर डायरेक्टर एंड अबोव बरबेकित्तु नान आवाग आगिरलिल्ल आवाग अवरु हेळिद्रु ಇಲ್ಲಿ ಕೊಯ್ನೂರ್ ಡೈಮಂಡ್ ಅವ್ರನ್ನ ಕರೆಸಿ ಪರವಾಗಿಲ್ಲ ಅಂತ ಒಂದೊಂದು ಮಾತು ಮರೆಯಕ್ಕಾಗಲ್ಲ. ಆ ಒಂದು ಪದಗಳು ನನ್ಗೆ ಎಲ್ಲಾರ್ಗೂ ಹೇಳೋದು ನನ್ಗೆ ತುಂಬಾ ರೆಸ್ಪೆಕ್ಟ್ ಆಗಿ ಬರ್ತಿತ್ತು. ಯಾರೇ ಆಗ್ಲಿ ಶಾರದಾ ಮೇಡಮ್ ಆದ್ರೆ ಯಾವಾಗ್ಲೂ ನಿನ್ಗಾಗತ್ತೆ ನೀನ್ ಹಂಗ್ ಮಾಡ್ತೀಯ ಅಂತ ಅವ್ರು ಯಾವಾಗ್ಲೂ ಹೊಗಳ್ತಾ ಇದ್ರು. ನೀವು ನಿಮ್ಗಾಗತ್ತೆ ಮಾಡಿ ಮಾಡಿ ಅನ್ನೋದು ಆತರ ಇದ್ದಿದ್ದು ನನ್ನಲ್ಲಿ ನೀವೇನ್ ಗುರುತಿಸಿದ್ರು ನಾನು ಆ ಡೂಪ್ಲಿಕೇಶನ್ ಮಾಡಕ್ ನನ್ ತುಂಬಾ ಈಸಿ ಆಯ್ತು ಅಂತ ಹೇಳ್ಬೋದು. ನನ್ ಭವ್ಯನ್ ನೋಡಿದ ತಕ್ಷಣ ಅವಳಲ್ಲಿ ತುಂಬಾ ಟ್ಯಾಲೆಂಟ್ ಇದೆ, ಅವಳು ಕೆಲ್ಸಕ್ಕೆ ಯಾಕೆ ಹೋಗ್ಬೇಕು, ಇದ್ರಲ್ಲಿ ಬಂದ್ರೆ ಎಂತ ದೊಡ್ಡ ಲೆವೆಲ್ ಇರ್ತಾಳೆ ಅಂತ ಹಂಗ ನೋಡ್ತಿದ್ದೆ. ಮತ್ತೆ ಯಾರೇ ಒಬ್ರು ಹೊಸಬ್ರಾಗಿರ್ಲಿ, ಮಾಧ್ವಿನ್ ನೋಡಿದಾಗ ಆಗಿರ್ಬೋದು, ಮತ್ತೆ ಯಾರೇ ಹೊಸದಾಗಿ ಜಾಯ್ನ್ ಆಗ ಅವ್ರನ್ನು ನಾನು ನೋಡೋ ದೃಷ್ಟಿ, ಸುರಕ್ಕ ಮೇಡಮ್ ಒಂದು ಟ್ರೈನಿಂಗ್ ಅಲ್ಲಿ ನೋಡಿದೆ, ಅವ್ರೆಲ್ಲಾರ್ನು ಒಂದು ಅವಾಗ ಇದ್ದಿದ್ದು ಟೈಟಲ್ ಅಲ್ಲಿ ಡೈಮಂಡ್ ಡೈಮಂಡ್ ಅಂತ ಕಾಣಿಸ್ತಾರೆ ನನ್ಗೆ ಅಂತ, ಅದು ನನ್ಗೆ ತುಂಬಾ ಡೀಪ್ ಆಗಿ ಹೋಗ್ತಾ ಇತ್ತು. ಯಾವ್ದೇ ಒಂದು ಟ್ರೈನಿಂಗ್ಸ್ ಅಲ್ಲಿ ನಾನು ನೋಡೋದನ್ನ ಆತರ ನನ್ ಎಲ್ಲಾರನ್ನು ಹಂಗೆ ನೋಡಕ್ಕೆ ಶುರು ಬಂದ್ಬಿಟ್ಟಿದೆ. ನನ್ ಇವಾಗ್ಲೂ ಅಷ್ಟೇ, ಯಾರೇ ಒಬ್ರು ನೋಡಿದಾಗ ವಾವ್ ಇವ್ರು ಇಷ್ಟು ದೊಡ್ಡ ಅಚೀವ್ಮೆಂಟ್ ಮಾಡ್ತಾರೆ, ಅಷ್ಟು ದೊಡ್ಡದಾಗಿ ಮಾಡ್ತಾರೆ, ಅಷ್ಟು ಟ್ಯಾಲೆಂಟ್ ಇದೆ, ನನ್ನ ನೀವೆಲ್ಲ ಹೇಗ್ ಗುರ್ತಿದ್ರು, ನಾನ್ ಹಂಗ್ ಗುರ್ತಿಸ್ತಾ ಬಂದೆ. ಅದೊಂದ್ ನನ್ಗೆ ಕನೆಕ್ಟ್ ಆಗ್ಬಿಟ್ರು ಅವ್ರು ಎಲ್ಲಾರು, ಅವ್ರು ಹಾಗೆ ಮಾಡ್ತಿದ್ದಾರೆ, ತುಂಬಾ ಡೆಡಿಕೇಶನ್ ಆಗ್ತಾ ಇದಾರೆ, ತುಂಬಾ ಡ್ರೀಮರ್ಸು ಎಲ್ಲಾರು. ನನ್ಗೆ ಪ್ಯಾಸಿವ್ ಇನ್ಕಮ್ ತಗೊಳ್ಳಾರೆ 90% ಇದಾರೆ ಟೀಮ್ ಅಲ್ಲಿ ಅಂತ ಹೇಳ್ಬೋದು, ಅದೇ ನನ್ನ ಸ್ಟ್ರೆಂತ್. ಆ ಒಂದು ಜರ್ನಿಗೆ ತಗೊಂಡ್ ಹೋಗ್ತಾ ಇದೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಸೂಪರ್, ಖಂಡಿತ. ನಾವು ರೆಡ್ ಸ್ಪೆಕ್ಸ್ ಹಾಕೊಂಡ್ರೆ ರೆಡ್ ಕಾಣ್ತದೆ ಸುತ್ತಲೂ ಎನ್ವಿರಾನ್ಮೆಂಟ್, ಬ್ಲೂ ಸ್ಪೆಕ್ಸ್ ಹಾಕೊಂಡ್ರೆ ಬ್ಲೂ ಕಾಣುತ್ತೆ ಎಲ್ಲ ಸುತ್ತಲೂ. ಆತರ ಸುರೇಖಾ ಭಾರ್ಗವ್ ಮೇಡಮ್ ಹೇಳ್ದಂಗೆ, ನೀವು ಹೇಳ್ದಂಗೆ ಮೇಡಮ್ ಎಲ್ಲರೂ ಸಹ ಲೀಡರ್ ತರ ನೋಡ್ತಾ ಇದ್ರು, ಇಂಡಿಪೆಂಡೆಂಟ್ ಲೀಡರ್ ತರ ನೋಡ್ತಾ ಇದ್ರು, ದೊಡ್ಡ ಅಚೀವರ್ ತರ ನೋಡ್ಬಿಟ್ಟೇ ಇನ್ವೈಟ್ ಮಾಡ್ತಾ ಇದೆ ಅಂತ ಮನ್ಸೊಳಗೆ ಅವ್ರಿಗೆ. ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತೇ ಅರ್ಥ ಆಗಲ್ಲ ಹೊಸಬ್ರಿಗೆ, ಆದ್ರೆ ಮನ್ಸೊಳಗೆ ಅವ್ರ ಒಳಗಿರ್ತಾ ಇತ್ತಂತೆ. ಅದೇ ತರ ಅವರ ಡೂಪ್ಲಿಕೇಶನ್ ರಾಜು ಸರ್, ವಿಜಯ್ ಸರ್, ಜಗದೀಶ್ ಸರ್ ನಮ್ಮನ್ನೆಲ್ಲ ನೋಡಿದ್ರು. ಅದೇ ತರ ನಾನು ಮಂಜುಷ ಮೇಡಮ್ ಈ ಕೋರ್ ಲೀಡರ್ಸ್ ನೋಡಿದಕ್ಕೆ, ಅವರೊಳಗೆ ಈ ತರ ಹೋಗಿದ್ದಕ್ಕೆ, ಡೂಪ್ಲಿಕೇಶನ್ ಇಸ್ ನಥಿಂಗ್, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ ಅನ್ಬೇಕಾದ್ರೆ ಡೂಪ್ಲಿಕೇಶನ್. ಸೊ ಮಂಜುಷ ಮೇಡಮ್ ಸಹ ಅದೇ ತರ ನೋಡಿದ್ದಕ್ಕೆ ಎಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾರೆ ಅಂತ, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಿಮ್ಮ ಟೀಮ್ ಅಲ್ಲಿ ಎಷ್ಟು ಅಚೀವರ್ಸ್ ಇದ್ದಾರೆ, ಎಷ್ಟು ಕಾರ್ ಫಂಡ್ ಅಚೀವರ್ಸ್ ಇದ್ದಾರೆ, ಎಷ್ಟು ಹೋಮ್ ಫಂಡ್ ಅಚೀವರ್ಸ್ ಇದ್ದಾರೆ, ಎಷ್ಟು ಇನ್ಕಮ್ ತಗೊಳ್ಳೋರು ಇದ್ದಾರೆ 10,000, 50,000, ನಿಮ್ ಇನ್ಕಮ್ ಎಷ್ಟು? ಮ್ಯಾಮ್ ನನ್ಗೆ ಫಸ್ಟ್ ಕನೆಕ್ಟ್ ಆಗಿದ್ದು ಸುಮಾ ಅವ್ರೆ ಫಸ್ಟ್. ಅವರು ಅಲ್ಲಿ ಆರ್ ಆರ್ ನಗರ್ ಕ್ಯೂನ್ ಅಂತಾನೆ ಕರಿತಾ ಇದ್ದೆ ನಾನು. ನೀನು ನೀವು ನಿಮ್ ಟೋಟಲ್ ದೊಡ್ಡ ಏರಿಯಾ ಅದು, ನೀವು ಅಲ್ಲಿಗೆ ನೀವೇ ಅಲ್ಲಿ ರಾಣಿಯಾಗಿ ಮೆರಿಬೇಕು ಅಂತ ಹೇಳ್ತಿದ್ದೆ. ಅವ್ರಿವಾಗ ಅದನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ನನ್ನ ಟೀಮ್ ಅಲ್ಲಿ ಇವಾಗ ಕಾರ್ ಫಂಡ್ ಅಚೀವರ್ಸ್ ಅಂದ್ರೆ 11 ಪೀಪಲ್ ಇದಾರೆ, ಕಾರ್ ಫಂಡ್ ಅಚೀವ್ ಆಗಿದ್ದಾರೆ ಆಲ್ರೆಡಿ. ಇನ್ನ ಕೆಲವರು ವೇನ್ ಅಲ್ಲಿ ಇದಾರೆ ಅಂತ ಹೇಳ್ಬೋದು. ಅದರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಸಹ ಆಗಿದ್ದಾರೆ, ಸುಶ್ಮಿತಾ ಅಂತ ಅವಳು ಸಹ ಇನ್ನ ಯಂಗ್ ಏಜ್ ಅಲ್ಲಿ ಕಾರ್ ಫಂಡ್ ಅಚೀವ್ ಮಾಡಿದ್ದಾರೆ. ಅದೇ ತರ ಮಾಧ್ವಿ, ಸಂಧ್ಯಾ, ನಾಗಶ್ರೀ ಆತರ, ಮತ್ತೆ ಮಲ್ಲೇಶ್ವರಿ, ಭವ್ಯ, ಮತ್ತೆ ವಿಘ್ನೇಶ್ ಆತರ ಒಬ್ರೊಬ್ರು ಇಲ್ಲಿ ಕಾರ್ ಫಂಡ್ ಅಚೀವರ್ಸ್ ಆಗಿದ್ದಾರೆ. ಮತ್ತೆ 1 lakh ತಗೊಳ್ಳೋದ್ರಲ್ಲಿ ಇಬ್ರು ನನ್ನ ಟೀಮ್ ಅಲ್ಲಿ ಇದಾರೆ. ಫ್ಯಾಮಿಲಿಯಿಂದ ಒಬ್ರು 1 lakh ತಗೊಳ್ತಿದ್ದಾರೆ, ಒಬ್ರು ಇಂಡಿಪೆಂಡೆಂಟ್ ಆಗಿ ಭವ್ಯ 1 lakh ತಗೊಳ್ತಿದ್ದಾಳೆ. ಮತ್ತೆ ಅವ್ರ ಟೀಮ್ ಅಲ್ಲೂ ತುಂಬಾ ಜನ ಅಚೀವರ್ಸ್ ಇದ್ದಾರೆ, ಎಲ್ಲ ಯಂಗ್ಸ್ಟರ್ಸ್ ಇದಾರೆ. ಮತ್ತೆ ಒಂದೊಂದ್ ಟೀಮ್ ಒಂದೊಂದ್ ತರ, ಒಂದೊಂದ್ ಟೀಮ್ ಫ್ಯಾಮಿಲಿ, ಇವಾಗ ಮಾಧ್ವಿ ಟೀಮ್ ತಗೊಂಡ್ರೆ ಎಲ್ಲ ಫ್ಯಾಮಿಲಿಗಳು ಕಮಿಟ್ ಆಗ್ತಾ ಇದಾರೆ, ಭವ್ಯ ಟೀಮ್ ತಗೊಳಂದ್ರೆ ಎಲ್ಲ ಯಂಗ್ಸ್ಟರ್ಸ್ ಬರ್ತಾ ಇದಾರೆ. ಆತರ ಎಲ್ಲಾರು ಇಲ್ಲಿ ಇದಾರೆ ಅಂತ ಹೇಳ್ಬೋದು. ಸುಮಾ ಅಂತೂ ಅಫಿಷಿಯಲ್ಸ್ ಟೀಮ್ ಅಂತ ಹೇಳ್ಬೋದು, ಎಲ್ಲಾ ಎಜುಕೇಟೆಡ್ಸ್ ಎಲ್ಲ ಅಫಿಷಿಯಲ್ಸ್ ಇದಾರೆ. ಅವರು ಅಫಿಷಿಯಲ್ ಆಗಿದ್ದು ಒಂದು ನನ್ ಮಾದರಿ ಆಗಿರ್ಬೇಕು ಅಂತ ಅವ್ರು ನಿಂತ್ಕೊಂಡ್ರು. ಅವ್ರ ಟೀಮ್ ಅಲ್ಲಿ ಎಲ್ಲರೂ ಆಟದವರೇ ಬರ್ತಾ ಇದಾರೆ. ಒಬ್ರೊಬ್ರು ಟೀಮ್ ಒಂದೊಂದು ಅದೇ ತರ ರೆಡಿ ಆಗ್ತಾ ಇದೆ ಅಂತ ಹೇಳ್ಬೋದು. ನನ್ಗೆ ಇದನ್ನ ಆಟ ಆಡ್ಕೊಂಡ್ ಮಾಡ್ದಂಗಿದೆ, ಖುಷಿಯಾಗಿ ಮಾಡ್ತಾ ಇದೀನಿ. ಏನೇ ಒಂದು ಖುಷಿಯಾಗಿ ಮಾಡ್ತಾ ಮಾಡ್ತಾ ನನ್ ಟೀಮ್ ಅಲ್ಲಿ 50,000 ತಗೊಳ್ಳೋರು ಇಬ್ಬರಿದ್ದಾರೆ. ಅಂದ್ರೆ ರಿಟೈಲ್ ಇಂದ ತಗೊಳ್ಳೋದು ಅಂದ್ರೆ 10 ಜನದ ಮೇಲಿದ್ದಾರೆ. ಇನ್ಕಮ್ ಅಲ್ಲೇ ತಗೋಬೇಕು ಅಂತ ನೋಡಿದಾಗ ಇಬ್ಬರಿದ್ದಾರೆ. ಆತರ ಡಿಪಿಸ್ ಇವಾಗ 12 ಡಿಪಿಗಳಾಗಿದೆ. ಎಲ್ಲಾರು ಅವ್ರವ್ರ ಕೆಳಗಡೆ ಡಿಪಿಸ್ ಅವ್ರವ್ರಾಗೆ ಮಾಡ್ತಾ ಇದಾರೆ, ಇಷ್ಟಪಟ್ಟು ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಮತ್ತೆ ಟೀಮ್ ಅಲ್ಲಿ 10,000 ತಗೊಳ್ಳೋರು 20 ಜನ ಇದಾರೆ. ಅದರಲ್ಲಿ ಅಪ್ ಅಂಡ್ ಡೌನ್ ಆಗ್ತಿರುತ್ತೆ, ಆದ್ರೆ ರಿಟೈಲ್ ಪ್ರಾಫಿಟ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಿದಾರೆ ಮಕ್ಕಳು ಅಂತ ಹೇಳ್ಬೋದು. ಇವಾಗ 20 ಇಯರ್ಸ್ ಅವರೆಲ್ಲಾನು 1 lakh ಪ್ಲಸ್ ಅರ್ನ್ ಮಾಡ್ತಿದ್ದಾರೆ, ಒಂದು ರಿಟೈಲ್ ಪ್ರಾಫಿಟ್ ಸೇರ್ಕೊಂಡು ಅಂತ ಹೇಳ್ಬೋದು. ಆತರ
ಇಲ್ಲಿ ವೈಷ್ಣವಿ ಅಂತ ಒಂದು ಹುಡುಗಿ ಈ ಮಂತ್ ಅಲ್ಲಿ ತುಂಬಾ ಪವರ್ಫುಲ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ವೈಷ್ಣವಿ ನಂದಿನಿ ಅಂತ ಮಂಜು ಟೀಮ್ ಅಲ್ಲಿ ವಿಘ್ನೇಶ್ ಟೀಮ್ ಅಲ್ಲಿ ಇರೋಂತವ್ರು, ಸುಷ್ಮಿತಾ ಅನ್ನ ಹುಡುಗಿ, ಎಲ್ಲಾ ಚಿಕ್ಕ ಚಿಕ್ಕ ಮಕ್ಕಳು ಖುಷಿ ಆಗುತ್ತೆ. ನಾನು ಯಾವಾಗ ಏನ್ ಡ್ರೀಮ್ ಮಾಡಿದ್ನೋ ಅವರೆಲ್ಲ ಇವಾಗ ಮಾಡ್ತಾ ಇದಾರೆ, ಅವರಿಂದ ತುಂಬಾ ಡೂಪ್ಲಿಕೇಶನ್ ಮಾಡ್ತಾ ಇದಾರೆ ಅವರು. ಅದೆಲ್ಲ ನೋಡಿದ್ರೆ ನಿಜವಾಗ್ಲೂ ಏನ್ ಅನ್ಕೊಂಡ್ರೆ ಅದಾಗುತ್ತೆ ಮ್ಯಾಮ್. ಇಲ್ಲಿ ಇಷ್ಟಪಟ್ಟು ಮಾಡ್ಬೇಕು, ಕಷ್ಟ ಅನ್ನೋದಿಲ್ಲ, ಇನ್ವೆಸ್ಟ್ಮೆಂಟ್ ಇಲ್ಲ, ಸಿಸ್ಟಮ್ ಕನೆಕ್ಟ್ ಆಗ್ಬೇಕು, ಸಿಸ್ಟಮ್ ಅಲ್ಲಿ ಏನಿದೆ ಅದನ್ನ ಪ್ರೊಸೆಸ್ ಮಾಡ್ಬೇಕು, ಅದನ್ನ ಅಪ್ಲೈನ್ಸ್ ಗೆ ರೆಸ್ಪೆಕ್ಟ್ ಕೊಡ್ಬೇಕು, ಅವ್ರು ಏನ್ ಹೇಳಿದ್ದಾರೆ ಶರಣಾಗತಿ ಅಂತ ಕೇಳ್ಬೇಕು. ಅಷ್ಟೇ ನಾನ್ ಮಾಡ್ತಾ ಇದೀನಿ. ನನ್ಗೆ ಹೈಯೆಸ್ಟ್ 2.45 ವರ್ಗೂ ಬಂದಿದೆ, ಅವರೇಜ್ ಅಂತೂ 2+ ಬರ್ತಾ ಇದೆ ಮ್ಯಾಮ್. ಈ ಕೊರೋನಾ ಟೈಮ್ ಅಲ್ಲೂ ಬರ್ತಾ ಇದೆ. 1 ಇಯರ್ ಇಂದ ಮನೇಲೆ ಇದೀನಿ, ಅದು ಇನ್ಕಮ್ ತಗೋತಾ ಇದೀನಿ ಅಂತ ಹೇಳ್ಬೋದು. ಇವಾಗ್ಲೇ ನನ್ನ ಟೀಮ್ ಸ್ಟ್ರೆಂತ್ ಜಾಸ್ತಿನೇ ಆಗ್ತಾ ಇದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಮ್ಯಾಮ್. ಈ ಒಂದ್ ವರ್ಷದ ಐಟಿ ರಿಟರ್ನ್ಸ್ ತಿಳ್ಕೊಬೋದ? ಹಾ ಮ್ಯಾಮ್, ಲಾಸ್ಟ್ ಇಯರ್ದು 60,000 ಐಟಿ ರಿಟರ್ನ್ಸ್ ಇತ್ತು, ಈ ಇಯರ್ ಇನ್ನ ಜಾಸ್ತಿ ಆಗಿದೆ. ಐಟಿ ರಿಟರ್ನ್ಸ್ 3 ಮಂತ್ಸ್ಗೆನೆ 24 ಆಗಿದೆ. ಆ ತರ ಎಲ್ಲಾ ಚೆಕ್ ಮಾಡ್ತಾ ಇರ್ತೀನಿ ಪ್ರತಿಯೊಂದು. ನನ್ಗೆ ನಾನು ಕಾರ್ ಫಂಡ್ ಇಲ್ಲಿ ಕಾರ್ ತಗೊಳ್ವಾಗ ಲೋನ್ಗೆ ಅಪ್ಲೈ ಮಾಡ್ಕೊಳ್ವಾಗ ಅವರೇ ಆಶ್ಚರ್ಯ ಪಟ್ಬಿಟ್ಟಿದ್ರು ಬ್ಯಾಂಕ್ ಮ್ಯಾನೇಜರು, ಏನಿದು ನಿಮ್ಗೆ ಯಾವ ತರ ಇನ್ಕಮ್ ಬರ್ತಾ ಇದೆ, ಹೇಗಿಷ್ಟು ಗ್ರೋತ್ ಕಾಣಿಸುತ್ತಲ್ಲ, ಇದೇನೆ ಹೇಗೆ ಅಂತ ಅವ್ರು ಕೇಳಿದ್ರು. ಆ ತರ ಖುಷಿ ಆಗುತ್ತೆ ಈ ಒಂದು ಫೀಲ್ಡ್. ನಾನು SLC ಓದಿ ಏನೋ ಜ್ಞಾನ ಇದಿರೋಳೆ, ಈ ತರ ಐಟಿ ರಿಟರ್ನ್ಸ್ ಕಟ್ಟಾ ತರ ಆಗಿದ್ದೀನಿ, ಒಂದು ಸಾಫ್ಟ್ವೇರ್ ಇಂಜಿನಿಯರ್ ತರ ನಾನು ಇದೀನಿ, ಗುರುತಿಸ್ಕೊಳ್ಳೋ ಲೆವೆಲ್ಗೆ ಹೋಗಿದ್ದೀನಿ ಅಂದ್ರೆ ನಾನೇ ಮಾಡ್ತೀನಿ ಅಂದ್ರೆ ಯಾರು ಬೇಕಾದ್ರೂ ಮಾಡ್ಬೋದು, ನೀರ್ ಕುಡ್ದಂಗ್ ಮಾಡ್ಬೋದು, ಇಷ್ಟ ಪಡ್ಬೇಕಷ್ಟೇ, ಸಿಸ್ಟಮ್ ಕನೆಕ್ಟ್ ಆಗ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಸೂಪರ್. 10ನೇ ಕ್ಲಾಸ್ ಓದಿರೋರು ಇಷ್ಟೆಲ್ಲ ಮಾಡಿದ್ದಾರೆ ಅಂದ್ರೆ ಇದು ಓದಿರೋರಂತೂ ಮಿರಾಕಲ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಅದು ಇವಾಗ ಆನ್ಲೈನ್ ಅಲ್ಲಿ ಮಾಡ್ಬೋದು ಅಂತ ಹೇಳ್ಬೋದು. ಆನ್ಲೈನ್ ಅಲ್ಲೇ 1 ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದೀರ ಅಂತ ನಾನು ಕೇಳಿಸ್ಕೊಂಡೆ. ಸೊ ಅದು ನಿಜನ? ಅದರಿಂದ ಏನ್ ಉಪಯೋಗ ಆಯ್ತು, ಏನ್ ಫಾಸ್ಟ್ ಆಗಿ ಮಾಡಕ್ಕಾಯ್ತು ಮ್ಯಾಮ್? ಇದನ್ನ ಭವ್ಯಾಗ್ ಥ್ಯಾಂಕ್ಸ್ ಹೇಳ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ನನ್ ಜೂಮ್ ಕಾಲ್ ಯಾವ್ದು ಗೊತ್ತಿಲ್ಲ, ಅವ್ರು ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಅವ್ರು ಹೇಳಿದ್ರು ಯಾಕಂತ ನೀವು ಕಲ್ತ್ಕೊಂಡ್ಬಿಟ್ಟು ನಿಮ್ ಗ್ರೂಪ್ ಗೆಲ್ಲ ಮಾಡ್ಬೋದಲ್ಲ ಅಂತ. ಅವಾಗ ನನ್ ಗೊತ್ತಿಲ್ಲಮ್ಮ ಅಂದೆ, ಏನಿಲ್ಲ ಆಂಟಿ ಈಸಿ ಅಂದು. ನನ್ಗೆಲ್ಲ ಹೇಳ್ಕೊಡಕ್ಕಿದ್ದಾರೆ ಮಕ್ಕಳು, ದೊಡ್ಡವರು, ನನ್ ಟೀಮ್ ಅವರು, ನಂಗೆ ಗೊತ್ತಿಲ್ಲ ಅನ್ನ ಪ್ರಶ್ನೆನೇ ಇಲ್ಲ. ಅವಾಗ ಅದನ್ನ ಸ್ಟಾರ್ಟ್ ಮಾಡಿದೆ. ಒಂದ್ಸರಿ ಹೋದ್ರೆ 1 ವೀಕ್ ಅಲ್ಲಿ ಒಂದೊಂದ್ ಕಡೆ ಹೋಗ್ತೀನಿ ಲೀಡರ್ಸ್ ಹತ್ರ ಅಂತ ಫಿಕ್ಸ್ ಮಾಡ್ಕೊಂಡಿದ್ರೆ, ಒಂದ್ಸರಿ ಆರ್ ನಗರ್ಗ್ ಹೋಗೋದು, ಒಂದ್ಸರಿ ಈ ಕಡೆ, ಆತರ ಬೇರೆ ಬೇರೆ ಕಡೆ ಒಂದೊಂದು ಲೀಡರ್ ಹತ್ರ ಹೋಗ್ಬಿಟ್ಟು ಮಾತಾಡ್ಕೊಂಡ್ ಬರೋದು, ಅಲ್ಲಿ ಗ್ರೂಪ್ ಮಾಡೋದು, ಹಂಗೆಲ್ಲ ಮಾಡ್ತಿದ್ದೆ. ಈ ಆನ್ಲೈನ್ ಬಂದ ತಕ್ಷಣ ಎಲ್ಲಾರು ಒಟ್ಟಿಗೆ ಸೇರ್ತಾರೆ, ಎಲ್ಲಾರು ಕಮ್ಯುನಿಕೇಟ್, ಎವ್ರಿ ಡೇ ಎಲ್ಲಾರು ಸಿಗ್ತಾರೆ, ಎಲ್ಲಾ ಕೋರ್ ಎಲ್ಲಾ ಸಿಗ್ತಾರೆ. ಎಷ್ಟು ಯೂಸ್ ಆಗ್ತಿದೆ ಅಂದ್ರೆ ಕೊರೋನಾಗೆ ಥ್ಯಾಂಕ್ಸ್ ಹೇಳ್ಕೊತೀನಿ, ನಾಲೆಡ್ಜು ಕಲಿಸೋದು. ಅದಕ್ಕೆ ಫಾಸ್ಟ್ ಆಗಿ ಗ್ರೋತ್ ಆಗ್ತಾ ಇತ್ತು, ಯಾಕೆಂದ್ರೆ ತುಂಬಾ ಜನರ ಹತ್ರ ಮಾತಾಡ್ದಿರ್ಬೇಕು, ಕನೆಕ್ಟಿವಿಟಿ ಇರ್ಬೇಕು, ಅವ್ರ ಫೀಲಿಂಗ್ಸ್ ಶೇರ್ ಆಗ್ಬೇಕು, ಅವಾಗ ನಮ್ ಅವ್ರಿಗೆ ಏನ್ ಬೇಕು ಕೊಡಕ್ಕಾಗತ್ತೆ. ಅದರಿಂದ ವಿಜಯ್ ಸರ್ ಸ್ಟಾರ್ಟ್ ಮಾಡಿದ್ರು, ನೀವು ಸ್ಟಾರ್ಟ್ ಮಾಡಿದ್ರಿ, ಟೀಮ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಡೂಪ್ಲಿಕೇಶನ್ ಹೆಂಗ್ ಹೋಗ್ತಿದೆ ಅಂದ್ರೆ, ಇವಾಗ 5 ಜನಕ್ಕೆ ಸ್ಟಾರ್ಟ್ ಮಾಡ್ತಿದ್ರಿ ನೀವು, ಅದು ಸ್ಟಾರ್ಟ್ ಆಯ್ತು. ಪ್ರತಿ ಒಂದು ಸ್ಟೆಪ್ಗೂ ಇಲ್ಲಿ ಅಪ್ಲೈನ್, ಅಪ್ಲೈನ್, ಅವರ್ ಡೌನ್ಲೈನ್, ಅವರ್ ಡೌನ್ಲೈನ್, ಅಲ್ಲಿ ಡೆಪ್ತ್ ವರ್ಗೂ ಕನೆಕ್ಟಿವಿಟಿ ಇರುತ್ತೆ, ಅದರಿಂದಾನೇ ಇದೆಲ್ಲ ಸಾಧ್ಯ ಆಗ್ತಾ ಇದೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ವೆರಿ ಗುಡ್, ಸೂಪರ್. ಸೊ ನಿಮ್ಮ ನೆಕ್ಸ್ಟ್ ವಿಷನ್ ಏನು? ನಂದು ಮೊದ್ಲೆಲ್ಲ ಒಂದ್ 50,000 ತಗೊಳಕ್ಕೂ ಭಯ ಪಡ್ತಿದ್ದೆ, ನನ್ಗಾಗುತ್ತಾ, ನಾನ್ ಬರಿಬೋದಾ ಅಂತ ನಿಮ್ ಹತ್ರನೇ ಕೇಳಿದ್ದೆ. ಒಂದ್ ಬುಕ್ ಅಲ್ಲಿ ಬರೀರಿ ಅಂದ್ರೆ ಬರೀರಿ ಅಂದಾಗ 50,000 ನಾನ್ ಬರಿಬೋದಾ ಅಂತ ಕೇಳಿದ್ದೆ. ನೀವ್ ಎಷ್ಟು ಬೇಕಾದ್ರೂ ಬರೀರಿ ಅಂತ ಹೇಳಿದ್ರಿ. ಇವಾಗಂತೂ ನಂಬಿಕೆ ಬಂದ್ಬಿಟ್ಟಿದೆ, ಯಾವ್ದೇ ಒಂದು ಅನುಮಾನ ಇಲ್ಲ. ನನ್ನ ಕೋರ್ ಎಲ್ಲಾನು ಈ ವರ್ಷದಲ್ಲೇ ಹೈಯೆಸ್ಟ್ ಇನ್ಕಮ್ ನನ್ನ ಟೀಮ್ ಅಲ್ಲಿ 1 ಲಾಕ್ ತಗೊಳ್ಳೋರು 50 ಜನದ ಮೇಲೆ ಇರ್ತಾರೆ ಮ್ಯಾಮ್. ಖಂಡಿತ 50 ಜನದ ಮೇಲೆ ಈ ಡಿಸೆಂಬರ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇದಾರೆ, ಹಾಗೆ ಆಗತ್ತೆ. ಮತ್ತೆ 5 ಲಾಕ್ ತಗೊಳ್ಳೋರು ಬರ್ತಾರೆ ಅಷ್ಟೊತ್ತಿಗೆ, 10 ಲಾಕ್ ತಗೊಳ್ಳೋರು ಬಂದಿರ್ತಾರೆ. ಮತ್ತೆ ಫ್ಯಾಮಿಲಿ ಫ್ಯಾಮಿಲಿ ಕಮಿಟ್ ಆಗ್ತಾರೆ, ನಮ್ಮ ಫ್ಯಾಮಿಲಿಲೇ ಒಂದ್ 25 ಜನ ಇದಾರೆ, ಅದಿನ್ನ ಮಲ್ಟಿಪ್ಲೈ ಆಗ್ತಾ ಇದೆ. ಸೊ ಎಲ್ಲಾರು ಫ್ಯಾಮಿಲಿ ಫ್ಯಾಮಿಲಿ ಇಲ್ಲಿ ಕನೆಕ್ಟ್ ಆಗಿ ಹರ್ ಘರ್ ಮೋದಿ ಕೇರ್ ಮಾಡೋದಕ್ಕೆ ತುಂಬಾ ಸಾಥ್ ಕೊಡ್ತಾ ಇದಾರೆ. ಅದೆಲ್ಲ ಖಂಡಿತ ಆಗುತ್ತೆ ಮ್ಯಾಮ್. ಕಾರ್ ಅಚೀವರ್ಸ್ ಈ ಒಂದು ವರ್ಷದಲ್ಲೇ 10 ಜನ ಕಾರ್ 100 ಜನ ಕಾರ್ ಅಚೀವರ್ಸ್ ಅಂತೂ 100 ಜನದ ಮೇಲೆ ರೆಡಿ ಆಗಿರ್ತಾರೆ, ಅದನ್ನ ಹೇಳಕ್ ಇಷ್ಟಪಡ್ತಾ ಇದೀನಿ ಮ್ಯಾಮ್. ಥ್ಯಾಂಕ್ ಯು. ಸೂಪರ್.
ಸೊ ನೋಡಿದ್ರಲ್ಲ ಈ ತರ ಡಿಕ್ಲೇರ್ ಮಾಡ್ಬೇಕು ಅಂದ್ರೆ ನಾಟ್ ಸೋ ಈಸಿ. ಸೊ ಏನೇ ಒಂದು ಸಕ್ಸಸ್ ಆದ್ಮೇಲೆ ನಮ್ಗೆ ಶಕ್ತಿನೇ ಬೇರೆ ಇರುತ್ತೆ ಅಂತ ಹೇಳ್ಬಹುದು. ನಮ್ಮೊಳಗೆ ಒಂದು ಆ ಸಾಮರ್ಥ್ಯ ಬೆಳೆದಾಗ ನಮ್ಗೆ ಕಣ್ಣಿಗೆ ಈಸಿ ಕಾಣ್ತಾ ಇರತ್ತೆ ಫ್ಯೂಚರ್ ಹೆಂಗಿರತ್ತೆ ಅಂತ. ಆ ಪ್ಲಾನ್ ಮಾಡಿದಾಗ, ಆ ಗೋಲ್ ಸೆಟ್ ಮಾಡಿದಾಗ ಖಂಡಿತ ಅವ್ರ ಒಂದು ಸೀಕ್ರೆಟ್ ಟ್ರೈನಿಂಗ್ ಅಲ್ಲಿ ತಿಳ್ಕೊಂಡ್ರಿ ಅಂದ್ರೆ, ಡೈಮಂಡ್ ಕ್ಲಾಸ್ ಅಟೆಂಡ್ ಮಾಡಿದ್ರಿ ಅಂದ್ರೆ, ಅಪ್ಲೈನ್ ಸಿಸ್ಟಮ್ಗೆ ಕನೆಕ್ಟ್ ಆದ್ರಿ ಅಂದ್ರೆ ಇದೆಲ್ಲ ಸಹ ಸಿಗತ್ತೆ ಅಂತ ಹೇಳ್ಬೋದು. ಸೊ ಆ ತರ ಒಂದು ಆಪರ್ಚುನಿಟಿ ಅಂತ ಹೇಳ್ಬೋದು. ಮನುಷ್ಯ ಮೇಡಮ್ ಏನೋ ರೆಡಿ ಮಾಡ್ಕೊಂಡಿದ್ದಾರೆ, ನೋಡೋಣ. ರಿಕ್ವೆಸ್ಟ್ ಕಾಣಿಸ್ತಾ ಇದೆಯಾ? ಇಲ್ಲ, ಸ್ವಲ್ಪ ಮೇಲೆ ಇಟ್ಕೊಳ್ಳಿ, ಇನ್ ಸ್ವಲ್ಪ. ವಾವ್, ಸೋ ನೈಸ್ ಜ್ಯುವೆಲರಿ ಮ್ಯಾಮ್. ಇದು ನಾನು ಜ್ಯುವೆಲರಿ ಮೊದಲು ಇಷ್ಟ ಪಡ್ತಾ ಇರ್ಲಿಲ್ಲ, ನಿಮ್ಮಿಂದ ಕಲ್ತ್ಕೊಂಡೆ ಜ್ಯುವೆಲರಿ ತಗೊಳ್ಳೋದು. ಇದು ನನ್ನದು ಫಾರಿನ್ ಟ್ರಿಪ್ ಫಂಡ್ ಇಂದ ತಗೊಂಡಿರೋದು. ನನ್ಗೆ 1.5 ಲ್ಯಾಕ್ ಬಂತು, ಆದ್ರೆ ಇದು 3 ಲ್ಯಾಕ್ ಬರ್ತಾ ಆಯ್ತು. ಬಟ್ ಖುಷಿಯಾಗಿ ಫೈನಾನ್ಶಿಯಲ್ ಫ್ರೀಡಮ್ ತರ ದುಡ್ಡು ಯೋಚನೆ ಮಾಡದೆ ತಗೊಂಡಿದ್ದೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಯಾ, ಥ್ಯಾಂಕ್ ಯು ಸೋ ಮಚ್. ಖಂಡಿತ ಯಾ, ತುಂಬಾ ಚೆನ್ನಾಗಿದೆ, ವಂಡರ್ಫುಲ್ ಆಗಿದೆ, ಡಿಸೈನ್ ಎಕ್ಸಲೆಂಟ್ ಆಗಿದೆ, ನೀವು ಚೆನ್ನಾಗಿದ್ದೀರಾ, ನಿಮ್ ಜ್ಯುವೆಲರಿ ಸಹ ಚೆನ್ನಾಗಿದೆ, ಸೆಲೆಕ್ಷನ್ ಸಹ ಚೆನ್ನಾಗಿದೆ, ಎಕ್ಸಲೆಂಟ್ ಮಂಜುರಾ ಮೇಡಮ್. ಸೊ ಖಂಡಿತ ನನ್ಗೆ ಇವಾಗ ನರ್ತದೆ, ನನ್ಗೆ ಜ್ಯುವೆಲರಿ ಏನ್ ಇಷ್ಟ ಆಗಲ್ಲ ಅಷ್ಟೊಂದು ಅಂತ ಹೇಳ್ತಾ ಇದ್ರು. ಆದ್ರೆ ನಾವೊಬ್ರು ಇಷ್ಟಪಟ್ರೆ ಎಷ್ಟು ಜನಕ್ಕೆ ಇಷ್ಟ ಆಗತ್ತೆ, ಮತ್ತೆ ಅವರು ಖುಷಿಯಾಗಿ ತಗೊಂತಾರೆ ಅನ್ನೋದಕ್ಕೆ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಸೊ ಇವತ್ತು ಜ್ಯುವೆಲರಿ ತಗೊಂಡಿದ್ದಾರೆ. ಸುಮ್ನೆ ಯಾವಾಗ ಬೇಕಾದ್ರೂ ಅವಾಗ 10,000, 20,000, 30,000 ಹೋಗ್ಬಿಟ್ಟು ಒಂದು ರೇಷ್ಮೆ ಸೀರೆಗಳು ತಗೊಂಡ್ ಬರ್ತಾ ಇದ್ದಾರೆ. ಆ ತರ ಒಂದು ಫೈನಾನ್ಶಿಯಲ್ ಫ್ರೀಡಮ್ ಬಿಕಾಸ್ ಆಫ್ ಮೋದಿ ಕೇರ್ ಅಂತ ಹೇಳ್ಬೋದು. ಸೊ ಏನ್ ಕೇಳಿದ್ರೆ ಏನ್ ನೋಡಿದ್ರೆ ತಗೊಳ್ಳೋ ಅಂತ ಫೈನಾನ್ಶಿಯಲ್ ಫ್ರೀಡಮ್ ಬಂದಿದೆ ಅಂತ ಹೇಳ್ಬೋದು ಮೋದಿ ಕೇರ್ ಇಂದ. ಸೊ ಥ್ಯಾಂಕ್ಸ್ ಟು ಮೋದಿ ಕೇರ್ ಅಂತ ಹೇಳ್ತೀನಿ. ಮಂಜುಳ ಮೇಡಮ್, ತುಂಬಾ ಚೆನ್ನಾಗಿತ್ತು ನಿಮ್ಮ ಸಕ್ಸಸ್ ಜರ್ನಿ. ಸೊ ಪ್ರತಿಯೊಂದು ವಿಷಯದಲ್ಲಿ ನೀವು ಹೇಗ್ ತಗೋಬೇಕೋ ಹಾಗ್ ತಗೊಂಡಿದ್ದಕ್ಕೆ ಇದೆಲ್ಲ ಸಹ ಒಂದು ಸಕ್ಸಸ್ ಸಿಕ್ಕಿದೆ ಅಂತ ಹೇಳ್ತೀನಿ. ಒಂದು ಜವಾಬ್ದಾರಿ ತಗೊಳ್ಳೋದಾಗಿರ್ಬೋದು, ಒಂದು ಪೇಷನ್ಸ್ ಇರ್ಬೋದು, ನೀವು ಒಂದು ಸಿಂಪ್ಲಿಸಿಟಿ ಆಗಿರ್ಬೋದು, ನಿಮ್ಮ ಒಂದು ಸ್ಟ್ರೆಂತ್ ಅಂತ ಹೇಳ್ಬೋದು, ಒಂದು ಪ್ಲಾನ್ ಕೊಡೋದಾಗಿರ್ಬೋದು, ಸೊ ಅವ್ರಿಗೆ ಅರ್ಥ ಆಗೋ ತರ ಅರ್ಥ ಮಾಡಿಸೋದಾಗಿರ್ಬೋದು, ಇದೆಲ್ಲ ಸಹ ನೀವು ಆ ಬ್ಯಾರಿಯರ್ಸ್ ನ ದಾಟಿ ಇದನ್ನೆಲ್ಲ ಮಾಡಿರೋದಕ್ಕೆ 100% ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಖಂಡಿತ ಇದೇ ತರ ತುಂಬಾ ಜನನ, ತುಂಬಾ ಅಚೀವರ್ಸ್ ನ ಲೀಡರ್ಸ್ ನ ಬರ್ಕೊಂಡಿರೋ ನಿಮ್ ಮಾತುಗಳೆಲ್ಲ ನೆರವೇರುತ್ತೆ, ಡ್ರೀಮ್ ಕಮ್ಸು ಅಂತ ಹೇಳ್ತೀನಿ. ಸೊ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಗುರಿನೂ ಇರ್ಬೇಕು, ಗುರುನೂ ಇರ್ಬೇಕು. ಗುರುಗಳು ಎಷ್ಟೊಂದ್ ಜನ ಇರ್ತಾರೆ ಇಲ್ಲಿ ನಾವು ಬೆಳಿಬೇಕು ಅಂತಂದ್ರೆ, ಎಲ್ಲಾ ಫ್ರೆಂಡ್ಸ್ ಗಳು ಸಹ ಮೆಂಟರ್ಸ್ ಆಗಿ ನಿಂತಿರ್ತಾರೆ. ಆದ್ರೆ ನಿಮ್ಮ ಕನಸು ಸ್ಟ್ರಾಂಗ್ ಇರ್ಬೇಕು. ಇವೆರಡೂ ಇದ್ದಾಗ ನಿಮ್ಮ ಒಂದು ಪಾತ್ ಬ್ರಿಡ್ಜ್ ಅದಕ್ಕೆ ಬೇಕಾಗಿರೋದು ಈ ಟ್ರೈನಿಂಗ್ಸ್ ಅಲ್ಲಿ ಸಿಗತ್ತೆ ಅಂತ ಹೇಳ್ತೀನಿ. ಸೊ ಇವೆರಡು ಸ್ಟ್ರಾಂಗ್ ಆಗಿ ಇಟ್ಕೊಂಡ್ರಿ ಅಂದ್ರೆ ನಿಮ್ಮ ಬ್ರಿಡ್ಜ್ ರೆಡಿ ಆಗತ್ತೆ, ಯೂನಿವರ್ಸ್ ಅದಕ್ಕೆ ಸಪೋರ್ಟ್ ಮಾಡತ್ತೆ ಅಂತ ಹೇಳ್ತೀನಿ. ವಂಡರ್ಫುಲ್ ಮನುಷ್ಯ ಮ್ಯಾಮ್. ಸೊ ಈ ಒಂದು ಪ್ಲಾಟ್ಫಾರ್ಮ್ ನಾನು ಎಲ್ಲಾ ನನ್ನ ಮೆಂಟರ್ಸ್ಗೆ, ನನ್ನ ಟೀಮ್ಗೆ ಗ್ರಾಟಿಟ್ಯೂಡ್ ಕೊಡಕ್ ಇಷ್ಟ ಪಡ್ತಾ ಇದೀನಿ. ಯಾಕೆಂದ್ರೆ ಇದೆಲ್ಲ ಸಾಧ್ಯ ಆಗಿದ್ದು ನಮ್ಮ ವಿಜಯ್ ಸರ್ ಒಂದು ಸ್ವರ್ಗ ಸೃಷ್ಟಿಯಿಂದ ಅಂತ ಹೇಳ್ಬೋದು. ನನ್ಗೆ ಹ್ಯಾಪಿ ಆಗಿರೋದು ಅಂತ ಹೇಗೆ ಅಂತಾನೆ ಗೊತ್ತಿರ್ಲಿಲ್ಲ. ಅವ್ರು ಹೇಳ್ಕೊಡ್ತಾ ಇದ್ದಿದ್ದಕ್ಕೆ ಈ ಫಾಲೋ ಅಪ್, ನೀವು ವೀಕ್ಲಿ ವೀಕ್ಲಿ ಒಂದು 6 ತಿಂಗಳು ಕಂಟಿನ್ಯೂಸ್ ಆಗಿ 3-3 ಅವರ್ಸ್ ವೀಕ್ಲಿ ಕೊಟ್ಟು ಫಾಲೋ ಅಪ್ ಮಾಡಿ ಅದನ್ನ ರೀಕ್ರಿಯೇಷನ್ ಮಾಡಿ ಯಾವ ತರ ಅರ್ಥ ಮಾಡ್ಕೋಬೇಕು ಅಂತ ಮಾಡಿದಕ್ಕೆ ಇದೆಲ್ಲ ಸಾಧ್ಯ ಆಗಿದೆ. ಅದಕ್ಕೆ ನಿಮ್ಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ವಿಜಯ್ ಸರ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ನನ್ನ ಟೀಮ್ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನನ್ನ ಜೊತೆ ಅಷ್ಟು ಕನೆಕ್ಟಿವಿಟಿ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಮಾತಾಡದೆ ಇರ್ಬೋದು ಎಷ್ಟೋ ಜನರಲ್ಲಿ, ಆದ್ರೆ ಹಾರ್ಟ್ ಅಲ್ಲಿ ಅವ್ರ ಹಾರ್ಟ್ ಅಲ್ಲೂ ಇರ್ತೀನಿ, ನನ್ನ ಹಾರ್ಟ್ ಅಲ್ಲೂ ಅವರೆಲ್ಲ ಇದ್ದಾರೆ. ಅದೇ ತರ ನಮ್ಮ ಫ್ರೆಂಡ್ಸ್ ಯಾವಾಗ್ಲೂ ಇರ್ತಾರೆ. ಈ ಒಂದು ಅವಕಾಶ ರೆಡಿ ಮಾಡಿಕೊಟ್ಟಂತ ಸಮೀರ್ ಮಾಜಿ ಸರ್ಗೂ ತುಂಬಾ ತುಂಬಾ ಧನ್ಯವಾದ ಹೇಳ್ತಿದ್ದೀನಿ. ನನ್ನಂತವರು 1,000 ಜನ ಇಲ್ಲಿ ಬೆಳೆಸ್ಬೇಕು ಎಲ್ಲಾರ್ಗುನು ಅಂತ ನಾನು ನಿರ್ಧಾರ ತಗೊಂಡಿದ್ದೀನಿ. ಸರ್ ಏನ್ ಹೇಳ್ತಿರ್ತಾರೆ 6 ಸಬ್ಜೆಕ್ಟ್ ಅಲ್ಲಿ ಅದನ್ನ ಮಾಡ್ಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಸರ್ ನೀವು ಎಲ್ಲ ಏನ್ ಹೇಳಿದ್ರೆ ಅದಕ್ಕೆ ಎಸ್ ಅಂತೀನಿ, ಏನು ಹೇಳಲ್ಲ. ಅದರಲ್ಲೇ ನಾನು ಇಷ್ಟು ಮುಂದೆ ತಗೊಂಡು ಹೋಗ್ತಾ ಇದ್ದೆ. ನನ್ಗೆ ಇಷ್ಟ ಆಗದಿರೋದು ಕೆಲವು ಸರಿ ಬಂದ್ರು ನಾನು ಯೋಚನೆ ಮಾಡಲ್ಲ, ನೀವ್ ಹೇಳಿರೋದು ಸರಿ ಇರುತ್ತೆ ಅಂತ ಅಷ್ಟು ನಂಬಿಕೆ ಇಟ್ಕೊಂಡು ಎಸ್ ಅನ್ನೋದಷ್ಟೇ ಕಲ್ತಿದ್ದೀನಿ. ಅದರಿಂದನೇ ಇದೆಲ್ಲ ಪುಷ್ ಮಾಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ಬೋದು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಖಂಡಿತ. ಸೊ ಅಪ್ಲೈನ್ಸ್ ನಮ್ಗೆ ರಾಜು ಸರ್, ವಿಜಯ್ ಸರ್ ಅಂತ ಅವ್ರು ಸಿಕ್ಕಿದ್ದಕ್ಕೆ ಮನಸ್ಸನ್ನ ಮೈಂಡ್ ಪವರ್ ಏನು ಅಂತ ಗೊತ್ತಾಗಿದ್ದು, ಮೈಂಡ್ ಗೆ ಮೆಕ್ಯಾನಿಕ್ ಅಂತ ಹೇಳ್ಬೋದು.
ಸೊ ಮೆಕ್ಯಾನಿಸಮ್ ಗೊತ್ತಿದೆ ಅವರಿಂದ, ಸೊ ಅದನ್ನ ಲಾಜಿಕ್ಸ್ ಟೆಕ್ನಿಕ್ಸ್ ಅಳವಡಿಸ್ಕೊಂಡಿದ್ದಕ್ಕೆ ಫಸ್ಟ್ ಆಫ್ ಆಲ್ ನಮ್ ಬಾಡಿಗೇ ಖುಷಿ ಆಗಿರಲ್ಲ, ನಮ್ಮನ್ಸೆ ಖುಷಿ ಆಗಿರಲ್ಲ, ಅವಾಗ ನಾವ್ ಇನ್ನೊಬ್ರಿಗೆ ಏನ್ ಕೊಡ್ತೀವಿ? ಸೊ ನಮ್ಮನ್ ನಾವೇ ರೆಸ್ಪೆಕ್ಟ್ ಮಾಡಲ್ಲ, ನಮ್ಗೆ ನಾವೇ ಖುಷಿ ಆಗಿರಲ್ಲ, ಸೊ ಆವಾಗ ನಾವು ನಮ್ಮೊಳಗೆ ಏನಿದ್ರೆ ಅದೇ ಕೊಡಕ್ ಆಗೋದು. ಸೊ ಖಂಡಿತ ಅದನ್ನೆಲ್ಲ ಮಾಡಿದ್ರು ನಮ್ಮ ಟಾಪ್ ಲೀಡರ್ಸ್ ರಾಜು ಸರ್, ವಿಜಿತ್ ಸರ್, ನಿಧಿ ಸರ್, ನೀನಾ ಮೇಡಮ್, ಫಿಲಿಕ್ಸ್ ಸರ್, ಅದವರೆಲ್ಲರ ಅನುಗ್ರಹ ಅಂತ ಹೇಳ್ಬಿಡ್ಬೋದು, ದೇವ್ರು ಅಂತ ಹೇಳ್ಬೋದು, ಗಾಡ್ ಅಂತ ಹೇಳ್ಬೋದು. ಸೊ ಅವರೆಲ್ಲರೂ ಸಹ ನಮ್ಮ ಶಕ್ತಿ ಅಂತ ಹೇಳ್ಬೋದು. ನೀವು ಅದೇ ತರ ಗ್ರಾಟಿಟ್ಯೂಡ್ ಫೀಲಿಂಗ್ ಅಲ್ಲಿ ಯಾವಾಗ್ಲೂ ಇರ್ತೀರಾ, ಅಪ್ಲೈನ್ ಜೊತೆ, ಡೌನ್ಲೈನ್ ಜೊತೆ, ಇವೆರಡೂ ಸಹ ಇಂಪಾರ್ಟೆಂಟ್. ಸೊ ಅದಕ್ಕೆ ಎರಡೂ ಕಡೆ ಕನೆಕ್ಟ್ ಆಗಿದ್ದೀರಾ, ಅದಕ್ಕೆ ಇಷ್ಟು ಒಳ್ಳೆ ಗ್ರೋತ್ ಆಗ್ತಾ ಇದೆ. ಇವೆರಡೂ ಸಹ ಇಂಪಾರ್ಟೆಂಟ್. ಸೊ ಅಪ್ಲೈನ್ ಇಂಪಾರ್ಟೆಂಟ್, ಡೌನ್ಲೈನ್ ಇಂಪಾರ್ಟೆಂಟ್, ಎರಡು ಕೈ ತರ ಅಂತ ಹೇಳ್ಬೋದು. ಸೊ ಆ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ನೀವು ಬೆಳೀತಾ ಇದ್ರೆ, ಹ್ಯಾಟ್ಸ್ ಆಫ್ ಟು ಯು ಮನುಷ್ಯಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಸೆಷನ್ ನ ನಡೆಸ್ಕೊಟ್ಟಿದ್ದಕ್ಕೆ, ಫುಲ್ ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್ ಏನಿತ್ತು ಎಲ್ಲ ಸಹ ಜರ್ನಿ ಹೇಳಿದ್ದಕ್ಕೆ. ಸೊ ರಮೇಶ್ ಸರ್ಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ, ಪಲ್ಲವಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಅವರು ಸ್ಟ್ರೆಂತ್ ಆಗಿ ಇದ್ದಿದ್ದಕ್ಕೆ, ಮನುಷ್ಯಾ ಮೇಡಮ್ ಇವತ್ತು ಪವರ್ಫುಲ್ ಆಗಿ ನಿಲ್ಲಕ್ಕಾಗಿದ್ದು, ಬೆಳೆಯಕ್ಕಾಗಿದ್ದು, ಯಾವಾಗ್ಲೂ ಮನುಷ್ಯಾ ಮೇಡಮ್ ಯಾವಾಗ್ಲೂ ಹೇಳ್ತಾರೆ. ಸೊ ಅವರು ಆರಾಮಾಗಿ ಸುಮ್ಮನೆ ಇರೋದ್ರಿಂದ ನಾನು ಇಷ್ಟು ಫಾಸ್ಟ್ ಆಗಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಖಂಡಿತ. ಸೊ ಇದೆಲ್ಲ ಸಹ ನಾವ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಇದೆಲ್ಲ ಸಹ ಆಗತ್ತೆ, ನಮ್ಗೆ ಯೂನಿವರ್ಸ್ ಸಪೋರ್ಟ್ ಮಾಡತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಮಂಜುಳಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಈ ಅವಕಾಶಕ್ಕೆ. ಇನ್ನ ನೀವ್ ಏನ್ ಇಷ್ಟ ಪಡ್ತಿರೋ ಹೇಳ್ತಾ ಇರಿ, ಮಾಡ್ತಾ ಇರ್ತೀನಿ ಶರಣಾಗತಿ ಭಾವನೆಯಿಂದ. ಥ್ಯಾಂಕ್ ಯು ಮ್ಯಾಮ್. ಸೊ ಒಂದ್ಸತಿ ಒಳ್ಳೆ ಕ್ವಶನ್, ಒಳ್ಳೆ ಆನ್ಸರ್. ಇದೇ ತರ ವೀಕ್ಲಿ ಮೀಟಿಂಗ್ ಅಲ್ಲಿ ನಾನು ಹೇಳಿದೆ, ನನ್ನ ಡೌನ್ಲೈನ್ ಯಾರಾದ್ರೂ 1 ಕೋಟಿ ಬಿವಿ ಕೊಡೋರು ಬರ್ಬೇಕು ಅಂತ. ಮನುಷ್ಯ ನಾನ್ ಕೊಡ್ತೀನಿ ಅಂತ ಹೇಳಿದ್ರು, ಖಂಡಿತ ಇವತ್ತು ನಿಯರ್ಲಿ 1/2 ಕ್ರೋರ್ ವರ್ಗೂ ಬಂದಿದ್ದಾರೆ. ಸೊ ಖಂಡಿತ ವಿತಿನ್ ಫ್ಯೂ ಮಂತ್ಸ್ ಅಲ್ಲಿ ಅದನ್ನ ನೆರವೇರ್ತಾರೆ. ಸೊ ಒಂದು ಇನ್ಸ್ಪಿರೇಷನ್, ನಾನು ಎಷ್ಟು ಜನಕ್ಕಾದ್ರೂ ಈ ತರ ಸೃಷ್ಟಿ ಮಾಡಿಸ್ಬೋದು ಅನ್ನೋದಕ್ಕೆ ಈ ಒಬ್ಬ ವ್ಯಕ್ತಿ ಸಾಕು ಅಂತ ಹೇಳ್ತೀನಿ. ನೀವೇ ನನಗೆ ಇನ್ಸ್ಪಿರೇಷನ್ ರೋಲ್ ಮಾಡಲ್ ಅಂತ ನಿಮ್ಮನ್ನ ತೋರಿಸಿ ಎಷ್ಟೊಂದ್ ಜನಕ್ಕೆ ಸ್ಫೂರ್ತಿ ಆಗಿದ್ರ. ಥ್ಯಾಂಕ್ ಯು ಸೋ ಮಚ್ ಮಂಜುಳ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಸೆಷನ್ ಹೇಗಿತ್ತು, ಏನನ್ಸ್ತು ನಿಮ್ಗೂ ಸಹ? ಈ ತರ ಒಂದು ಮೋದಿಕೇರ್ ವಾರಿಯರ್ ಆಗ್ಬಿಟ್ಟು ನೀವು ಸಹ ಈ ವೀಕೆಂಡ್ ವಿತ್ ಸಾರಿಕಾ ಬರ್ಬೇಕು, ನಿಮ್ಮ ಜರ್ನಿ ಹೇಳ್ಬೇಕು ಅನ್ಸ್ತಾ ಇದೆಯಾ? ಪ್ಲಸ್ ನೀವು ಸಹ ಈ ಒಂದು ಸಾಧನೆ ಮಾಡಿ, ಒಂದು ಸಾಧನೆ ಮಾಡಕ್ಕೆ ಎಲ್ಲರಿಗೂ ಆಸೆ ಇರುತ್ತೆ, ಹಾಗಂತ ನಾವು ಮೆಟೀರಿಯಲ್ ಸೇರ್ಕೊಳಕ್ ಆಗಲ್ಲ ಅಥವಾ ಸೈಂಟಿಸ್ಟ್ ಆಗಕ್ ಸಾಧ್ಯ ಇಲ್ಲ. ಆದ್ರೆ ಈ ಒಂದು ಮೋದಿಕೇರ್ ಆಪರ್ಚುನಿಟಿಯಲ್ಲಿ ಸಾಧನೆ ಇಲ್ಲದ್ರೆ ಏನು, ನಮ್ಮನ್ ನಾವು ಗೆಲ್ಲೋದು, ಪ್ಲಸ್ ನಾವು ಗೆಲ್ಲೋದ್ರಿಂದ ನಾವು ಇನ್ಸ್ಪಿರೇಷನ್ ಆಗ್ತೀವಿ, ನಾವು ರೋಲ್ ಮಾಡಲ್ ಆಗ್ತೀವಿ, ಅವಾಗ ತುಂಬಾ ಜನಕ್ಕೆ ನಾವು ಅಪ್ರೋಚ್ ಮಾಡಕ್ಕೆ ಈಜಾಗತ್ತೆ, ಅವ್ರೊಳಗಿರೋ ಶಕ್ತಿನ ಹೊರಗೆ ತರ್ಸಕ್ಕಾಗತ್ತೆ, ಅವ್ರೊಳಗಿರೋ ಶಕ್ತಿ ಸಾಮರ್ಥ್ಯ ತರ್ಸಕ್ಕೆ ಮೋದಿಕೇರ್ ಒಂದು ಆಪರ್ಚುನಿಟಿ ಅಷ್ಟೇ. ಸೊ ನೋಡ್ತಾ ಇದ್ರಲ್ಲ, ಮುಂಚೆ ಮಾತಾಡಕ್ ಬರ್ತಿರೋರು ಇವಾಗ ಎಷ್ಟು ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾ ಇದಾರೆ, ಟ್ರೈನಿಂಗ್ ಕೊಡ್ತೋ ತರ ಆಗಿದ್ದಾರೆ. ಮೋದಿಕೆ ಒಂದು ಆಪರ್ಚುನಿಟಿಯಲ್ಲಿ ಇದೆಲ್ಲ ಸಹ ನಡೆಯುತ್ತೆ ಅಂತ ಹೇಳ್ಬೋದು. ಜಸ್ಟ್ ಪ್ರಾಡಕ್ಟ್ ಯೂಸ್ ಮಾಡೋದು. ಸೊ ಈ ತರ ಆಸೆ ಇಟ್ಕೊಂಡ್ರೆ ಸಾಕು, ನಿಮ್ಮ ಆಸೆಗಳು ಜಸ್ಟ್ ಲಿಸ್ಟ್ ಮಾಡಿ ಅದಕ್ಕೆ ಎಲ್ಲ ಸಹ ಒಂದು ಪ್ಲಾಟ್ಫಾರ್ಮ್ ಮೋದಿಕೇರ್ ಅಂತ ಹೇಳ್ತೀನಿ. ಇವತ್ತಿನ ಸೆಷನ್ ಬಗ್ಗೆ ಯಾರಿಗೆ ಏನನ್ಸ್ತು ಅಂತ ನೋಡೋಣ, ಕೇಳೋಣ. ಯಾರಾದ್ರು ಇಬ್ರು ಮೂವರಿಗೆ ಆಪರ್ಚುನಿಟಿ ಸಿಗತ್ತೆ, ಕ್ವಶನ್ ನ ಪ್ರೆಸ್ ಮಾಡಿ.